ಸ್ವಾಗತವನ್ನ ಮತ್ತೆ ಕೋರಿಕೊಳ್ಳುತ್ತಾ ಇದೀಗ ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತ ನೆಲ ನರೇಂದ್ರ ಬಾಬು ಅವರು ಉಪಸ್ಥಿತರಿದ್ದಾರೆ ಸರ್ ಒಂದು 5 ನಿಮಿಷ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಈ ವೇದಿಕೆ ನಿಮಗೆ ಹಸ್ತಾಂತರಿಸ್ತಾ ಇದ್ದೇನೆ ಬಂಧುಗಳೇ ನಭೂತೋನ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಸಮಾವೇಶಗೊಂಡಿರತಕ್ಕಂತಹ ಕರ್ನಾಟಕದ ಹಿಂದುಳಿದ ಸಮುದಾಯಗಳು ವಿಶೇಷವಾಗಿ ರಾಷ್ಟ್ರೀಯ ಏಡಿಗ ಮಹಾಮಂಡಳಿ ಹಾಗೂ ರಾಜ್ಯದ ಹಿಂದುಳಿದ ಅತಿ ಹಿಂದುಳಿದ ಸಮಾಜಗಳ ಎಲ್ಲ ಮುಖಂಡರು ಸೇರಿದಂತ ಈ ಸಮಾವೇಶಕ್ಕೆ ಕಾರಣೀಭೂತರಾದಂತ ವೇದಿಕೆ ಮೇಲಿರುವ ಹಾಗೂ ಸಭಾಂಗಣದಲ್ಲಿರತಕ್ಕಂತ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಲಿಕ್ಕೆ ನಾನು ಬಯಸುತ್ತೇನೆ ನನ್ನ ನಾಯಕರು ಈ ಕಾರ್ಯಕ್ರಮದ ರುವಾರಿಗಳಲ್ಲಿ ಮುಖ್ಯಸ್ಥರಾಗಿರತಕ್ಕಂತ ಹರಿಪ್ರಸಾದ್ ಜಿ ರವರೇ ವೇದಿಕೆ ಮೇಲಿರತಕ್ಕಂತ ಎಲ್ಲ ಪೂಜ್ಯ ಶ್ರೀಗಳೇ ಹಾಗೂ ಈ ಕಾರ್ಯಕ್ರಮ ಅವಶ್ಯವಾಗಿ ಬೇಕಾಗಿರತಕ್ಕಂತ ಒಂದು ಕಾಲಘಟ್ಟ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಸ್ವತಂತ್ರ ಬಂದು 75 ವರ್ಷಗಳು ಗೋಳಿದರೂ ಸಹ 76ನೇ ವರ್ಷದಲ್ಲಿ ಇದ್ದೇವೆ ಸಂವಿಧಾನ ಬಂದಿದೆ ರಾಜರ ಕಾಲ ಹೋಗಿದೆ ಇವತ್ತು ಪ್ರಜೆಗಳ ಪ್ರಜಾಪ್ರಭುತ್ವ ನಡೆಯತಾ ಇದೆ ಸಂವಿಧಾನ ಇದ್ದರೂ ಸಹ ಹಿಂದುಳಿದ ಅತಿ ಹಿಂದುಳಿದ ಸಮಾಜಗಳಿಗೆ ನ್ಯಾಯ ದೊರಕಿಲ್ಲ ಅಂತಕಂತದ್ದು ಅಕ್ಷರಶಃ ಸತ್ಯ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟವರು ಯಾರು ಈ ನಾಯಕತ್ವವನ್ನು ವಹಿಸಿಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸತಕ್ಕಂತ ಒಂದು ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಳತಕ್ಕಂತ ನಾಯಕತ್ವ ಅವಶ್ಯಕವಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೇಕಾಗಿದೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಹೈಕೋರ್ಟ್ ಗಳಲ್ಲಿ ಸುಪ್ರೀಂ ಕೋರ್ಟ್ ಗಳಲ್ಲಿ ಡಿಸಿ ಗಳಲ್ಲಿ ನೋಡಿದಾಗ ಅತಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಸಂಖ್ಯೆ ಶೇಕಡಾವಾರು ಎಷ್ಟಿದೆ ಅಂತ ಹೇಳಿ ನಾವು ಇರ್ತಕ್ಕಂತವರು ಪ್ರಶ್ನೆ ಹಾಕೊಳ್ಳಬೇಕು ಇವತ್ತು ಈ ಒಂದು ಜಾಗೃತ ಸಮಾವೇಶದ ಮುಖ್ಯನ ಒಂದು ಸಂಕಲ್ಪವನ್ನು ಮಾಡಬೇಕು ಇಲ್ಲಿ ಬಂದಿರತಕ್ಕಂತ ಎಲ್ಲ ನಾಯಕರುಗಳು ಸಹ ನಮ್ಮ ನಮ್ಮ ಸಮಾಜಗಳಲ್ಲಿ ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹಿಂದುಳಿದ ಸಮಾಜಕ್ಕೆ ನಿಜವಾಗಲೂ ನ್ಯಾಯ ದೊರಕಿದೆಯಾ ನ್ಯಾಯ ದೊರಕಬೇಕಾದ್ರೆ ಹೇಗೆ ನಾವು ನಮ್ಮ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಸಂಕಲ್ಪ ಮಾಡಬೇಕಾಗಿದೆ ನಾನು ಇವತ್ತೇನಾದರೂ ಮಾಜಿ ಶಾಸಕನಾಗಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಶಾಸಕನಾಗಿ ನಾನು ಇವತ್ತು ಬೆಂಗಳೂರು ನಗರದಲ್ಲಿ ಎರಡು ಬಾರಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದರಿಂದ ಹರಿಪ್ರಸಾದ್ ಅವರ ಪಾತ್ರ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ unless you care and share blood and bread and power adhikaravanna annavanna raktavanna arjikoltakanta hrudayavanti kelidane hodre innulla samajagalanna onnu madlikke sadhya illa devrajarathwa hanur commission asitvake baradane hogiddidre athwa nalvidi krishnarajan odeyar kalalalli millers commission baradane hogiddidre ರಾಷ್ಟ್ರದಲ್ಲಿ ಅಂಟರ್ ಕಮಿಷನ್ ಬರ್ದೇನೆ ಹೋಗಿದ್ದಿದ್ರೆ ಇವತ್ತು ಮಂಡಲ್ ಕಮಿಷನ್ ಬರ್ದೇನೆ ಹೋಗಿದ್ದಿದ್ರೆ ಬಹಳಷ್ಟು ಉದ್ಯೋಗ ಅವಕಾಶಗಳು ಲಭಿಸ್ತಾ ಇರಲಿಲ್ಲ ನಾವೊಂದು ಪ್ರಶ್ನೆ ಹಾಕೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ರಾಜ್ಯಸಭೆಯಲ್ಲಿದೆ ಲೋಕಸಭೆಯಲ್ಲಿದೆ ವಿಧಾನಸಭೆಯಲ್ಲಿದೆ ಹಿಂದುಳಿದ ಸಮಾಜಗಳಿಗೆ ಯಾಕೆ ಮೀಸಲಾತಿ ಇಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಳ್ಬೇಕು ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ನಿಮಗೆ ಗೊತ್ತಿದೆ ಡಾರ್ವಿನ್ ಥಿಯರಿಯಲ್ಲಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂಡ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಯಾರು ಬಲಿಷ್ಠ ಆಗಿರ್ತಾರೆ ಅವರ ಅಧಿಕಾರವನ್ನು ಕಿತ್ತುಕೊಳ್ತಾರೆ ಇವತ್ತು ಹಿಂದುಳಿದ ಸಮಾಜ 60 ವರ್ಷ ಇದ್ದಕ್ಕದ ಈ ಸಮಾಜ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇವತ್ತು
ಜಾಗೃತರಾಗಬೇಕಾಗಿದೆ, ಸಂಘಟಿತರಾಗಬೇಕಾಗಿದೆ. ಭಾಷಾ ಭೇದವನ್ನು ಮರೆತು ಈ ರಾಜ್ಯದಲ್ಲಿ ಸಂವಿಧಾನದ ಆಶಯವಾಗಿರ್ತಕ್ಕಂಥ ಸಮಪಾಲು ಸಮಬಾಳ್ವೆ ಸಮಾನ ಅವಕಾಶ ಅಂತಕ್ಕಂಥದ್ದು ಸಾಕಾರವಾಗಬೇಕು ಅಂದ್ರೆ ಇಂದಿನ ಸಮಾಜ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅದರ ನೇತೃತ್ವವನ್ನು ವಹಿಸ್ತಕ್ಕಂಥ ನಾಯಕರ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾವೇಶದಲ್ಲಿ ನಾವೆಲ್ಲ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು, ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ಸಮಾಜದ ಎಷ್ಟು ಮುಖಂಡರುಗಳನ್ನ ಲೋಕಸಭೆಗೆ ಕಳಿಸ್ತೇವೆ ಅಂತಕ್ಕಂಥ ಆತ್ಮವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಒಂದ್ ಕಡೆ ನಮ್ಮ ಗುರಿ ಕೇವಲ ಮಂತ್ರಿ ಆಗ್ತಕ್ಕಂಥದ್ದಲ್ಲ, ಈ ಒಂದು ಸಮಾಜದಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯವನ್ನು ಈಡೇರಿಸಲಿಕ್ಕೆ ನಾವು ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ. ಬಹುಶಃ ನಾನು ಹೇಳ್ತಾ ಇದ್ದೆ ಈ ಸಂದರ್ಭದಲ್ಲಿ ಹೇಳಿಕ್ ನಾನು ಬಯಸ್ತೇನೆ, ಇವತ್ತು ದಲಿತ್ ಚೇಂಬರ್ ಆಫ್ ಕಾಮರ್ಸ್ ಅಂತ ಇದೆ ರಾಷ್ಟ್ರ ಮಟ್ಟದಲ್ಲಿ, ಹಿಂದುಳಿದ ವರ್ಗದವರು ಯಾಕೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಮಾಡಬಾರದು? ಬಹುಶಃ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸದೃಢ ಆಗ್ತಾನೆ ಹೋದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಅವಕಾಶಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ದಿಕ್ಕಿನಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಬಂದಿರತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ರಾಷ್ಟ್ರದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಅಭಿನಂದನೆಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಮಾನ್ಯ ನೀಲ ನರೇಂದ್ರ ಬಾಬು ಸರ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ ನಮ್ಮ ಆದಿವಾಸಿ ಸಮುದಾಯದ ಮಹಿಳಾ ಮುಖಂಡರಾಗಿರುವಂತಹ ಮಂಜುಳಾ ಎನ್ ವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಜೈ ಭೀ, ಜೈ ಭೀ. ಬಹಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಈ ಜನಸಾಗರವನ್ನ ನೋಡ್ತಾ. ಮೊದಲನೇದಾಗಿ ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಹಿಂದುಳಿದ ವರ್ಗಗಳ ಆಶಾಕಿರಣ ಹನಿ ಹನಿ ಸೇರಿದರೆ ಸಾಗರ ಅನ್ನೋ ಹಾಗೆ ಸಣ್ಣ ಸಣ್ಣ ಸಮುದಾಯಗಳ ಅಳಲುಗಳನ್ನ ಕಣ್ಣಂಚಿನಿಂದ ನೋಡುತ್ತಾ, ಹಾಗೆ ಈ ಸಮುದಾಯಗಳಿಗೆ ಆಗುತ್ತಿರುವಂತಹ ಅನ್ಯಾಯಗಳನ್ನ ತೊಡೆದು ಓಡಿಸ್ಬೇಕು, ಸಮಾಜದಲ್ಲಿ ಇವರಿಗೂ ಕೂಡ ಒಂದು ಸ್ಥಾನಮಾನವನ್ನ ಕೊಡಿಸ್ಬೇಕು ಅಂತ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡು ನನ್ನಂತ ತಳಮಟ್ಟದ ಸಮುದಾಯದ ಹೆಣ್ಮಗಳನ್ನ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಗುರುತಿಸಿರೋದು ನಮ್ಮ ಬಿ ಕೆ ಹರಿಪ್ರಸಾದ್ ಸರ್. ನಿಜವಾಗ್ಲೂ ನಮ್ ಬಹಳ ನಾನು ಕೂಡ ಬಾಹುಕಳಾದೆ, ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳನ್ನ ಆದಿವಾಸಿ ಸಮುದಾಯದವರನ್ನ ಗುರುತಿಸ್ತಾರೆ, ಆದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಒಂದು ನಿಗಮದಲ್ಲಾಗಿರ್ಬೋದು ಅಥವಾ ಒಂದು MLC ಅಲ್ಲಾಗಿರ್ಬೋದು ಯಾವುದಲ್ಲಾದ್ರೂ ಆಗ್ಲಿ ರಾಜಕೀಯ ಸ್ಥಾನಮಾನವನ್ನ ಕೊಡೋದ್ರಲ್ಲಿ ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ನಮ್ಮನ್ನ ತುಳಿಯೋ ಅಂತ ಪ್ರಯತ್ನಗಳನ್ನೇ ಮಾಡ್ತಾ ಇದೆ. ಈ ಒಂದು ವೇದಿಕೆ ನಿಜವಾಗ್ಲೂ ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಘಟ್ಟಕ್ಕೆ ಖಂಡಿತ ಉದಯ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಹೆಸರು ಮಂಜುಶ್ರೀ ಅಂತ, ನಾನು ಆದಿವಾಸಿ ಸಮುದಾಯದ ಸೋಲಿಗ ಸಮುದಾಯದ ಹೆಣ್ಣು ಮಗಳು. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಅತಿ ಹಿಂದುಳಿದ ಅಂದರೆ ಕರ್ನಾಟಕ ರಾಜ್ಯದ ಎಷ್ಟು ಸಮುದಾಯಗಳಿದೆಯೋ ಅಷ್ಟು ಸಮುದಾಯದ ತೀರ ತಳಮಟ್ಟದ ಆದಿವಾಸಿ ಸಮುದಾಯದ ಹೆಣ್ಣುಮಗಳು ಇವತ್ತು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಬೃಹತ್ ದೊಡ್ಡ ಮಟ್ಟದ ಒಂದು ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಅಂದ್ರೆ ಇದಕ್ಕೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು, ತಲೆ ಬಾಗ್ಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದು ಬೇಕಾಗಿರೋದು ನಮಗೆ, ಸಣ್ಣ ಸಣ್ಣ ಸಮುದಾಯಗಳನ್ನ ಬಳಸ್ಕೊಳ್ತಾರೆ, ಆದ್ರೆ ಆ ಸಮುದಾಯಗಳಿಗೆ ಸಿಗುವಂತ ಯಾವುದೇ ಸ್ಥಾನಮಾನಗಳು ಕೂಡ ಕೊಡೋದಿಲ್ಲ. ಇಲ್ಲಿಯವರೆಗೂ ಕೂಡ ನಾವು ತುಳಿತಕ್ಕೊಳಗಾಗಿದ್ದೀವಿ, ಶೋಷಣೆಗೊಳಗಾಗಿದ್ದೀವಿ, ದೌರ್ಜನ್ಯಕ್ಕೊಳಗಾಗಿದ್ದೀವಿ ಹೊರತು
ಆ ಸಣ್ಣ ಸಣ್ಣ ಸಮುದಾಯಗಳನ್ನ ಅಳಲನ್ನ ಕೇಳುವಂತ ಯಾವ ನಾಯಕರು ಇಲ್ವ ಅಂತ ನಾವು ಬಹಳಷ್ಟು ಆಲೋಚನೆಯಲ್ಲಿ ಇದ್ವಿ ಬಹಳಷ್ಟು ನೋವಲ್ಲಿ ಇದ್ವಿ ಕೂಡ ಒಂದು ಕರೆ ಬರುತ್ತೆ ನೀವು ಬನ್ನಿ ಇಂತ ಒಂದು ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಶಕ್ತಿಯನ್ನ ಪ್ರದರ್ಶನ ನಾವು ಮಾಡಬೇಕು ನಮ್ಮಲ್ಲಿ ಇರುವಂತ ಪ್ರತಿಯೊಬ್ಬ ಸಮುದಾಯಗಳನ್ನ ನಾವು ಹೊರಗಡೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಬೇಕು ಇದು ನನ್ನಕಲ್ಲ ನನ್ನ ಸ್ವಾರ್ಥಕ್ಕಲ್ಲ ಇದು ಮಾಡ್ತಾ ಇರುವಂತದ್ದು ಎಲ್ಲ ಸಮುದಾಯಗಳನ್ನ ಬಲಪಡಿಸುವಂತ ದೊಡ್ಡ ಮಟ್ಟದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ನಿಜವಾಗ್ಲೂ ಬಹಳಷ್ಟು ಎಮ್ಮೆ ಇದೆ ಈ ಒಂದು ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸುತ್ತ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಅತಿ ಹಿಂದುಳಿದ ಪಿತಾಮಹ ಹಾಗೆ ನಮ್ಮೆಲ್ಲರ ಆಶಾ ಕಿರಣವಾದಂತ ಬಿಗ ಹರಿಪ್ರಸಾದ್ ಸರ್ ಅವರ ಕೈಯನ್ನ ಬಲಪಡಿಸಬೇಕು ನಾವೆಲ್ಲರೂ ಕೂಡ ಅವರ ಕೈ ಬಲಪಡಿಸೋಣ ಮತ್ತೆ ಈ ವೇದಿಕೆಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಆದಿವಾಸಿ ಬಂಧುಗಳೇ ಮುಂದಕ್ಕೆ ಶಿವಮೂರ್ತಿ ನಾಯಕ್ ಸರ್ ಅವರು ಮೂರು ನಿಮಿಷಗಳ ಅವಕಾಶದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ನಮಸ್ಕಾರ ಎಲ್ಲರಿಗೂ ಪರಮ ಪೂಜ್ಯರ ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರತಕ್ಕಂಥ ಪೂಜ್ಯರೇ ಗಣ್ಯರೇ ಹಾಗೂ ಮಾಧ್ಯಮದ ಗೆಳೆಯರೇ ಮುಂದಿರ್ತಕ್ಕಂಥ ಎಲ್ಲ ಸಹೋದರ ಸಭಿಕ ಸಹೋದರ ಸಹೋದರಿಯರೇ ನಾನು ಮೊದಲನೇದಾಗಿ ಬಂಗಾರಪ್ಪನವರ ಶಿಷ್ಯ ಬಂಗಾರಪ್ಪನವರು ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಯಾರಿಗೂ ಕೊಟ್ಟಿರಲಿಕ್ಕಿಲ್ಲ ಯಾಕಂತಂದರೆ ಲಂಬಾಣಿ ಸಮುದಾಯದವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೈಯಿಂದ ಎತ್ಕೋಬೇಕು ಅಂತ ಹೇಳ್ತಕ್ಕಂಥ ಮನೋಭೂಮಿಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರಪ್ಪನವರು ನಾವು ಮೂವರೇ ಇದ್ದೀವಿ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೂವರು ಕೊಟ್ಟ ರಾಜ್ಕುಮಾರ್ ಅವರು ಒಂದು ಮಾರ್ಮಿಕವಾದ ಮಾತನ್ನು ಹೇಳಿದರು ನೋಡ್ರಿ ಆ ಮಹಾತ್ಮ ಗಾಂಧಿ ಅಂತ ಹೋರಾಟಗಾರರನ್ನ ಬ್ರಿಟಿಷ್ನವರೇ ಪಿಕ್ ಫಿಲಮ್ ತಗ ನಮಗೆ ತೋರಿಸಿದಲ್ರಿ ನಾವು ತೆಗಿಲಿಲ್ಲಲ್ರಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದಾಗ ಬಂಗಾರಪ್ಪನವರು ಮಾತು ಹೇಳಿದ್ರು ಎಷ್ಟು ಕಾಮನ್ ಸೆನ್ಸ್ ಇದೆ ರೀ ಇವರಿಗೆ ರಾಜ್ಕುಮಾರ್ ಅವರಿಗೆ ಎಷ್ಟು ಹಾಗೆ ಈ ಸಮಾಜದ ಚರಿತ್ರೆಯನ್ನ ನಾನು ಹಾಗೆ ಮೆಲುಕು ಹಾಕ್ತಾ ನೋಡ್ತಾ ಇದ್ರೆ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ರು ಅವತ್ತು ದಿವಂಗತ ದೇವಾಸುರ ದಿವಸವನ್ನ KPCC ಕಚೇರಿಯಲ್ಲಿ ಆಚರಣೆ ಮಾಡುವಾಗ ಅಂದ್ರೆ ಒಂದು ಮಾತನ್ನು ಹೇಳಿದ್ರು ಬಡವರಿಗೆ ಶೋಷಿತರಿಗೆ ಅಮಾಯಕರಿಗೆ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ರು ದೇವರಾಜರಸು ದೇವರಾಜರವರು ಮಾತಿನಲ್ಲಿ ಎಂಥ ಮಾತುಗಳು ಮೃದು ಮಾತುಗಳು ಅಯ್ಯ ಅಣ್ಣ ಅಪ್ಪ ಅಂತ ಹೇಳ್ತಕ್ಕಂಥ ಯಾವ್ದಾರ ಯಾರು ಕೇಳಿರ್ತಕ್ಕಂಥ ಒರಟ ಮಾತನ್ನ ದೇವರಾಜರ ಕೇಳಿದ್ರು ಆದರೆ ಅವ್ರ ಸಾಧನೆ ಎಂಥದ್ದು ದೇವರಾಜರವರ ಸಾಧನೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವರ ಸಾಧನೆ ದೇವರಾಜರು ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ಏಳನೇ ಸಲ ಚುನಾವಣೆ ಬಂದರು ಊಟ ಮಾಡಬೇಕಾದ್ರೆ ಅಯ್ಯ ಊಟ ಮಾಡಿದೆ ಅಯ್ಯ ಅಂತ ಹೇಳ್ತಕ್ಕಂಥ ಮಾತು ಇಂಥ ಮಾತುಗಳನ್ನ ಇಂಥ ಮಹಾತ್ಮರ ಮಾತುಗಳನ್ನೆಲ್ಲ ಕೇಳಿದ್ರೆ ಇಂಥ ಸಮಾಜದಲ್ಲಿ ನಾನು ಕೂತಿದ್ದೀನಲ್ಲ ಅಂತ ಹೇಳ್ತಕ್ಕಂಥ ಹೆಮ್ಮೆ ಬಂಗಾರಪ್ಪನವರು ಅವ್ರಿಗೆ ಯಾರಿಗೆ ಹೆದರ್ತಿದ್ದಿಲ್ಲ ಬಂಗಾರಪ್ಪನವರು ಬರೀ ಸ್ಟ್ರೈಟ್ ಫಾರ್ವರ್ಡ್ ಯಾರು ಸ್ವಾಮಿಗಳು ಕೂತಿದ್ದಾರಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೂತಾರಾ ಇಲ್ಲ ಮಾಡ್ತೀನಿ ಅವ್ರಿಗೆ ಮಾತ್ರ ಗೌರವ ಕೊಡ್ತೀನಿ ಬೇರೆ ಯಾರಿಗೆ ಗೌರವ ಕೊಡಲ್ಲ ಅಂತ ಹೇಳ್ತಕ್ಕಂಥ ಮಾತು ಶ್ರೀಮಾನ್ ಬಂಗಾರಪ್ಪನವ್ರು ಹೇಳ್ತಾರೆ ಅದೇ ರೀತಿಯಲ್ಲಿ ಜನಾರ್ದನ್ ಪೂಜಾರಿಯವರು ಕಾಗೋಡು ತಿಮ್ಮಪ್ಪನವರು ಬಿಕೆ ಹರಿಪ್ರಸಾದ್ ಸಾಹೇಬರು ಸ್ವಾಮೀಜಿಗಳು ಎಂತೆಂಥ ಪುಣ್ಯವಂತರು ಫಿಲಮ್ ಫೀಲ್ಡ್ನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಸುಪುತ್ರರಾಗಿ ಮನೆ ತಾಯಿ ತಿಳ್ಕೊಂಡ್ರು ಅವರು ಮಾಡಿರ್ತಕ್ಕಂಥ ಕೆಲಸ ಅವರು ಬಡವರಿಗೆ ದಾನ ದಾನ ಮಾಡಿರ್ತಕ್ಕಂಥ ಕೆಲಸ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕಾಗುತ್ತೆ ನಾನು ಪುನೀತ್ ರಾಜ್ಕುಮಾರ್ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಪಾರ್ಟಿ ಕಟ್ಬಿಡ್ತಾರೋ ಅಂತ ಹೇಳ್ತಕ್ಕಂಥ ಅಳಕು ನನ್ನಲ್ಲಿ ಇತ್ತು ಯಾಕಂದ್ರೆ ಹಾಗಾಗಿ ಇವತ್ತು ಎಲ್ಲ ವರ್ಗದ ಜನನು ಸಹ ಪುನೀತ್ರ ಫೋಟೋ ಹಾಕೊಂಡ್ಬಿಟ್ಟು ಇವತ್ತು ಇದು ಮಾಡ್ತಾ ಇದ್ದಾರೆ ಮನೆ ಮನೆ ದೇವರು ಸಾಕ್ಷಾತ್ ದೇವರಂತಲೇ ಸರ್ ಮುಗಿಸ್ಬಿಡ್ತೀನಿ ತಾವು ಕೊಟ್ಟಿರ್ತಕ್ಕಂಥ 5 ನಿಮಿಷದಲ್ಲೇ ಮುಗಿಸ್ಬಿಡ್ತೀನಿ ನಾನು ಸರ್ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಮಕ್ಕಳು ಅವ್ರ ವಂಶಸ್ಥರು ಪುನೀತ್ ರಾಜ್ಕುಮಾರ್ ಅವರು ನನಗೆ ಗೊತ್ತಿಲ್ಲ ಇಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು
ಬಡವರಿಗೆ ಅಮಾಯಕರಿಗೆ ಹೆಣ್ಮಕ್ಕಳಿಗೆ ಶಾಲೆ ತೆರೆದು ಊಟ ಹಾಕಿದ್ದಾರೆ ಇಂಥ ಮಾತುಕಾರ ಯಾರು ಮಾಡಿದಾರ? ಇದನ್ನ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾಡಿ ಅದ್ರಾಮಾಗಿದ್ದಾರೆ. ಇಂಥ ಮಹಾನ್ ನಾಯಕರು ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ತಳ ಸಮುದಾಯವನ್ನ ಸಂಘಟನೆ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್. ಈ ಪ್ರಯೋಗ ಇಲ್ಲಿಗೆ ನಿಲ್ಲಬಾರ್ದು. ಎಸ್ ಸಿ ಎಸ್ ಟಿ ಬ್ಯಾಕ್ ಕ್ಲಾಸ್ ಮೈನಾರಿಟಿಗೆ ಲೀಡರ್ಶಿಪ್ ಕೊಡ್ತಕ್ಕಂಥವರೇ ನಮ್ಮ ಹಿಡಿದರು. ನೀವೇ ಅದಕ್ಕೆ ಮಾರ್ಗಸೂಚಕರು, ನೀವೇ ಧೈರ್ಯವಂತರು, ನೀವೇ ಹೋರಾಟಗಾರರು. ಆದ್ದರಿಂದ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ಬರ್ತೇವೆ. ನಾವು ಲಂಬಾಣಿ ಇರ್ಬೋದು, ಕುರುಬೋದು, ಅಥವಾ ಬೇರೆ ಬೇರೆ 8 ಸಮುದಾಯಗಳಿರ್ತಕ್ಕಂಥ ಅಪರೂಪದ ಸಮಾಜ. ಆ ಸಮಾಜ ಎಲ್ಲವನ್ನ ದಾರಿ ತೀವಿಸ್ತಕ್ಕಂಥ ಬಂಗಾರಪ್ಪನವರು, ದೇವರಾಜ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾಯಕತ್ವವನ್ನು ಬಿ ಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ನಾವು ಬಂದಿದ್ದೇವೆ. ನಾವು ಮುಂದುವರಿಯುತ್ತೇವೆ. ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ದಡ ಮುಟ್ತೇವೆ. ನಾವು ಹೋರಾಟ ಮಾಡ್ತೇವೆ. ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಮಗೆ ಹಿನ್ನೆಲೆ ಇದೆ. ಆ ಹಿನ್ನೆಲೆ ನಾವು ಹೋಗ್ತಕ್ಕಂಥ ಜನ ಆದ್ದರಿಂದ ತಮ್ಮೆಲ್ಲರಿಗೂ ನಾನು ವಂದಿಸಿ ಕೊಟ್ಟಿರ್ತಕ್ಕಂಥ 5 ನನ್ನ ಮಾತನ್ನು ಮುಗಿಸ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ಬಹಳಷ್ಟು ಮಾತಾಡ್ತಿದೆ ಮಂಡಲ್ ಕಮಿಷನ್ ಬಗ್ಗೆ ಮಾತಾಡಿದೆ. ಮಂಡಲ್ ಕಮಿಷನ್ ಬಗ್ಗೆ ನಮ್ಮ ಎಲ್ಲರ ನಾಯಕ ಅಂತ ನಮ್ಮ ಸಮುದಾಯದವರು ಲಂಬಾಣಿ ಸಮುದಾಯದವರು ಅವರೇ ರೀಸೆಂಟಿಂಗ್ ನೋಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಹರಿಪ್ರಸಾದ್ ಅವರು ನಮ್ಮ ಬ್ಯಾಕೋ ಕ್ಲಾಸ್ ಇದೇ ಇದ್ದಿಲ್ಲ, ಕಚೇರಿನೇ ಇದ್ದಿಲ್ಲ, ಅದನ್ನ ಹೋರಾಟ ಮಾಡಿ ಕಚೇರಿ ಕೊಡಿಸಿದ್ರು. ಬ್ಯಾಕೋ ಕ್ಲಾಸ್ ಕಮಿಷನ್ ಬಗ್ಗೆ ಸರ್, ಬ್ಯಾಕೋ ಕ್ಲಾಸ್ ಬಗ್ಗೆ ತಾವೇ ಹೋರಾಟ ಮಾಡಿರ್ತಕ್ಕಂಥವ್ರು, ತಾವೇನಂತ ಕೊಡಿಸಿದಂತ. ಆದ್ರಿಂದ ನನ್ನ ಮಾತನ್ನು ಬಹಳ ಲಂಬಿಸಿದೆ. ಎಲ್ಲರಿಗೂ ವಂದನೆಗಳಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ನಮ್ಮ ಬಂಜಾರ ಗುರುಪೀಠ ಚಿತ್ರದುರ್ಗದ ಪರಮ ಪೂಜ್ಯರಾಗಿರುವ ಶ್ರೀ 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 ಸೇವಾಲಾಲ್ ಸರ್ದಾರ್ ಮಹಾಸ್ವಾಮಿಗಳು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೆ. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ, ಭಗವಾನ್ ಬುದ್ಧನನ್ನ, ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊದಲುಗೊಂಡು ಶ್ರೀ ಶ್ರೀ ನಾರಾಯಣ ಗುರುಗಳ ಒಂದು ಆಶೀರ್ವಾದದಲ್ಲಿ ನಡೀತಕ್ಕಂತಹ ಈ ಒಂದು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಈ ಒಂದು ಪೂರ್ವಭಾವಿ ಜಾಗೃತ ಸಮಾವೇಶದ ಸಮ್ಮುಖ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿಯಿಂದ ವಂದಿಸ್ತಾ, ಅವಕಾಶ ವಂಚಿತರಾಗಿರ್ತಕ್ಕಂತಹ ಎಲ್ಲ ಹಿಂದುಳಿದ ಸಮುದಾಯಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಸಮಾಜದ ಚಿಂತಕರು, ಹಿರಿಯರು, ಹೋರಾಟಗಾರರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ರವರೇ, ಈಗ ತಾನೇ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀತ ಕೆ ಶಿವಮೂರ್ತಿ ನಾಯ್ಕರವರೇ, ನಮ್ಮ ಬಂಜಾರ ಸಮಾಜದ ಹೋರಾಟಗಾರರು, ದೊಡ್ಡ ಮಹಿಳಾ ಪ್ರತಿನಿಧಿಯಾಗಿ ಈ ವೇದಿಕೆಯಲ್ಲಿ ಅಲಂಕಾರವನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಜಲ್ಜಾ ನಾಯ್ಕ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅನೇಕ ಸಮಾಜದ ಚಿಂತಕರೇ, ಬಂದಿರತಕ್ಕಂಥ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯದ ಎಲ್ಲ ಸಂಘಟಕರೇ, ಮುಖಂಡರೇ, ತಮಗೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತು ಪ್ರಪ್ರಥಮವಾಗಿ ನಾವು ಯಾರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಹೇಳಿದ್ರೆ, ಕೇರಳ ರಾಜ್ಯದಿಂದ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಅವರಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ. ಅಂತಹ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ಇವತ್ತು ನಮ್ಮ ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿಯವರು ಇವತ್ತು ಕೇರಳ ರಾಜ್ಯದಿಂದ ನಾರಾಯಣ ಗುರುಗಳ ಒಂದು ಏನು ಪವಿತ್ರ ಪುಣ್ಯಕ್ಷೇತ್ರದಿಂದ ಬಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಈಡಿಗ ಬಿಲ್ಲುವ ಸಮುದಾಯಗಳನ್ನ ಇವತ್ತು ಜಾಗೃತಗೊಳಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ತೋಟೆಯಲ್ಲಿ ಬಂದಿದಾರಲ್ಲ, ಅಂತ ಪೂಜ್ಯರಿಗೆ ನಾವೆಲ್ಲರೂ ಕೂಡ ನಿಜವಾದಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ಬಂಧುಗಳೇ, ಇವತ್ತು ಅಹಿಂದ ಈ ರಾಜ್ಯದಲ್ಲಿ ಅಹಿಂದ ಸಂಘಟನೆಯಿಂದ ನಮ್ಮ ಹಿಂದುಳಿದ ಸಮುದಾಯಗಳಿಗೆ
ಒಂದು ರಾಜಕೀಯ ಸ್ಥಾನಮಾನ ಒಂದು ಸಾಮಾಜಿಕ ನ್ಯಾಯ ಒಂದು ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಅಹಿಂದ ಅದು ಅಹಿಂದ ವೇದಿಕೆ ನಿಜವಾದಂತ ಅಹಿಂದ ವೇದಿಕೆ ಯಾವುದು ಅಂತ ಹೇಳಿದ್ರೆ ಇದೇ ನಿಜವಾದಂತ ಅಹಿಂದ ವೇದಿಕೆ ಈ ಅಹಿಂದ ವೇದಿಕೆಯಲ್ಲಿ ನಮ್ಮ ತಾರಕ್ ನಾಥ್ ಸರ್ ಇದ್ದಾರೆ ನೋಡಿ ನಮ್ಮ ತಾರಕ್ ನಾಥ್ನವರು ಹಿಂದುಳಿದ ಸಮುದಾಯಗಳ ಚಿಂತಕರು ಸಂಶೋಧಕರು ಆಗಿರ್ತಕ್ಕಂಥ ದ್ವಾರಕನಾಥ್ ಸರ್ ಅವರು ಇವತ್ತು ಅಹಿಂದವನ್ನ ನಾಮಕರಣ ಮಾಡಿದವರು ದ್ವಾರಕನಾಥ್ ಅವರು ಇದೇ ವೇದಿಕೆಯಲ್ಲಿ ಅವರು ಕೂತಿದ್ದಾರೆ ಅವರು ನಾಮಕರಣ ಮಾಡಿ ಅಹಿಂದವನ್ನ ಈ ರಾಜ್ಯದಲ್ಲಿ ಒಂದು ಸಂಘಟನೆ ಮಾಡೋದಕ್ಕೆ ಏನು ಮುಂದುವರೆದ್ರು ಅವತ್ತು ನಮ್ಮ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಯಾರು ಹಿಂದುಳಿದ ಸಮುದಾಯಗಳು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಾಗಬಾರ್ದು ಯಾವುದೇ ಕಾರಣಕ್ಕೂ ಹಿಂದುಳಿದ ಸಮುದಾಯದವರು ಮುಂದೆ ಬರಬಾರ್ದು ಹಿಂದುಳಿದ ಸಮುದಾಯದವರು ರಾಜಕೀಯ ಸ್ಥಾನಮಾನವನ್ನ ಅವರು ಗಳಿಸಬಾರ್ದು ಅಂತ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ರು ಈ ರಾಜ್ಯದಲ್ಲಿ ಅದೇ ಅಹಿಂದ ಸಂಘಟನೆಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ನಮಗೆ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಅಹಿಂದ ಸಂಘಟನೆಯಿಂದ ಅಂತ ಅಹಿಂದ ಸಂಘಟನೆ ನಿಜವಾದ ಅಹಿಂದ ಸಂಘಟನೆ ಅದು ಎಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಎಲ್ಲ ನಮ್ಮ ಹಿಂದುಳಿದ ಏನು ಪರಮ ಪೂಜ್ಯರ ಒಂದು ಸಮ್ಮುಖ ಸಾನ್ನಿಧ್ಯದಲ್ಲಿ ಇವತ್ತು ಇದೆ ಈ ವೇದಿಕೆ ಯಾವತ್ತೋ ಸೃಷ್ಟಿಯಾಗಬೇಕಾಯಿತು ತುಂಬಾ ತಡ ಆಯಿತು ಈ ವೇದಿಕೆ ಇವತ್ತು ಸನ್ಮಾನ್ಯ ಹರಿಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ವೇದಿಕೆ ಕಳೆದ ವರ್ಷ ಎರಡು ವರ್ಷನೋ ಐದು ವರ್ಷನೋ ಹಿಂದೆನೇ ಈ ವೇದಿಕೆ ಸಿದ್ಧ ಆಗಿದ್ರೆ ಇವತ್ತು ನಮಗೆ ಇಂಥ ಒಂದು ವ್ಯವಸ್ಥೆ ನಮಗೆ ಬರ್ತಾ ಇರಲಿಲ್ಲ ಇವತ್ತು ನಾವು ಯಾಕೆ ಅವಕಾಶದಿಂದ ವಂಚಿತರಾಗಿದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳು ನಾವ್ಯಾರೂ ಕೂಡ ಅಧಿಕಾರಕ್ಕಾಗಿ ಕೈ ಚಾಚಿದಂತಹ ಸಮುದಾಯಗಳಲ್ಲ ಈ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಗಳು ಅಂತ ಹೇಳಿದ್ರೆ ತ್ಯಾಗ ಮಾಡ್ತಕ್ಕಂಥ ಸಮುದಾಯದವರು ಗೌರವವನ್ನು ಕೊಡ್ತಕ್ಕಂಥ ಸಮುದಾಯದವರು ಎಲ್ಲರನ್ನು ಎತ್ತುವಂತಹ ಸಮುದಾಯಗಳು ಹಿಂದುಳಿದ ಸಮುದಾಯಗಳು ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಕೇವಲ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಟ್ರಯಲ್ಸ್ ಪ್ರೋಗ್ರಾಮ್ ಅಷ್ಟೇ ಇದೆ ಆರಂಭದ ಕಾರ್ಯಕ್ರಮ ನಮ್ಮ ರಾಜ್ಯದ ಮೂಲ ಮೂಲೆಯಿಂದಲೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಾವು ಸಂಘಟನೆ ಮಾಡೋಣ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಯಾರು ಮುಖ್ಯವಾಹಿನಿಗೆ ಬರಬೇಕು ಯಾರು ಅಧಿಕಾರವನ್ನು ಚಲಾಯಿಸಬೇಕು ದಿವಂಗತ ದೇವರಾಜ ಅರಸರವರ ಕನಸು ನನಸಾಗಿಲ್ಲ ದಿವಂಗತ ದೇವರಾಜ ಅರಸರವರ ಕನಸು ನನಸು ಮಾಡುವ ಅಂತ ಹೇಳಿದ್ರೆ ದಿವಂಗತ ಬಂಗಾರಪ್ಪನವರು ಬಂಗಾರಪ್ಪನವರ ನಂತರ ಮತ್ತೆ ಯಾರು ಕೂಡ ಈ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಈ ಸಮುದಾಯಗಳನ್ನ ಕೆಲ ಸಮುದಾಯಗಳನ್ನ ಎತ್ತಲಿಕ್ಕೆ ಯಾರು ಕೂಡ ಬಂದಿಲ್ಲ ಅಂತ ಹೇಳಿ ನಮ್ಮ ಆತ್ಮ ಹೇಳ್ತಾ ಇದೆ ಅಂತ ಒಂದು ಕೆಲಸ ಅಂತ ಒಂದು ಸಾಮರ್ಥ್ಯ ಅದು ಯಾರಿಗಾದ್ರೂ ಇದ್ರೆ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರಿಗಿದೆ ದಯಮಾಡಿ ದಿವಂಗತ ದೇವರಾಜಸ್ವರವರ ಬಂಗಾರಪ್ಪನವರ ಕನಸನ್ನ ನನಸು ಮಾಡೇ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಅವ್ರ ಮೇಲೆ ನಾವು ವ್ಯಕ್ತಪಡಿಸ್ತಾ ಈ ವೇದಿಕೆ ಆರಂಭದ ವೇದಿಕೆ ಮುಂದಿನ ದಿನಗಳಲ್ಲಿ ಇದು ಒಂದು ಬಹುದೊಡ್ಡ ಜಾಗೃತ ವೇದಿಕೆಯಾಗಿ ನಮ್ಮೆಲ್ಲರಿಗೂ ಏನು ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ರಾಜಕೀಯ ಸ್ಥಾನಮಾನಗಳೆಲ್ಲರೂ ಕೂಡ ನಾವು ಪಡೆಯುವಂತಹ ಒಂದು ಸಂಘಟನೆಗಳು ಸಮುದಾಯಗಳು ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆಯಲ್ಲಿ ಅನೇಕ ಇದ್ದಾರೆ ಇನ್ನು ಮಾತನಾಡ್ತಕ್ಕಂಥ ಅನೇಕ ಬುದ್ಧಿಜೀವಿಗಳು ವಿಚಾರವಂತರು ಸಮಾಜದ ಚಿಂತಕರು ಬಹಳಷ್ಟು ಜನ ಇದ್ದಾರೆ ಸಮಯದ ಅಭಾವ ಹಾಗಾಗಿ ಕೆಲವೇ ಕೆಲವು ಪರಮ ಪೂಜ್ಯರು ಸಮಾಜದ ಚಿಂತಕರು ಐದು ನಿಮಿಷ ಹತ್ತು ನಿಮಿಷ ಎರಡು ನಿಮಿಷದಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಆಗ್ತಾ ಇದೆ ತಾವ್ಯಾರೂ ಕೂಡ ಅವಸರ ಪಡದೆ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ವೇದಿಕೆ ತಾವೆಲ್ಲರೂ ಕೂಡ ಈ ಒಂದು ವೇದಿಕೆಗೆ ತಮ್ಮ ತಮ್ಮೆಲ್ಲರ ಸಲಹೆಯನ್ನು ಕೊಡಬೇಕು ಸೂಚನೆಯನ್ನು ನೀಡಬೇಕು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಈ ಒಂದು ವೇದಿಕೆ ಬರ್ತದೆ ಹಾಗೆಲ್ಲ ತಾವೆಲ್ಲರೂ ಕೂಡ ಅದರಲ್ಲಿ ಸೇರ್ಕೊಳ್ಬೇಕು ಅನ್ನೋಂಥ ಮಾತನ್ನು
ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಬಂದಿರತಕ್ಕಂಥ ಎಲ್ಲ ಸಮಾಜದ ಚಿಂತಕರು ಎಲ್ಲ ಏನು ವಂಚಿತ ಸಮುದಾಯಗಳ ಎಲ್ಲ ಪ್ರತಿನಿಧಿಗಳು ಸಂಘಟಕರು ಬುದ್ಧಿಜೀವಿಗಳು ನಮ್ಮ ತಾಯಂದರು ತಾವೆಲ್ಲರೂ ಬಂದಿದ್ದಾರೆ ತಮಗೆಲ್ಲರಿಗೂ ವಂಚಿ ನಮ್ಮ ಮಾತಿಗೆ ವಿರಾಮ ಕೊಡ್ತಾನೆ ಎಲ್ರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಧನ್ಯವಾದಗಳು ಸ್ವಾಮೀಜಿಯವರೇ ಬಂಧುಗಳೇ ಸ್ವಾಮೀಜಿಗಳು ಮತ್ತು ಸಮಾಜದ ಮುಖಂಡರ ಮಾತಿನ ಬಳಿಕ ಕೊನೆಯದಾಗಿ ಎಲ್ಲರ ಮಾತಾಡಿದ ತರುವಾಯ ನಮ್ಮ ಜೊತೆಗಿರುವಂತಹ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ದ್ವಾರಕನಾಥ್ ಅವರು ಮತ್ತೆ ಸಮರೋಪ ಭಾಷಣವನ್ನು ಮಾಡಲಿಕ್ಕೆ ಇದ್ದಾರೆ. ಅಲ್ಲಿ ತನಕ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಇರಬೇಕಾಗಿ ಕೇಳಿಕೊಳ್ಳುತ್ತಾ ಸಮುದಾಯದ ಮಹಿಳಾ ಮುಖಂಡರಾಗಿರುವಂತಹ ಅರ್ಚನಾ ಜೈಸ್ವಾಲ್ ಎರಡು ನಿಮಿಷದ ಅವಕಾಶದಲ್ಲಿ ಅವರ ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕಿದ್ದಾರೆ. ಶ್ರೀಮತಿ ಅರ್ಚನಾ ಜೈಸ್ವಾಲ್ ಅವರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆಯಾಗಿ ಕಳೆದ ಎರಡು ವರ್ಷ ಕಾಲವಾಗಿ ನಿರಂತರ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀಮತಿ ಅರ್ಚನಾ ಜೈಸ್ವಾಲ್ ಅವರು ಮಧ್ಯಪ್ರದೇಶದಲ್ಲಿ ಇರ್ತಾರೆ. ಸಾಕಷ್ಟು ಸಂಘಟನೆಯ ನಮ್ಮ ಸಮಾಜದ ಎಮ್ಮೆಯ ಪುತ್ರಿ ಎಂದು ನಾವು ಹೇಳಬಹುದು. ಇಡೀ ದೇಶದಲ್ಲಿ ಎಲ್ಲಿ ಕಾರ್ಯಕ್ರಮ ಇದ್ರೂ ಕೂಡ ಕಾರ್ಯಕ್ರಮ ಬಿಡುವ ಪ್ರಶ್ನೆ ಏನೇ ಇಲ್ಲ. ಹಾಗಾಗಿ ಅರ್ಚನಾ ಜೈಸ್ವಾಲ್ ಅವರು ಕೂಡ ಮಾತನಾಡ್ತಾರೆ. ನಮಸ್ಕಾರ. ಆರ್ ಇಡಿಗ ರಾಷ್ಟ್ರೀಯ ಮಹಾಮಂಡಳಿ ದ್ವಾರ ಆಯೋಜಿತ ಇಡಿಗ ಬಿಲಾವ ನಾಮಧಾರಿ ಗೋಳ ಪಿಛಡ ಎಂ ಅತಿ ಪಿಛಡೆ ಸಮುದಾಯ ಕನ್ವೆನ್ಷನ್ ಮೇ ಉಪಸ್ಥಿತ ಸಭಿ ಜಾಗರೂಕ ಪಿಛಡೆ ಎಂ ಅತಿ ಪಿಛಡೆ ಬಂಧುವ ಕಾ ಮೇ ಸ್ವಾಗತ ಕರ್ತಿ ಹೂ. ಇಸ್ ಕಾರ್ಯಕ್ರಮಕ್ಕೆ ಪ್ರಮುಖ ಸೂತ್ರಧಾರ ಹಮ್ ಸಬ್ಕೆ ಮಾರ್ಗದರ್ಶಕ ಆದರಣೀಯ ಪ್ರಣವಾನಂದ ಸ್ವಾಮೀಜಿ ಜಿನ್ಕೆ ಕಾರಣ ಆಜ್ ಹಮ್ ಯಾ ಸಭಿ ಉಪಸ್ಥಿತ ಹೇ. ಏಕ್ ಬಾರ್ ಉನ್ಕೆ ಲಿಯೆ ಜೋರ್ದಾರ್ ತಾಲಿಯಾ ಭಜವಾನಾ ಚಾಹೂಂಗಿ. ಉನ್ಕೆ ಕಾರಣ ಆಜ್ ಹಮ್ ಯಾ ಉಪಸ್ಥಿತ ಹೇ. ಹಮ್ ಸಬ್ಕೆ ಮಾರ್ಗದರ್ಶಕ ಆದರಣೀಯ ಬಿ ಕೆ ಹರಿಪ್ರಸಾದ್ ಜೀ ಜಿನ್ಕೊ ಹಮ್ ಸಭಿ ಕೈ ವರ್ಷೋ ಸೇ ಜಾನತೆ ಹೇ ಔರ್ ಜೊ ಪಿಛೋಡೋ ಕಿ ಲಡಾಯಿ ಕೈ ವರ್ಷೋ ಸೇ ಲಡ್ ರಹೇ ಹೇ ಔರ್ ಆಗೇ ಭಿ ಲಡೆಂಗೆ. ಮೇ ಉನ್ಕಾ ಭಿ ಇಸ್ ಮಂಚ ಸೇ ಸ್ವಾಗತ ಕರ್ತಿ ಹೂ. ಏಕ್ ಬಾರ್ ಉನ್ಕೆ ಲಿಯೆ ಜೋರ್ದಾರ್ ತಾಲಿಯೋ ಸೇ ಮೇ ಸ್ವಾಗತ ಕರಾನಾ ಚಾಹೂಂಗಿ. अब वो पिछड़े और अति पिछड़े की प्रमुख आवाज बनके पूरे भारतवर्ष में आगे आएंगे और पिछड़े और अति पिछड़े समाज के लिए तरक्की के लिए उनके लिए बेहतरी के लिए काम करेंगे. हमारे मंच में काफी संत लोग यहाँ पर उपस्थित हैं. उन संतों को भी मैं प्रणाम करती हूँ अभिनंदन करती हूँ. संत अब जागरूक हो गए हैं. पहले वो हम उनके पास जाते थे. संत लोग को भी समझ में आ गया है कि जो हमारे पिछड़े जो लोग हैं उनकी बेहतरी के लिए हमको काम करना पड़ेगा. कार्यक्रम में उपस्थित विभिन्न समुदाय के हित में पधारे स्वामी स्वामी जी लंबानी समुदाय के दुबी समाज के कुबार समुदाय के मछुआरा समुदाय के जोगी समाज के विश्वकर्मा समाज के अयप्पा समाज के आदि सभी पधारे. स्वामी जी का मैं अभिनंदन करती हूँ वंदन करती हूँ. अब समाज की तरक्की के लिए पिछड़े वर्ग की तरक्की के लिए कोई रोक नहीं सकता है. जब समाज संगठित होता है ये पिछड़े वर्ग के सब लोग जब एक साथ संगठित हो गए हैं इसको अब कोई रोक नहीं पाएगा. ये बेंगलोर की जो कार्यक्रम है आज पैलेस ग्राउंड कार्यक्रम है. ये पूरे भारतवर्ष में इसकी गूंज होगी और जाएगी पूरे दिल्ली तक जाएगी और पिछड़ों की आवाज सुनी जाएगी. मैं आदरणीय बी के हरिप्रसाद जी के बारे में आपको बताऊं. आज से 15 वर्ष पूर्व मुझे मध्य प्रदेश महिला कांग्रेस का अध्यक्ष उन्होंने बनाया था और अभी मैं वहां पर वरिष्ठ उपाध्यक्ष हूं. परंतु मुझे बहुत अच्छा लगा जब बी के हरिप्रसाद जी ने बोला कि सिर्फ कंचुरी समाज की लड़ाई मत लड़ो तो पिछड़ों की लड़ाई लड़ो. पिछड़ों की लड़ाई लड़ने के लिए आज बेंगलोर यहाँ पर आई हुई हूँ. और मुझे बहुत खुशी है कि जब अपने समुदाय के लोग सिस्टम के अंदर होते हैं राजनीति के अंदर होते हैं सरकार के अंदर होते हैं तो वो अपनी बात सुनते हैं. तो मैं चाहती हूँ कि अपने जैसे लोग जो अपने कंधे पर चढ़ के दूसरे लोग को नेता बनाते हैं अब आप सबको नेता बनना है और आगे जाना है और अपने समुदाय की लड़ाई लड़ना है. मैं साउथ में जब आई 10-15 साल पहले आप लोगों से मुलाकात हुई. मैं इडिगा गौड़ लडार एजवा भंडारी सभी लोगों से मिली. परंतु मैं आवाज अब बनना चाह रही हूँ पूरे भारत के लिए. साउथ और नॉर्थ को जोड़ने वाले जो लोग हैं हमारे समुदाय के लोग हैं अभी आप साउथ के सरनेम जानते हैं. मैं आपको बताती हूँ यदि हम छत्तीसगढ़ में जाते हैं तो हमारे सरनेम गटसेना सेना होता है. यदि हम राजस्थान में जाते हैं तो मेवाड़ा सुवालका टाक हो जाते हैं. यदि हम महाराष्ट्र में जाते हैं तो नशीने पशीने मोहे दखने हो जाते हैं. यदि हम पश्चिम बंगाल में जाते हैं तो हम प्रसाद और साव हो जाते हैं. मध्य प्रदेश में जाते हैं तो हम राय और चौकसे हो जाते हैं. इसी तरह यदि हम हरियाणा में जाते हैं तो अलू वालिया वालिया हो जाते हैं. अब आप
साउथ के जो सरनेम है इडीगा गौड़ नाडार एजवा ये सब अकेले नहीं है, पूरा भारत वर्ष आपके साथ में, सब मिलके पिछड़ो और अति पिछड़ो की हम सब लोग लड़ाई लड़ेंगे। और मैं पूरे भारत वर्ष में घूमती हूँ, चाहे वो पश्चिम बंगाल हो, सिलीगढ़ी हो, छत्तीसगढ़ हो, राजस्थान हो, हर जगह घूमते हैं। अब हम सब मिलके जब पूरा भारत वर्ष एक हो जाएगा, संगठित हो जाएगा, तब हम लोग आगे जाके काम करेंगे। हम यदि उत्तर प्रदेश में जाते हैं तो हमारे गुरु मिलते हैं संतोषानंद जी गुरु मिलते हैं, यदि हम यूपी में जाते हैं तो हरिहरानंद जी स्वामी मिलते हैं। ये सब अपने समुदाय के पिछड़े वर्ग के महामंडलेश्वर हैं। जैसे हम नारायण गुरु जी को मानते हैं, नारायण गुरु जी के फॉलोअर हैं, उन्होंने आज साउथ में जितनी हमने तरक्की करी उतनी हमने कहीं नहीं करी है। इन सब को जोड़ के जब हम लोग कार्यक्रम करेंगे, हम आगे जाएंगे, तो हमारे आने वाली पीढ़ी हमको देख रही है, युवा पीढ़ी की वो बीके हरिप्रसाद जी को देख रही है, प्रणवानंद स्वामी जी को देख रही है, हम सबको देख रही है कि हम युवा पीढ़ी के लिए क्या कर सकते हैं। तो हमको उनके लिए आगे आना है और काम करना है। मैं सिर्फ दो लाइन और चार लाइन बोल के अपना स्थान ग्रहण करूंगी। मंजिलें उन्हीं को मिलती है जिनके सपनों में जान होती है, पंख से कुछ नहीं होता, हौसले से ही उड़ान होती है। और गुरु जी के लिए, प्रणवानंद जी के लिए बोलना चाहूंगी, जो फकीरी मिजाज रखते हैं वो ठोकरों में ताज रखते हैं, जिनको कल की फिक्र नहीं वो मुट्ठी में आज रखते हैं। और बोलेगा ये दौर और वो दौर भी बीत जाएगा, संघर्ष की इस आंधी के बाद एक नया दौर आएगा, चलते रहना रास्ते पर बिना डगमगाए, एक दिन ये जमाना तुम्हारे गीत गाएगा, आपके गीत गाएगा। और मैं एक बार फिर प्रणवानंद जी को और बीके हरिप्रसाद जी को बहुत धन्यवाद देती हूँ जो समाज के लिए आगे आए हैं। मैं चाहती हूँ आप हाथ उठा के उनको ताकत दीजिए कि हम सब प्रणवानंद जी के साथ है, हम सब बीके हरिप्रसाद जी के साथ है, हमारे समाज के साथ अन्याय होगा तो हम सहन नहीं करेंगे। आप सभी ने यहाँ बुलाया, देखिए भाषा कोई भी हो परंतु हमारी भावना एक है, हमारे विचार एक है, हमारी सोच एक है, इसलिए हम साथ में हाथ बांध के काम करेंगे और आगे जाएंगे और सबकी आवाज बन के हमारे समाज को आगे लेके तरक्की करेंगे। बहुत बहुत धन्यवाद, बहुत बहुत आभार। ಭಾಷೆ ಬೇರೆ ಆದರೇನು, ಭಾವನೆಗಳು ಒಂದೇ ಅನ್ನೋದ್ರ ಮೂಲಕ ಅರ್ಚನಾ ಅವರು ತುಂಬಾ ಸುಂದರವಾಗಿ ಮಾತನಾಡಿದ್ದಾರೆ. ಇದೀಗ ನಮ್ಮೊಂದಿಗಿದ್ದಾರೆ ಶ್ರೀ ವಿಶ್ವಕರ್ಮ ಏಕದಂಡಗಿ ಮಠ ಸುಲೆಪೀಠದ ಪರಮ ಪೂಜ್ಯರಾಗಿರುವ ಶ್ರೀ 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 ದೊಡ್ಡೀಂದ್ರ ಮಹಾಸ್ವಾಮಿಗಳು ಮಾತನಾಡಬೇಕಾಗಿ ವಿನಂತಿಸ್ತಾ ಇದೆ. ವಿಶ್ವಕರ್ಮ ಸಮಾರಂಭ ಕಾಳಹಸ್ತಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಈ ಹಿಂದುಳಿದ ವರ್ಗದ ಈ ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪೂಜ್ಯರಲ್ಲಿ ವಂದಿಸುತ್ತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಹಿಂದುಳಿದ ವರ್ಗದ ನಾಯಕರೇ, ಎಲ್ಲ ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಸಮಾಜವನ್ನು ಉನ್ನತಿಯತ್ತ ಸಾಮಾಜಿಕ ನ್ಯಾಯದತ್ತ ತೆಗೆದುಕೊಂಡು ಹೋಗುವ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಹಿಂದುಳಿದ ವರ್ಗದ ಮಹಾಜನತೆಯ ಇವತ್ತಿನ ದಿವಸ ಬಹಳ ನ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ಶಬ್ದ ಬಳಸಬಾರದು. ಯಾಕಂತಂದ್ರೆ ಇಂತಹ ಅನೇಕ ಕಾರ್ಯಕ್ರಮಗಳು ಇನ್ನೂ ಮುಂದೆ ಆಗುವ ಡಿ ಕೆ ಹರಿಪ್ರಸಾದ್ ಸರ್ ಅವರ ಇವತ್ತಿನ ಈ ಕಾರ್ಯಕ್ರಮದ ಕನಸು ನೋಡಿದ್ರೆ ಏನು ಅನಿಸ್ತದಪ್ಪ ಅಂತಂದ್ರೆ ಒಂದು ಮಾತು ಹೇಳ್ತಾರೆ ನಮ್ಮಲ್ಲಿ ಏನು ಅಂತಂದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ. ಆ ಮಾತನ್ನ ಇವತ್ತು ನೆನೆಸ್ಕೊಳ್ಬೇಕು ಅಂತ ಅನ್ನಿಸ್ತು ನನಗೆ. ಯಾಕಪ್ಪ ಅಂತಂದ್ರೆ ಈ ಹಿಂದುಳಿದ ಸಮಾಜವನ್ನ ಈ ಹಿಂದುಳಿದ ಅನೇಕ ಸಮಾಜಗಳನ್ನ ಮುಂದೆ ತೆಗೆದುಕೊಂಡು ಹೋಗತಕ್ಕಂತ ಗುರಿ ಡಿ ಕೆ ಹರಿಪ್ರಸಾದ್ ಅಂತಕ್ಕಂಥ ನಾಯಕರಿಗಿದ್ರೆ ಆ ನಾಯಕನನ್ನ ಗುರಿ ಆ ಗುರಿಗೆ ಮುಟ್ಟಿಸುವಂತ ಕೆಲಸ ಗುರುಗಳು ಇವತ್ತು ಸಣ್ಣ ವಯಸ್ಸಿನವರಾದ್ರೂ ಕೂಡ ಪ್ರಾಣವನಿರಂಜನ ಸ್ವಾಮೀಜಿಗಳಂತವ್ರು ಇದ್ದಾರೆ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ಹೇಳಬೇಕು ಅನ್ನಿಸ್ತದೆ ನನಗೆ. ಅದಕ್ಕೆ ಡಿ ವಿ ಜಿ ಅವರು ಹೇಳಿದರು, ಹುಲ್ಲಾದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾದ ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ ಎಲ್ಲರೊಳಗೊಂದಾಗು ಮುಂಕುತ್ತಿಮ್ಮ ಅಂತಕ್ಕಂಥ ಮಾತನ್ನ ಡಿ ವಿ ಜಿ ಅವರು ಹೇಳಿದರು. ಬಹುಶಃ ಅದನ್ನ ಈಡಿಗ ಬಿಲ್ಲವ ಸಮಾಜದವರು ಇದು ಬರೇ ನಮ್ಮ ಸಮಾವೇಶ ಆಗಬಾರದು,
ರಾಜ್ಯದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗಂತ ರಾಜ್ಯದ ಎಲ್ಲ ಹಿಂದುಳಿದ ವರ್ಗದ ಸಮಾವೇಶ ಇದು ಆಗಬೇಕು. ಇದು ಇವತ್ತು ಪ್ರಾರಂಭ ಆದರೆ ಇದರ ಅಂತ್ಯ ಬಹಳ ಅದರದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿಸಬೇಕು ಅಂತಕ್ಕಂಥ ರೀತಿ ಒಳಗೆ ಇವತ್ತು ಇದು ಪೂರ್ವಭಾವಿ ಸಭೆ ಅಂತ ಅನಿಸ್ಲಿಕ್ಕತ್ತಿಲ್ಲ ನಮಗೆ. ಪೂರ್ವಭಾವಿ ಸಭೆ ಅನ್ನುವ ಕಾರ್ಯಕ್ರಮ ಇಟ್ಕೊಂಡಾರ, ಆದರೆ ಪೂರ್ವಭಾವಿ ಸಭೆ ಅಂತ ಅನಿಸುವುದಕ್ಕಿಂತ ಇವತ್ತಿನ ಜನಸಾಗರವನ್ನು ನೋಡಿದರೆ ಬಹುಶಃ ಇದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಣ್ಣ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ, ಅತಿ ಕಡಿಮೆ ಸಮಯ ಇಲ್ಲ, ನಾನು ಮಾತುಗಳನ್ನು ಮುಗಿಸ್ತೀನಿ. ಯಾರು ಅತ್ಯ ಸೊಸೆ ಅಂದ್ರೆ ಅನ್ಯತಾ ಭಾವಿಸಬಾರದು. ಇಲ್ಲಿ ಬಹಳ ಜನ ಮಹಿಳೆಯರು ಕೂಡ ಬಂದಿದ್ದೀರಿ. ಒಬ್ಬ ಅತ್ತೆ ಮನ್ಸಿನ ಮೇಲೆ ಕುಂತಿದ್ದಳಂತ, ಸೊಸೆಗೆ ಹೇಳಿದಳಂತ, ನಾನು ಮನ್ಸಿನ ಮೇಲೆ ಕುಂತಿದ್ದೀನಿ ಮತ್ತು ನೀನು ಎಲ್ಲಿ ಕೂಡ್ತಿ ಅಂತ ಕೇಳಿದಳಂತ. ಅದಕ್ಕೆ ಸೊಸೆ ಅಂದಳಂತ, ನಾನು ನಿಮ್ಮ ಸಮ ಕೂಡಬಾರ್ದ್ರಿ, ನಿಮ್ಮ ಜೊತೆಗೆ ಮನ್ಸಿನ ಮೇಲೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಚೇರ್ ಮೇಲೆ ಕೂಡ್ತೀನಿ ಅಂದಳಂತಕ್ಕೆ. ಅದಕ್ಕೆ ಮತ್ತೆ ಅತ್ತೆ ಪ್ರಶ್ನೆ ಕೇಳ್ತಾಳೆ, ಏನಂತ, ನಾನು ಚೇರ್ ಮೇಲೆ ಕುಂತರೆ ನೀನು ಎಲ್ಲಿ ಕೂಡ್ತಿ ಅಂತ ಕೇಳಿದಳಂತ. ನೀವು ಚೇರ್ ಮೇಲೆ ಕುಂತಾಗ ನಿಮ್ಮ ಜೊತೆಗೆ ಒಂದು ಪಕ್ಕದ ಚೇರ್ ಹಾಕೊಂಡು ಕುಂತರೆ ಅದು ಸಮ ಅನ್ಸಂಗಿಲ್ಲ, ನಾನು ಅಲ್ಲೇ ಒಂದು ಸ್ಟೂಲ್ ಮೇಲೆ ಕೂಡ್ತೀನಿ ರೀ ಅಂದಳಂತ. ಮತ್ತೆ ನಾನೇ ಸ್ಟೂಲ್ ಮೇಲೆ ಕುಂತಂದ್ರೆ ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದಂತ. ಸ್ವಲ್ಪ ಯಾಕೋ ಹತ್ತಿದ್ದು ಹೆಚ್ಚಿಗಾಯ್ತು, ಹೆಚ್ಚಿಗಾಯ್ತು. ಅವಾಗ ಸೊಸಿ ಅಂದ್ರಂತ, ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಮಣಿಯನ್ನ ಹಾಕೊಂಡು ಕೆಳಕ್ ಕೂಡ್ತೇನ್ರಿ, ನಾನು ನಿಮ್ ಜೊತೆಗೆ ಸ್ಟೂಲ್ ಮೇಲೆ ಕೂಡಂಗಿಲ್ರಿ ಅಂದ್ರಂತ. ಅದಾದ್ಮೇಲೂ ಅತ್ತಿ ಅಷ್ಟಕ್ಕೆ ಸುಮ್ಮನೆ ಕೂಡಬೇಕಾಗಿತ್ತು. ಅತ್ತಿ ಒಂದು ಹೆಜ್ಜೆ ಮುಂದಿಟ್ಟು ಹೇಳ್ತಾಳೆ, ನಾನೇ ಮನೆ ಮೇಲೆ ಕುಂತ ನೀ ಎಲ್ಲಿ ಕೂಡ್ತಿ ಅಂತ. ಅವಾಗ ಸೊಸಿ ಅಂದ್ರಂತ ಸಿಟ್ಟಿಗೆ ಬಂದು ತನ್ನ ತಾಳ್ಮೆಯನ್ನ ಕಳ್ಕೊಂಡಂದ್ರಂತ, ಅಲ್ಲೇ ಒಂದು ತಗ್ಗ ತೋಡಿ ಅದರೊಳಗ ಮುಚ್ಚಿ ಆ ಮಣ್ಣನ್ನು ಮುಚ್ಚಿ ಅದ್ರ ಮೇಲೆ ಕೂಡ್ತಿ ಅಂದ್ರಂತ. ಅಂದ್ರೇನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಮಾತು ಬರ್ತದೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಯಾರು ದೊಡ್ಡವರಾಗಿರ್ತಾರೋ, ಯಾರೆಲ್ಲ ಬೆಳೆದಿರ್ತಾರೋ ಅವರ ಪಕ್ಕದಲ್ಲಿ ಕೂಡಿಸ್ಕೊಳ್ಬೇಕು, ನಮ್ಮನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಅತ್ತೆ ಒಂದು ದಿವಸ ಸೊಸಿ ಆಗ್ತಾಳ, ಹಂಗ ಬೆಳೆದಿರ್ತಕ್ಕಂಥ ಸಮಾಜಗಳು ಸಣ್ಣ ಸಮಾಜಗಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ಸಮಯದ ಮಿತಿ ಇರುವುದರಿಂದ ಕೊನೆಯ ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದಕ್ಕೆ ಒಂಬತ್ತು ಅಂತಕ್ಕಂಥ ಸಂಖ್ಯೆ ನಾನು ದೊಡ್ಡವಿದ್ದೀನಂತ ಎಂಟು ಕೊಡಿತಂತ, ಎಂಟು ಏಳು ಕೊಡಿತಂತ, ಏಳು ಆರು ಕೊಡಿತಂತ, ಹಂಗೆ ಹೊಡ್ಕೊತ ಬಂದು ಕೊನೆಯದಾಗಿ ಎರಡು ಒಂದಕ್ಕೆ ಹೊಡೆದ್ರೆ ಒಂದು ಯೋಚನೆ ಮಾಡ್ತಂತ, ನಾನು ಯಾರಿಗೆ ಹೊಡಿಯೋದು ಬೇಡ, ನನ್ನ ಜೊತೆಗೆ ಒಂದು ಸೊನ್ನೆಯನ್ನ ಸೇರಿಸ್ಕೊಂಡು ನಾನು ಹತ್ತಾಗಮ್ಮ ತಿಳ್ಕೊಂಡು ಆ ರೀತಿ ಒಳಗೆ ಪ್ರಣವನ. ಇವತ್ತು ನಮ್ಮ ಪ್ರಣವಾನಂದ ಸ್ವಾಮಿಗಳು ಏನು ಯೋಚನೆ ಮಾಡ್ಯಾರಂದ್ರೆ, ನಾವು ಹೊಂದಿದ್ದೀವಿ, ನಮ್ಮ ಜೊತೆಗೆ ಅನೇಕರನ್ನ ಕೂಡಿಸ್ಕೊಂಡು ಹೋಗಾಮು. ಇವತ್ತು ಅನೇಕ ಜನ ಯಾವ ಹಿಂದುಳಿದ ಸಮಾಜಗಳವ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂಥ ಧ್ವನಿ ನಾವಾಗುವಂತಕ್ಕಂಥ ವೇದಿಕೆ ಇವತ್ತು ಈ ಮೈಸೂರಿನ ಈ ಒಂದು ಬೆಂಗಳೂರಿನ ಈ ಅರಮನೆ ಮೈದಾನದಲ್ಲಿ ಸಿದ್ಧ ಮಾಡಿದ್ದಾರೆ. ಅತಿ ಹಿಂದುಳಿದ ವರ್ಗದವಾಗಿರ್ತಕ್ಕಂಥ ಅನೇಕ ಸಮಾಜದ ಸ್ವಾಮೀಜಿಗಳನ್ನ, ಅನೇಕ ಸಮಾಜದ ನಾಯಕರುಗಳನ್ನ ಕೂಡಿಸುವಂಥದ್ದು ಇವತ್ತು ವಿಶ್ವಕರ್ಮ ಸಮಾಜ. ಇವತ್ತು ನಮ್ಮ ಸಮಾಜದಲ್ಲಿಯೂ ಕೂಡ ಅನೇಕ ಪಕ್ಷಗಳಲ್ಲಿ ನಮ್ಮ ನಾಯಕರುಗಳನ್ನು ಬಳಸ್ಕೊಂಡಿದ್ದಾರೆ, ಆದರೆ ಯಾವುದೂ ಕೂಡ ನ್ಯಾಯ ಕೊಡುವಂತ ಕೆಲಸ ಆಗಿಲ್ಲ. ಸಮಾಜದ ಮಗು ಹುಟ್ಟಿನಿಂದ ಹಿಡಿದು ಸಾಯಿವರೆಗೂ ಕೂಡ ಮನುಷ್ಯನಿಗೆ ಏನ್ ಬೇಕು ಆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ ಸಮಾಜವೂ ಕೂಡ ಅತ್ಯಂತ ಈ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದೆ ಹೆಚ್ಚು. ಇವತ್ತು ನಾವು ನೀವೆಲ್ಲರೂ ಸೇರಿ ಈ ಒಂದು ಸಂಘಟನೆಯನ್ನ, ಈ ಒಂದು ಹಿಂದುಳಿದ ವರ್ಗದ ಒಕ್ಕೂಟವನ್ನು ತೆಗೆದುಕೊಳ್ಳುವಂತಕ್ಕಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಕರೆಸಿ ಇವತ್ತು ಈ ವೇದಿಕೆ ಮೇಲೆ ಮಾಡಲು ಅನುಮತಿ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ. ಓಂ ನಮೋ ವಿಶ್ವಕರ್ಮಣೆ, ಸರ್ವೇ ಜನ ಸುಖನ ಭವಂತು. ಧನ್ಯವಾದಗಳು ಸ್ವಾಮೀಜಿಗಳಿಗೆ. ಮುಂದೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಸಮುದಾಯದ ಪ್ರತಿನಿಧಿ ಸ್ವಾಮೀಜಿಗಳಾಗಿರುವಂತಹ ಶ್ರೀಯುತ ಕರುಣಾಕರ ಸ್ವಾಮೀಜಿಗಳು ಎರಡು ನಿಮಿಷದ ಅವಕಾಶಗಳಲ್ಲಿ ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಕರುಣಾಕರ ಸ್ವಾಮೀಜಿಗಳು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಸಮುದಾಯದ ಸ್ವಾಮೀಜಿಗಳು ಒಂದೆರಡು ನಿಮಿಷಗಳ ಅವಕಾಶವನ್ನು ತಮ್ಮದಾಗಿ ನೀಡುತ್ತಾ ಇದ್ದೇವೆ. ತಾವು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪದವಾಕ್ಯ ಪಾರವಾಣ ಪ್ರವೀಣರಾದಂತಹ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಈಡಿಗ ಮಹಾಸಮುದಾಯವನ್ನು ಮಹಾಮಂಡಲಿ ರಚನೆಯಾಗಿ ಸಮಾನ ಮನಸ್ಕ ಪೂರ್ವಭಾವಿ ಸಭೆ ಅಂತ
ಇವತ್ತು ಬಹಳ ಸಂತೋಷಕರವಾದಂತಹ ದಿನವಾಗಿದ್ದು ಹಾಗೂ ನಮ್ಮ ಸಾಮಾಜಿಕ ಹಾಗೂ ನಮ್ಮ ಕರ್ತೃತ್ವ ನಮ್ಮ ಈ ಸಮಾಜದಲ್ಲಿ ನಮ್ಮ ಕರ್ತವ್ಯ ಹೇಗಿರಬೇಕು ನಮ್ಮ ಕರ್ತವ್ಯವನ್ನು ಹೇಗೆ ನಿರ್ವಹಿಸಬೇಕು ಅಂತ ಸ್ವಾಮೀಜಿಗಳು ಇಷ್ಟಾಗ ಸಾಕಷ್ಟು ಜನ ನಮಗೆ ದಾರಿದೀಪವಾಗಿದ್ದಾರೆ ಅದಕ್ಕೆ ಪ್ರಧಾನವಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಕಾರಣೀಭೂತರಾಗಿದ್ದಾರೆ ನಾವು ಈ ಸಮಾಜದಲ್ಲಿ ಯಾವಾಗ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಕ್ಕೆ ಬೇಕಾದಂತಹ ಹೀಗೆ ಒಂದು ಮಾತಿದೆ ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಮೇಕಾ ಫಲಿಂ ದತ್ವಾ ದೈವೋ ದುರ್ಬಲ ಘಾತಕ ಅಂತ ಒಂದು ಸುಭಾಷಿತ ಬಹಳ ಒಳ್ಳೆಯ ಸುಭಾಷಿತ ಇದೆ ದೇವರು ಏನು ಕೇಳ್ತಾನೆ ಅಂದರೆ ಅಶ್ವಂ ಕುದುರೆಯನ್ನು ಕೇಳಲ್ಲ ಬಲಿಗೆ ಆನೆಯನ್ನು ಕೇಳಲ್ಲ ಸಿಂಹವನ್ನು ಕೇಳೋದೇ ಇಲ್ಲ ಅವನು ಕೇಳುವಂಥ ಬಲಿ ಯಾವುದು ಅಂದರೆ ಅಜಾಮೇಕಾಂ ಫಲಿಂ ದತ್ವಾ ದೈವೋ ದುರ್ಬಲ ಘಾತಕ ಅಂತ ದೈವವು ಕೂಡ ದುರ್ಬಲವಾದಂತಹ ಘಾತಕವಾದಂತಹ ದುರ್ಬಲ ಮನಸ್ಕರಾದಂತಹ ಪ್ರಾಣಿಗಳನ್ನೇ ಬಲಿಯನ್ನು ಕೋರುತ್ತೆ ಅಂತ ಈ ಸುಭಾಷಿತ ಅರ್ಥ ಏನಂದ್ರೆ ನಾವು ಎಲ್ಲಿವರೆಗೂ ಈ ಸಮಾಜದಲ್ಲಿ ದುರ್ಬಲರಾಗಿರ್ತೀವೋ ಎಲ್ಲಿವರೆಗೂ ನಾವು ಮಾತಾಡೋದಿಲ್ವೋ ಎಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಮೂಕರಾಗಿರ್ತಕ್ಕಂತಹ ಸುಮ್ಮನೆ ಇರ್ತಕ್ಕಂತಹ ನಮ್ಮ ಈ ಸಮಾಜ ನಮ್ಮನ್ನು ತುಳಿತಾ ಹೋಗುತ್ತೆ ಅದಕ್ಕೆ ಪ್ರತಿಸಲಿಯೂ ನಾವು ಪ್ರಶಿಸ್ತಾನೆ ಹೋಗಬೇಕು ನಮ್ಮ ಈ ಪ್ರಶ್ನೆಗೆ ಬೇಕಾದಂತಹ ಪೂರ್ವಭಾವಿ ಆದಂತಹ ಒಂದು ವೇದಿಕೆ ಬೇಕಾಗುತ್ತದೆ ಆ ವೇದಿಕೆಯನ್ನು ಇವತ್ತು ಕಲ್ಪಿಸಿದರೆ ಇದರ ಮುಖಾಂತರ ನಾವೆಲ್ಲರೂ ಏನು 108 ಜಾತಿಗಳಿದ್ದಾವೆ ಎಲ್ಲ ಹಿಂದುಳಿದ ಜಾತಿಗಳಿದ್ದಾರೆ ಅವರೆಲ್ಲರೂ ಒಗ್ಗುಟ್ಟಾಗಿ ಅದು ಮಂಡಳಿಯಾಗಿ ಹರಿಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗಿ ನಮ್ಮ ಗುರಿಯನ್ನು ಸಾಧಿಸಬೇಕು ಸಾಧಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕಷ್ಟು ಸಮಯ ಆಗೋದ್ರಿಂದ ನಾನು ಈ ಎರಡು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹರಿಹೋಂ ಧನ್ಯವಾದಗಳು ಇದೀಗ ಕಲಬುರಗಿ ಪುಣ್ಯಕೋಟಿ ಆಶ್ರಮದ ಡಾಕ್ಟರ್ ಶ್ರೀ 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 ವರಲಿಂಗೇಶ್ವರ ಮಹಾಸ್ವಾಮಿಗಳು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಅವರ ಜೊತೆಗೆ ಊಟ ಮಾಡಿರೋರು ದಯಮಾಡಿ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಇವತ್ತು ಎಲ್ಲ ಹಿಂದುಳಿದ ವರ್ಗದ ಎಲ್ಲ ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿತೆ ಹೇಳಿ ಹಿಂದುಳಿದ ವರ್ಗದ ಇವತ್ತೆಲ್ಲ ಏಳಿಕೆ ಮೇಲಿರುವಂತಕ್ಕಂಥ ಗಣ್ಯಮಾನ್ಯವರಿಗೆ ಶರಣು ಶರಣಾರ್ಥಿ ಇವತ್ತಿನ ಈ ಸಮಾಜದ ಹಿಂದುಳಿದ ಸಮಾಜದ ಇವತ್ತ ಬಹುತೇಕ ಹ್ಯಾಂಗಾಗಿದೆ ಅಂದರೆ ಬಹಳ ದೊಡ್ಡ ಶಕ್ತಿ ಬಂದನಂತಕ್ಕಂಥ ತಿಳ್ಕೊಂಡಿವಿ ಯಾಕಂದ್ರೆ ಇದು ಬಹಳ ದೊಡ್ಡ ಶಕ್ತಿ ಈ ಹಿಂದುಳಿದ ಸಮಾಜದವರಿಗೆ ಏನೀಗಾಗಲೇ ನಾಯಕರು ದೊಡ್ಡ ದೊಡ್ಡ ನಾಯಕರಾಗಿರ್ತಾರಲ್ಲ ಆ ನಾಯಕರು ಬರೇ ಮುಂದೆ ಹೋಗ್ತಾರ ನಮ್ಮೆಲ್ಲ ಹಿಂದುಳಿದ ಜನಕ್ಕೆ ಬರೇ ಹಿಂದೆ ಬಿಡ್ಲಕತ್ತಾರ ಹಂಗಾಗಿ ಅದು ಆಗಬಾರ್ದು ಮೇನ್ ವೈರ್ ಹೆಂಗೆ ಕರೆಂಟ್ ಪವರ್ ಇರ್ತದ ನಮ್ಮೆಲ್ಲ ಹಿಂದುಳಿದ ಜನಕ್ಕೆ ಎಲ್ಲರೂ ಒಕ್ಕಟ್ಟಾದ್ರ ಮೇನ್ ಪವರ್ ಆಗಿರ್ತೀವಿ ಅನ್ನತಕ್ಕಂಥ ಮಾತನ್ನು ಕೂಡ ಈ ಎರಡಕ್ಕೆ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರ ಹರಿಪ್ರಸಾದ್ ಸರ್ ಬರೇ ಎಲ್ಲ ಹಿಂದೂವರಿಗೆ ತಗೊಂಡು ಇವತ್ತು ಒಕ್ಕಟ್ಟಾಗಿ ಈ ಸಮಾಜಕ್ಕೆ ಹಿಂದೂವರಿ ಸಮಾಜದೊಳಗ ಬ್ಯಾಕ್ವರ್ಡ್ಸ್ ಸಮಾಜಕ್ಕೆ ಒಂದು ಒಕ್ಕಟ್ಟು ಮಾಡಿ ಈ ಧ್ವನಿಯನ್ನು ಎತ್ತಲು ಅಂತಕ್ಕಂಥ ಕಾರ್ಯಕ್ರಮ ಇವತ್ತೇನಾಗಿದೆ ನಿಜವಾಗಲೂ ಅವರಿಗೆ ಬಹಳ ಅಭಿನಂದನವನ್ನು ಹೇಳಬೇಕಾಗ್ತದ ಇವತ್ತು ನಮ್ಮ ಸ್ವಾಮೀಜಿಯಾದಂತಕ್ಕಂಥ ಸ್ವಾಮೀಜಿಯವರು ಈಗ ಸಮಾಜದ ಸ್ವಾಮೀಜಿಯವರು ಜಿಲ್ಲೆ ತಾಲೂಕು ಮನೆ ಮನೆ ಎಲ್ಲರಿಗೆ ಏನಪ್ಪ ಅಂದ್ರೆ ಪಾದಯಾತ್ರೆ ಮುಖಾಂತರ ನಮ್ಮ ಸಮಾಜಕ್ಕೊಂದು ದನಿ ಎತ್ತೋಣ ನಮ್ಮ ಸಮಾಜಕ್ಕೊಂದು ನಾಯ ಕೊಡೋಣ ಅಂತ ಹೇಳಿ ಇಡೀ ಎಲ್ಲ ಹಿಂದುಳಿದ ಸ್ವಾಮೀಜಿಗಳಿಗೆ ಹಿಂದುಳಿದ ಧರ್ಮದವರಿಗೆ ಎಲ್ಲರಿಗೆ ಒಕ್ಕಟ್ಟು ಉಡಿಸ
ಏನಪ್ಪ ಅಂದ್ರೆ ಇವತ್ತ ಒಂದು ಅರಮನೆ ಮೈದಾನದೊಳಗೆ ಒಂದು ಕಾರ್ಯಕ್ರಮವನ್ನು ಏನು ಇಟ್ಕೊಂಡಾರಲ್ಲ, ನಿಜವಾಗ್ಲೂ ಇದು ಬಹಳ ಸತ್ಯ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದ. ಬರುವಂತ ದಿನಮಾನದಲ್ಲಿ ಉಡುಪಿದಲ್ಲಿ ಕಾರ್ಯಕ್ರಮ ಅದ, ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಮಾಡುವಂತಕ್ಕಂಥ ಕಾರ್ಯ ನೋಡ್ರಿ, ಯಾರು ಆದ್ರೂ ಬರೀ ಸ್ವಾಮೀಜಿ ಬರೀ ಪೀಠದ ಕುಂದಿರಬಹುದು, ಆದ್ರ ನಮ್ಮ ಸ್ವಾಮೀಜಿ ಏನು ಈಳಿಗ ಸಮಾಜದ ಸ್ವಾಮೀಜಿ ಪ್ರತಿ ಮನೆಗೆ ಪ್ರತಿ ತಾಲೂಕ ಪ್ರತಿ ಜಿಲ್ಲೆ ಮನೆ ಮನೆಗೆ ಹೋಗಿ ಇವತ್ತೇನಪ್ಪ ಅಂದ್ರ ಸಮಾಜದ ಒಂದು ಒಗ್ಗೂಟ ಕೂಡಿಸುವಂತಕ್ಕಂಥ ಕೆಲಸ ಮಾಡ್ಯಾರಲ್ಲ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದ. ಯಾಕಂದ್ರ ದೇವರಾಜ ಅರಸರು ಇವತ್ತೇನಪ್ಪ ಅಂದ್ರೆ ಇಡೀ ಹಿಂದೂವರಿ ತೋಂದು ಅಂತಕ್ಕಂಥ ನಾಯಕ ಯಾರಿದ್ರ ಅವರು ದೇವರಾಜ ಅರಸರು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದ. ಅಂತ ನಾಯಕರು ಇವತ್ತ ಮತ್ತೆ ಹುಟ್ಟಿ ಬರ್ತಾರ, ಮತ್ತೆ ಬೆಳೆಸ್ತಾರ ಈ ಸಮಾಜಕ್ಕೆ. ಏನಪ್ಪ ಹಿಂದೂ ಸಮಾಜಕ್ಕೆ ತೋಂದು ಹೋಗಿ ಒಂದು ಭ್ರಷ್ಟವಾಗಿ ನಾಯಕರವಂತೆ ಮಾಡ್ತಾರ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದ. ಹಂಗಾಗಿ ನಾವೆಲ್ಲರೂ ಒಕ್ಕಟ್ಟಾಗಿರೋಣ. ಒಕ್ಕಟ್ಟಾಗಿ ಹಂಗಂದ್ರ ಒಂದು ಶಕ್ತಿವನ್ನು ತುಂಬಿ ಅದಕ್ಕೆಲ್ಲರೂ ಈ ಸಮಾಜದೊಳಗ ಒಂದು ದೊಡ್ಡದಾಗುವಂತಕ್ಕಂಥ ಕೆಲಸ ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತು ವಿರಾಮ ಕೊಡ್ತೀನಿ. ಓಂ ಶಕ್ತಿ ಓಂ ಶಾಂತಿ. ಧನ್ಯವಾದಗಳು ಸ್ವಾಮೀಜಿ ಅವರಿಗೆ. ಮುಂದೆ ಮಾತಿಗಾಗಿ ಕರೀತಾ ಇದ್ದೇನೆ ಶ್ರೀ 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 ಬಸವಮೂರ್ತಿ ಕೊಂಬಾರ ಗುಂಡಯ್ಯ ಸ್ವಾಮಿಗಳು, ಗುರುಪೀಠ ಚಿತ್ರದುರ್ಗ. ಸರ್ ಈ ಸುಂದರ ಸಮಯದಲ್ಲಿ ಪರಮ ಪೂಜ್ಯ ನಾರಾಯಣ ಗುರುವನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಮಠಾಧೀಶರ ಗುರುಗಳ ಪಾದಾರವಿಂದಗಳಿಗೆ ಪಡೆಮಟ್ಟು ಹಾಗೂ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಎಲ್ಲ ಬಂಧುಗಳೇ, ಇವತ್ತಿನ ದಿನ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಸುಮಾರು 40 ವರ್ಷದಿಂದ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ, ಅವರಿಗೆ ಇವತ್ತು ಅನ್ಯಾಯ ಆಗಿದೆ. ನಾವೆಲ್ಲರೂ ಅವರಿಂದ ನಿಂತು ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಅವರನ್ನು ಮುಂದಿನ ಇದರಲ್ಲಿ ಅವರು ಒಳ್ಳೆ ಉನ್ನತ ಹುದ್ದೆ ಅಂದರೆ ನಮ್ಮ ನಾಡಿನ ಮುಖ್ಯಮಂತ್ರಿ ಆಗುವವರೆಗೆ ಹೋರಾಟ ಮಾಡಬೇಕಾಗಿ ಬಂದಿದೆ. ನಾವೆಲ್ಲರೂ ನಿಂತು ಅವರಿಗೆ ಕೈ ಜೋಡಿಸಿ ಹೋರಾಟ ಮಾಡಬೇಕು. ಧನ್ಯತೆ. ನಾವು ಕುಂಬಾರ ಸಮಾಜದ ಸ್ವಾಮೀಜಿ, ನಾವು ಮತ್ತು ಈಡಿಗ ಸಮಾಜ ಒಂದು ದೇಹ ಎರಡು ಆತ್ಮ ಆ ಥರ ಏನಿಲ್ಲ, ನಾವು ಒಂದೇ ಆತ್ಮ ಎರಡು ದೇಹ ಇದ್ದಾಗೆ ನಾವು ಏನು ಈ ಸಮಾಜ ಹಿಂದೆ ಶತಮಾನಗಳಲ್ಲಿ ಈ ಸೇಂದಿ ಮಾಡಬೇಕಾದ್ರೆ ನಮ್ಮ ಮಡಿಕೆ ಕುಡಿಕೆಗಳು ಅವರಿಗೆ ಬೇಕಿತ್ತು. ಆಗ ನಮ್ಮ ಅಭಿವೃದ್ಧಿಗೆ ಅವರು ಶ್ರಮ ಪಡುತ್ತಿದ್ದರು, ಅವರ ಅಭಿವೃದ್ಧಿಗೆ ನಾವು ಕೈ ಜೋಡಿಸುತ್ತಿದ್ದೆವು. ಅದೇ ರೀತಿ ಇವತ್ತು ನಾವು ಹಿಂದುಳಿದ ಸಮಾಜದ ಎಲ್ಲ ಜನರು ಅವರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಎಲ್ಲ ಉದ್ದೇಶಗಳನ್ನು ಮತ್ತು ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ನಮ್ಮ ಬಿ ಕೆ ಹರಿಪ್ರಸಾದ್ ಅವರ ಮುಖಾಂತರ ನಾವು ಪಡೆಯಬೇಕಾಗಿದೆ. ಹಿಂದುಳಿದ ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಘೋಷಣೆ ಮಾಡೋಣ. ಜೈ ಬಿ ಕೆ ಹರಿಪ್ರಸಾದ್ ಅವರಿಗೆ, ಬಿ ಕೆ ಹರಿಪ್ರಸಾದ್ ಅವರಿಗೆ, ಬಿ ಕೆ ಹರಿಪ್ರಸಾದ್ ಅವರಿಗೆ. ಇವತ್ತಿನ ಈ ಘೋಷಣೆ ಕರ್ನಾಟಕದ ವಿಧಾನಸೌಧದ 3ನೇ ಮಹಡಿ ತಲುಪಿದೆ. ನಾಳೆ ಅವರಿಗೆ ಏನ್ ಬೇಕೋ ಅವರು ಹುಡುಕಿ ಬಂದು ಕೊಡ್ತಾರೆ. ಆ ಕೊಡೋವರೆಗೂ ನಾವು ನಿಲ್ಲೋದಿಲ್ಲ. ಅಲ್ಲೇವರೆಗೂ ನಾವೆಲ್ಲ ನಮ್ಮ ಹಿಂದುಳಿದ ಸಮಾಜದ ಮಠಾಧೀಶರು ಹೋರಾಟ ಮಾಡ್ತೇವೆ. ಅವರಿಗಾಗಿ ನಾವು ನಮ್ಮ ಈ ದಿನದ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನಾವು ಈ ಸಭೆಗೆ ಬಂದಿದ್ದೇವೆ. ಇದರಿಂದ ನಮಗೆ ಎಲ್ಲ ಸಮಾಜಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ನಮ್ಮ ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಸೂಪರ್. ಈಗ ಪ್ರಸಾದ ಮಾಡಿದವರು ಮತ್ತೆ ಕುರ್ಚಿಯಲ್ಲಿ ಕುತ್ಕೋಬೇಕು. ಇನ್ನೀ ಸ್ವಲ್ಪ ದಿನ ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕ ಮಂಗಳೂರು ಉಡುಪಿ ಎಲ್ಲ ಭಾಗವನ್ನು ಬಂದಿರತಕ್ಕಂಥ ನಮ್ಮ ನಾಯಕರುಗಳು, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಜಿಲ್ಲೆಯ ತಾಲೂಕು ಪದಾಧಿಕಾರಿಗಳು, ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದ ಶ್ರೀ ಆನಂದಪ್ಪನವರು, ರಾಜ್ಯದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಅವರು, ರಾಷ್ಟ್ರೀಯ ಕಾರ್ಯದರ್ಶಿಯಾದ ಡಾಕ್ಟರ್ ಬಿ ಎಚ್ ಮಂಚೇಗೌಡರು, ಅದೇ ರಾಜ್ಯದ ಉಪಾಧ್ಯಕ್ಷರುಗಳಾದ ಶ್ರೀ ದಿವಾಕರ್ ಸನಿಲ್ ಅವರು,
ಜಿತೇಂದ್ರ ಸುವರ್ಣ ಅವರು ಅದೇ ರೀತಿಯಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಹಗಲಿರುಳು ಕೆಲಸ ಮಾಡಿ ಹಳ್ಳಿ ಹಳ್ಳಿಗಳಿಂದ ಯಾದಗಿರಿ ಭಾಗದ ವೆಂಕಟೇಶ್ ಗುಂಡಾನವರವರು ಬೀದರ್ನ ಶಿವಕುಮಾರ್ ಅವರು ಹಾವೇರಿಯ ಸತೀಶ್ ಪರಶುರಾಮ್ ಅವರು ಉತ್ತರ ಕನ್ನಡ ಜಿಲ್ಲೆಯ ವೀರಭದ್ರ ನಾಯಕರು ತಾಲೂಕು ಅಧ್ಯಕ್ಷರುಗಳು ಚಿತ್ರದುರ್ಗ ತಿಪ್ಪೇಶ್ ಅವರು ಅದೇ ರೀತಿ ಬೆಲ್ಲಹರಿಯಲ್ಲಿ ನರಸಿಂಹರೆಡ್ಡಿ ಅವರು ಕೊಪ್ಪಳದ ಕಾಶಿ ಅವರು ಹಾಗಾಗಿ ಮೈಸೂರಿನ ಇಡೀ ಮೈಸೂರು ಜಿಲ್ಲೆಯಿಂದ 20-30 ಗಾಡಿಗಳ ಸಂಘಟನಾ ಚಾದುರ್ಯವನ್ನು ಹೊಂದಿಕೊಂಡಿರತಕ್ಕಂಥ ವಸಂತ ಕುಮಾರ್ ಮಾದೇವಪ್ಪನವರು ಅದೇ ಕಲಬುರಗಿ ಭಾಗದ ಶ್ರೀ ಮಾದೇವ ಗುತ್ತೇದಾರ್ ಅವರು ಸತೀಶ್ ಗುತ್ತೇದಾರ್ ಅವರು ಸದಾನಂದ ಪೆರಳೆ ಅವರು ಶ್ರೀ ನಾಗಯ್ಯ ಗುತ್ತೇದಾರ್ ಅವರು ಕಲಬುರಗಿಯ ಸುರೇಶ್ ಗುತ್ತೇದಾರ್ ಅವರು ಆದ್ದರಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ 13 ಬಸ್ಸು ಹಾವೇರಿ ಜಿಲ್ಲೆಯಲ್ಲಿ 13 ಬಸ್ಸು ಚಿತ್ರದುರ್ಗ ಜಿಲ್ಲೆಯಲ್ಲಿ 10 ಬಸ್ಸು ದಾವಣಗೆರೆಯ ನಮ್ಮ ವಯಸ್ಸಾಗಿರ್ತಕ್ಕಂಥ ಪ್ರದಾಬ್ ಅವರು ಹಾಗಾಗಿ ಮೂಲೆ ಮೂಲೆಗಳಲ್ಲಿ ಇವತ್ತು ನಮ್ಮ ಸಮಾಜ ಎಬ್ಸಿಕೊಂಡು ಯಾಕೆಂದರೆ ಕೆಲವೊಂದು ಶಾನಗಳು ಎಲ್ಲಿಯೋ ಕುತ್ಕೊಂಡು ಬೊಗಳಿದರೂ ಕೂಡ ಅದು ಯಾವುದೂ ಕೇಳದೆ ಯಾವ ನಾಯಿಗಳು ಬೊಗಳಿದರೂ ಕೂಡ ಕೇಳದೆ ಇವತ್ತೆಲ್ಲನ್ನು ಎದುರಿಸಿಕೊಂಡು ಇವತ್ತು ಬಳಗಾಲ್ಪೇಟೆಯ ತಾಯಂದರುಗಳು ಡೊಮ್ನಾಳದ ತಾಯಂದರುಗಳು ಹಿರಿಕೇರೂರಿನ ತಾಯಂದರುಗಳು ಇವತ್ತು ಸಮಾಜ ಜಾಗ್ರತೆ ಅಂದಕ್ಕೆ ಹೋಗ್ತಾ ಇದೆ. ಏನೆಯೂ ಕೂಡ ವೇದಿಕೆ ಮೇಲೆ ಮಾತನಾಡ್ತಾರೆ. ಅನಂತರ ಹಳ್ಳಿ ಹಳ್ಳಿಗಳಲ್ಲಿ ಬಂಧುಗಳೇ ನಾಳೆಯಿಂದ ಸಂಘಟನೆ ಕಟ್ಟಬೇಕಾಗುತ್ತೆ. ನಾವು ನಾಳೆಯಿಂದ ಈ ಸಮಾಜ ಮತ್ತಷ್ಟು ಬಲಪಡಿಸಬೇಕಾಗುತ್ತೆ. ಈಗ ಬಾಲರಾಜ ಗುತ್ತೇದಾರಿದ್ದಾರೆ, ಸಾಕಷ್ಟು ನಾಯಕರುಗಳು ಮಾತನಾಡ್ತಾರೆ. 4.5 ಗಂಟೆವರೆಗೂ ಸಮಯ ಇದೆ. ಯಾರೂ ಕೂಡ ಎದುರುವ ಅವಶ್ಯಕತೆ ಇಲ್ಲ. ಬಸ್ಸುಗಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಿಟ್ಟು ಹೋದರೂ ನಿಮ್ಮನ್ನೇ ಅಲ್ಲಿ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಕೋಲಾರನ ನಮ್ಮ ಶಂಕರ್ ಅವರಿದ್ದಾರೆ, ರಾಯಚೂರಿನ ರಾಘವೇಂದ್ರ ಗೌಡ ಇದ್ದಾರೆ, ಹನುಮಂತ ಅವರಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಬರತಕ್ಕಂಥ ಹರಿಪ್ರಸಾದ್ ಅವರ ಜೊತೆ ಈ ಕಾರ್ಯಕ್ರಮ ಆದ ಮೇಲೆ ಪರಂಪೂಜ್ಯ ಸ್ವಾಮಿಗಳ ಜೊತೆ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಬಹಳ ದೊಡ್ಡ ಒಂದು ಸಮಾವೇಶ ನಾವು ಉಡುಪಿ ನಮ್ಮ ಜಿಲ್ಲಾಧ್ಯಕ್ಷರು ಕಾಪು ಚಂದ್ರಶೇಖರ್ ಅವರು, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರು ಶ್ರೀ ನಮ್ಮ ಸಂಜಯ್ ಪೂಜಾರಿ ಅವರು, ಅದೇ ರೀತಿಯಲ್ಲಿ ಎಲ್ಲರ ನೇತೃತ್ವದಲ್ಲಿಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ನೀವೆಲ್ಲ ಇವತ್ತು ಒಂದು ಪ್ರೇರಣೆಯ ತಗೊಂಡು ಸಾಕಷ್ಟು ಎದುರಿಸ್ತಾರೆ, ಆದರೆ ನಾವು ಯಾರೂ ಕೂಡ ಏನಲ್ಲ, ಯಾರು ನಾವು ಎದುರುವವರಲ್ಲ ಅಂತಕ್ಕಂಥದ್ದು ನಿಮಗೂ ನಮಗೆ ಗೊತ್ತಿದೆ. ಎನಿಯೂ ಸಮಯ 4.5 ಗಂಟೆವರೆಗೆ ಕೂತು ನೀ ಎಲ್ಲರೂ ಕೂಡ ಪರಮ ಪೂಜ್ಯರ ಭಾಷಣಗಳು ಮುಗಿಯಕ್ಕೆ ಬಂದಿದ್ದಾವೆ. ಉಳಿದ ಸಮಾಜದ ನಾಯಕರುಗಳು ಮಾತನಾಡ್ತಾರೆ. ಎಲ್ಲರ ಭಾಷಣವನ್ನು ಕೇಳಬೇಕು ಅಂತಕ್ಕಂಥದ್ದು ಯಾರೂ ಎದ್ದೇಳಬೇಡಿ. ನಮ್ಮ ಮುಂದೆ ನೆರೆದಿರತಕ್ಕಂಥ ತಾ ಮಹಿಳಾ ತಾಯಂದರು ಶ್ರೀಮಂತಗರಲ್ಲ, ಬಾರು ಮಾಲೀಕರುಗಳಲ್ಲ, ಕಟ್ಟ ಕಡೆ ಇರತಕ್ಕಂಥ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಇವತ್ತು ನನ್ನ ಮುಂದೆ ಕೂತಿದ್ದಾರೆ. ಚಿತ್ರದುರ್ಗದ ಉಮಾ, ಶಿವಮೊಗ್ಗದ ಆಶಾ, ಮಂಗಳೂರಿನ ಪಾರ್ವತಿ, ಉತ್ತರ ಕನ್ನಡ ಶೋಭಾ, ಅಂಗೋಲ ತಾಲೂಕದ ದಾಮೋದರ್ ನಾಯಕ್ ಎಷ್ಟು ವಯಸ್ಸಿದೆ, ಆನಂದಪ್ಪವರು ಎಷ್ಟು ವಯಸ್ಸಿದೆ, ಆನಂದಪ್ಪನವ್ರಿಗೆ 70 ವಯಸ್ಸಿದೆ, ಆದರೂ ಸಣ್ಣ ಹುಡುಗ ಇದ್ದಂಗೆ ಸಮಾಜ ಕಟ್ಟುತ್ತಾ ಇದಾರಲ್ಲ ಬಂಧುಗಳೇ. ನಾವೆಲ್ಲ ಎನಿಯೂ ಕೆಲಸ ಹೆಚ್ಚಿನ ಮರದಲ್ಲಿ ನಾವು ಮಾಡಬೇಕಾಗತ್ತೆ. ಇದೊಂದು ಟ್ರಯಲ್ ಅಷ್ಟ, ನೀವು ಯಾರೂ ಕೂಡ ಇದನ್ನಾಗಬಾರದು. ನಾವು ಮತ್ತು ಹಳ್ಳಿಗೆ ಹೋಗಿ ಇವತ್ತು ನಾನು ಸಾಯಂಕಾಲ ಮೈಸೂರಿಗೆ ಹೋಗ್ತೇನೆ, ನಾಳೆ ಮೈಸೂರಿನ ಕೆಲವೊಂದು ಹಳ್ಳಿಗಳಲ್ಲಿ ಪ್ರವಾಸ ಇದೆ. ಯಾವತ್ತೂ ಕೂಡ ಅದು ಪ್ರವಾಹವಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಬಗಲಾಪುರದವರು, ಬೆಳಿಚಕ್ರದವರು, ಮಾಧುವಾರದವರು, ದುಪ್ಪಲ್ಲಿಯವರು, ಆ ಹುಣಸಿಯವರು, ಶಾಪೂರ್ನ ಮಲ್ಲಯ್ಯ, ಹುಣಸಿಗೆಯ ವಸಯ್ಯ, ಮಲ್ಲಿಕಾರ್ಜುನವರು ಎಂಥ ಸಂಘಟನೆಯನ್ನು ಮಾಡ್ತಾರೆ. ಗುಲ್ಬರ್ಗದ ಮಹೇಶ್, ಸೇಡಂ ವೆಂಕಟಯ್ಯ ಮುತ್ತೇದಾರ್, ಅದೇ ಶರಣಯ್ಯ ಅವರು, ಚಿಂಚೋಳಿ ಶೇಖರ್, ಚಿಂಚೋಳಿ ನಮ್ಮ ಶೇಖರ್ ಗುತ್ತೇದಾರ್. ಹಾಗಾಗಿ ಯಾರೂ ಕೂಡ ಮರೆಯಕ್ಕೆ ಸಾಧ್ಯವನ್ನೇ ಇಲ್ಲ. ನಿಮ್ಮ ಕೊಡುಗೆ ಇದೆಯಲ್ಲ ಈ ಸಮಾಜಕ್ಕೆ ಧೈರ್ಯವನ್ನೇ ತುಂಬುತ್ತಾ ಇದೆ. ಇಡೀ ಸ್ವಾಮೀಜಿಗಳು ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ವೇದಿಕೆಯನ್ನೇ ನಾವು ಕಟ್ಟಿದ್ದೇವೆ. ನಾಳೆಯೂ ಕೂಡ ಇವತ್ತೆಷ್ಟು ಬಸ್ಸು, 10-20 ಅಂದ್ರೆ ಉಡುಪಿ ಸಮಾವೇಶಕ್ಕೆ ಪ್ರತಿ ಜಿಲ್ಲೆಗಳಿಂದ 500,000 ಬಸ್ಸುಗಳನ್ನೇ ನಾವು ಮುಂದಿನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ ಪರಿವರ್ತನೆಗೆ ಹೋಗುವಾಗ ಜೀವನವನ್ನ ಬಲಿ ಕೊಡಬೇಕಾಗತ್ತೆ ಬಂಧುಗಳೇ. ಸಮಾಜಕ್ಕೋಸ್ಕರ ಇವತ್ತಿಲ್ಲಾದ್ರೆ ನಾಳೆ ನಾವು ಸಾಯ್ತೇವೆ. ಅದು ಸಮಾಜಕ್ಕೋಸ್ಕರ ಸತ್ತು ಬಿಡೋಣ ಅಂತಂದಾಗ ಏನು ನಮಗೆ ಸಮಸ್ಯೆ ಆಗಬಾರದು. ಯಾವ
ಯಾವ ಮುಖ್ಯಮಂತ್ರಿಗಳು ಯಾವ ಪ್ರಧಾನಮಂತ್ರಿಗಳು ಯಾವ ಮಂತ್ರಿಗಳು ನಿಮ್ಮ ಎದುರಿಕೆ ಏನಿದೆಯಲ್ಲ ಇದಕ್ಕೆ ಬಗ್ಗೋರಲ್ಲ ನಾವು ಜಗ್ಗೋರಲ್ಲ ನಾವು ಏನು ಬೇಕಾ ಕೇಸುಗಳು ಹಾಕಿ ಯಾವ ತಿಹಾರ್ ಜೈಲಲ್ಲಾದರೂ ಹಾಕಿ ನಾವೊಂದರು ನಿಮ್ಮನ್ನ ಎದುರವರಲ್ಲ ಉಡುಪಿಯವಿಲ್ಲವರು ಮಂಗಳೂರಿನವಿಲ್ಲವರು ನಾಮಧಾರಿಗಳು ಇವರಕ್ಕೆ ನ್ಯಾಯ ಸಿಗಲೇಬೇಕು ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಸಿಗುವವರಿಗೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಅಂತ ಮಧ್ಯದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಬಂಧುಗಳೇ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಒಂದು ಪ್ರಕಟಣೆ ದಯವಿಟ್ಟು ಇದನ್ನು ಗಂಭೀರವಾಗಿ ಸ್ವೀಕರಿಸಿ ಅಂತ ಕೇಳಿಕೊಳ್ಳುತ್ತಾ ವಂಕಸಂಬರ ಗ್ರಾಮದ ನಿಂಗಪ್ಪ ಅವರ ಒಂದು ಪರ್ಸ್ ಕಳೆದೋಗಿದೆ ಪಾಪ ಅವರ ಬೆಳೆಯ 40,000 ರೂಪಾಯಿ ಅದರಲ್ಲಿ ಇತ್ತು ಯಾರಿಗಾದರೂ ಸಿಕ್ಕಿದ್ರೆ ಕಣ್ತಪ್ಪಿ ನೀವು ಇಟ್ಟುಕೊಂಡಿದ್ದರೆ ದಯವಿಟ್ಟು ಅದನ್ನವರ ಅವರಿಗೆ ಮರುಕಳಿಸಬೇಕಾಗಿ ವಿನಂತಿಸಿದ್ದೇವೆ ಸಿಕ್ಕಿದವರು ಯಾರಾದರೂ ಇದ್ದರೆ ನಮ್ಮ ಎಂ ಸಿ ಕೌಂಟರ್ ಹತ್ರ ಬಂದು ತಲುಪಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ನಿಂಗಪ್ಪ ಅವರ ಪರ್ಸ್ ಒಂದು ಕಳೆದೋಗಿದೆ ದಯವಿಟ್ಟು ಅದನ್ನು ಸ್ವೀಕರಿಸಿಕೊಳ್ಳಿ ಸಲಹೆಯನ್ನು ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ತಲುಪಿಸಿ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಜಂತ್ರಿ ಕೊರಮಾ ಶ್ರೀ ನೂಲಿ ಚಂದಯ್ಯ ಗುರುಪೀಠ ಶ್ರವಣಗಿ ಮತ್ತು ನಂದಿಕ್ಷೇತ್ರ ತರೀಕೆರೆಯ ಪರಮ ಪೂಜ್ಯರಾಗಿರುವ ಶ್ರೀ 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 ವೃಷಭೀಂದ್ರ ನೂಲಿ ಚಂದ್ರೇಶ್ವರ ಮಹಾಸ್ವಾಮಿಗಳು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ ಇದೀಗ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವ ಆರ್ ಪ್ರಸನ್ನ ಕುಮಾರ್ ಅವರು ಮಾತನಾಡಬೇಕು ಈ ಐತಿಹಾಸಿಕ ಹಿಂದುಳಿದ ವರ್ಗಗಳ ಎಲ್ಲ ನಮ್ಮ ಬಂಧುಗಳ ಅದರಲ್ಲೂ ಕೂಡ ಅತಿ ಹಿಂದುಳಿದ ವರ್ಗಗಳ ಶೋಷಿತ ಸಮುದಾಯಗಳ ಸಮಾನ ಮನಸ್ಕರ ಕಾರ್ಯಕ್ರಮ ಏನು ಇವತ್ತು ಜರುಗ್ತಾ ಇದೆ ನಮ್ಮ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ನಾಡಿನಲ್ಲಿ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಸೂಕ್ಷ್ಮ ಅತಿಸೂಕ್ಷ್ಮ ಸಮಾಜಗಳನ್ನು ಒಂದು ತೆಕ್ಕೆಗೆ ಕ್ರೋಢೀಕರಿಸುವಲ್ಲಿ ಅತಿರತ ಮಹಾ ಪ್ರಯತ್ನವನ್ನು ಮಾಡಿದಂಥ ನಮ್ಮ ಪ್ರಣವಾನಂದ ಸ್ವಾಮೀಜಿಗಳಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರ್ವಪೂಜ್ಯರಿಗೂ ನಮ್ಮ ಸಮುದಾಯದ ಅದರಲ್ಲೂ ಕೂಡ ವಿಶ್ವಕರ್ಮ ಸಮುದಾಯದ ಸ್ವಾಮೀಜಿಗಳಾಗಿರ್ತಕ್ಕಂಥ ಕಮ್ಮಾರ ಕಲ್ಲೆಯ ವಿಶ್ವಕರ್ಮ ಗುರುಪೀಠದ ನೀಲಕಂಠ ಮಹಾಸ್ವಾಮೀಜಿಗಳಿಗೂ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು ಎಲ್ಲ ಗುರುವರಿಗರಿಗೂ ನಮಸ್ಕರಿಸುತ್ತಾ ಬಂಧುಗಳೇ 2006 ಇಸವಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮಂತ ಅದರಲ್ಲೂ ವೇದಿಕೆ ತೀರಾ ಹಿಂದುಳಿದ ಸಮಾಜಗಳಿಗೆ ಒಂದು ಕರೆಯನ್ನು ಕೊಟ್ಟಿತ್ತು ಅವತ್ತು ಒಂದು ವೇದಿಕೆ ಅದು ಅಹಿಂದ ವೇದಿಕೆ ಆ ಅಹಿಂದ ವೇದಿಕೆಯಲ್ಲಿ ನಾವೆಲ್ಲ ಶೋಷಿತರು ಒಂದು ಕನಸನ್ನು ಕಟ್ಟಿದ್ವಿ ನಾವೆಲ್ಲ ಒಂದು ಆ ವೇದಿಕೆ ಅಂತಕ್ಕಂಥ ರಥದಲ್ಲಿ ನಾವು ಚೆನ್ನಾಗಿ ಕೂತ್ಕೊಂಡು ಹೋಗ್ಬೋದು ನಮ್ಮ ಪ್ರಯಾಣವನ್ನು ಬಳಸ್ಬೋದು ಅಂತಕ್ಕಂಥ ಮಹದಾಸೆಯನ್ನು ಇಟ್ಕೊಂಡು ಅವತ್ತಿನ ಕಾಲಕ್ಕೆ ನಾವೆಲ್ಲ ಒಂದಾಗಿದ್ವಿ ಆದರೆ ಅವತ್ತು ಆ ಕನಸು ನಮಗೆ ಅಷ್ಟಾಗಿ ಈಡೇರಲಿಲ್ಲ ಇವತ್ತು 2023 ಸನ್ಮಾನ್ಯ ನಮ್ಮ ನಾಯಕರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಒಂದಾಗಿದ್ದೇವೆ ಇವತ್ತು ಹಳ್ಳಿಗಾಡುಗಳಲ್ಲಿ ನಮ್ದು ಒಂದು ಮನೆ ಎರಡು ಮನೆ ಮೂರು ಮನೆ ನಮಗೆ ಅನ್ಯಾಯಗಳಾದ್ರೆ ಹೇಳ್ಕೊಳ್ಳಿಕ್ ಕೂಡ ಒಬ್ಬ ನಾಯಕರು ಸಿಕ್ಕೋದಿಲ್ಲ ತೀರಾ ಅನ್ಯಾಯ ಆದ್ರೂ ಕೂಡ ಸುಧಾರಿಸ್ಕೊಂಡು ಹೋಗ್ಬೇಕಪ್ಪ ನೀನು ಒಂಟಿ ಮನೆ ಅನ್ನುವಂತಕ್ಕಂಥ ಮಾತನ್ನ ಕೇಳಿಸ್ಕೊಂಡು ನಮ್ಮ ಕಿವಿಯಲ್ಲಿ ರಕ್ತಗಳು ಬಂದ್ಬಿಡ್ತಾವೆ ಇವತ್ತು ಒಂದು ಆಶಾ ಕಿರಣವಾಗಿ ಈ ತರ ಬಹಳಷ್ಟು ನಿಂದನೆಗಳಿಗೆ ಅಪರಿಂದ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳನ್ನ
ವೇದಿಕೆ ಕೊಟ್ಟು ಪರಮಪೂಜ್ಯರನ್ನ ಕೂರಿಸಿ ಕಾರ್ಯಕ್ರಮ ಮಾಡಿ ನಮ್ಮ ಸಮಾಜಗಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಪ್ರಜಾಪ್ರಭುತ್ವದ ಹಕ್ಕುಗಳ ಬಗ್ಗೆ ಮಾತಾಡ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ನಾನು ಶ್ರೇಷ್ಠಾಂಗ ನಮಸ್ಕಾರವನ್ನು ಮಾಡ್ತಾ ನಮಗೆ ಒಂದಾಗಲಿಕ್ಕೆ ಬಿಟ್ಟಿರ್ತಕ್ಕಂಥ ನಮಗೆ ಎಲ್ಲರೂ ಏಕಕಾಲಕ್ಕೆ ಕೂಡಲಿಕ್ಕೆ ಅವಕಾಶ ಮಾಡಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನುಳಿದ ಸಮಾಜಗಳು ಅದರಲ್ಲೂ ಅತಿ ಇನ್ನುಳಿದ ಸಮಾಜಗಳು ಒಂದಾದರೆ ನಾವೆಲ್ಲ ಒಂದಾದರೆ ಈ ವಿಧಾನಸೌಧವನ್ನು ನಡೆಸಲಿಕ್ಕೆ ಎರಡನೇ ಮಾತಿಲ್ಲ ಅಂತಕ್ಕಂಥ ಘಂಟಾಘೋಷದ ಮಾತನ್ನು ಹೇಳ್ತಾ ಈ ಪೂರ್ವಭಾವಿ ಸಭೆ ಮುಂದಿನ ದಿನಗಳಲ್ಲಿ ಲಕ್ಷೋಪಾಧ್ಯಾಯಕ್ಕೆ ಸೇರಿ ನಾವೆಲ್ಲ ಈ ಸರ್ಕಾರಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ವೇದಿಕೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದುಳಿದ ವರ್ಗ. ಧನ್ಯವಾದಗಳು ಸರ್. ಬಂಧುಗಳು, ಈ ಕಾರ್ಯಕ್ರಮಕ್ಕೆ ಭೀಮಪುತ್ರಿ ರೇವತ್ ರಾಜ್ ಅವರು ಬಂದಿದ್ದಾರೆ. ರಾಜ್ಯ ಭೀಮಪುತ್ರಿ ಬ್ರಿಗೇಡ್ ಬೆಂಗಳೂರು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಗದೊಮ್ಮೆ ನಿಂಗಪ್ಪ ಅವರ 45,000 ರೂಪಾಯಿ ಇದ್ದಂಥ ಪರ್ಸ್ ಕಳೆದು ಹೋಗಿದೆ, ದಯವಿಟ್ಟು ಸಿಕ್ಕಿದೆ ತಂದೊಪ್ಪಿಸಿ ಅಂತ ವಿನಂತಿಸಿ ಮಾತಿಗಾಗಿ ಸಂಗಂಪೀರ್ ಪಿಂಚೋರ ಪೀಠ ಇವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಭೂಮಿ ಜಯನ್ನಕ್ಕೆ ಊಟ ಮಾಡ್ದಂಗೆ ಕಾಣಲಿಲ್ಲ. ನಾರಾಯಣ ಗುರುಗಳಿಗೆ, ನಾರಾಯಣ ಗುರುಜಿಯವರಿಗೆ, ಹಿಂದುಳಿದ ಒಂದು ಸಮಾವೇಶ ಅನ್ನೋದಕ್ಕಿಂತ ಮುಂದುವರಿದ ಸಮಾವೇಶ ಅಂತ ಅನ್ಕೋಬೇಕು. ನಾವ್ಯಾರು ಹಿಂದುಳಿದವರಲ್ಲ, ನಾವು ಹಿಂದೆ ಹಿಂದುಳಿದಿದ್ವಿ ಸ್ವತಂತ್ರ ಪೂರ್ವದಲ್ಲಿ, ಈಗ ನಾವು ಮುಂದುವರೆದಿದ್ದೇವೆ ಅಂತಂದೇಳಿ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಿಲ್ಲವ ಸಮಾಜ ಅದು ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಎಲ್ಲ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಮಾಜ. ಅಂಥ ಸಮಾಜವನ್ನು ಒಗ್ಗೂಡಿಸಿ ದೇಶ ವಿದೇಶಗಳಲ್ಲಿ ಸಂಪರ್ಕವನ್ನು ಸಾಧಿಸಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಣವಾನಂದ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ನೀವು ಸೇರಿರ್ತಕ್ಕಂಥದ್ದು ಒಂದು ಅದ್ಭುತ ಕಾರ್ಯಕ್ರಮ. ಈ ಕರ್ನಾಟಕ ಇತಿಹಾಸದಲ್ಲಿ ದಲಿತರಿಗಾಗಿ, ಅದರಲ್ಲಿ ಕೆಳವರ್ಗದ, ಅತಿ ಕೆಳವರ್ಗದ ಸಮಾಜದ ಸ್ವಾಮಿಗಳಿಗೆ ವೇದಿಕೆಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಇಂಥ ಒಂದು ಕಾರ್ಯಕ್ರಮ ಕರ್ನಾಟಕದ 78 ವರ್ಷ ನಮಗೆ ಸ್ವತಂತ್ರವ ಸಿಕ್ಕರೂ ಸಹಿತ ನಮ್ಮ ದೇಶದಲ್ಲಿ ಇಂಥ ಒಂದು ಸಮಾವೇಶ ಸಿಕ್ಕಿರಲಿಲ್ಲ, ನಮ್ಮ ದಲಿತರಿಗೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ. ಅಂಥ ವೇದಿಕೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಇವತ್ತು ನಾವು ನೀವು ಸೇರಿರತಕ್ಕಂಥದ್ದು ಬರೀ ಸಮಾವೇಶವಲ್ಲ, ಇದು ಸಮಾನ ಮನಸ್ಕರ ಪೂರ್ವಭಾವಿ ಸಭೆ. ಈ ಪೂರ್ವಭಾವಿ ಸಭೆ ಬರೀ ಪೂರ್ವಭಾವಿ ಸಭೆ, ಕರ್ನಾಟಕವನ್ನು ನಡೆಸಿರುವಂಥ ರೀತಿಯಲ್ಲಿದೆ. ಏನಾದರೂ ಪೂರ್ವಭಾವಿ ಸಭೆ ಒಂದು ಕ್ರಾಂತಿಕಾರಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಂಘಟನೆ ಆದರೆ ನಮ್ಮ ರಾಜ್ಯದಲ್ಲಿ ನಾವು ಎಚ್ಚೆತ್ತುಕೊಳ್ತಕ್ಕಂಥ ಮಹಾಸಮಾಜವಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಕ್ಷೇತ್ರದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಈ ಒಗ್ಗಟ್ಟನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಕಾರ್ಯಕ್ಷೇತ್ರವನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ನಾವು ಅಹಿಂದವನ್ನು ಕಂಡಿದ್ವಿ, ಆ ಅಹಿಂದ ಇವತ್ತು ಸತ್ಯವಾಗಲು ಪರಿಪೂರ್ಣವಾಗಿದೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಅಹಿಂದ ಎಂಬತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥದ್ದಾಗಬೇಕಾದ್ರೆ ಸಮಾನ ಮನಸ್ಕರು ಮತ್ತು ದಲಿತ ವರ್ಗದ ಸ್ವಾಮೀಜಿಗಳು, ಕೆಳವರ್ಗದ ಸ್ವಾಮೀಜಿಗಳನ್ನು ಕೇಳೋರಿರಲಿಲ್ಲ. ಇವತ್ತು ಈ ವೇದಿಕೆ ಅಹಿಂದವನ್ನು ಬಿಂಬಿಸುವಂಥ ಒಂದು ಮಾತ್ರವಾಗಿರ್ತಕ್ಕಂಥ ಒಂದು ವೇದಿಕೆ ಇವತ್ತು ನಾವು ಕಾಣಬಹುದು. ಇದು ಬಿ ಕೆ ಹರಿಪ್ರಸಾದ್ ಅವರ ಒಂದು ಸಂಘಟನೆಯಿಂದ ಈ ಒಂದು ವ್ಯವಸ್ಥೆ ನಮಗೆ ಸಾಧ್ಯವಾಗಿದೆ. ಹಾಗೆ ನಮ್ಮ ದಲಿತ ವರ್ಗದ ಮತ್ತು ಅಲೆಮಾರಿ ಜನಾಂಗದ ವ್ಯವಸ್ಥೆಯಲ್ಲಿ 160 ಜನಾಂಗಗಳುಂಟು. ಆ ಜನಾಂಗಗಳನ್ನು ಈ ರಾಜ್ಯಕ್ಕೆ ಬಿಂಬಿಸಿ, ಈ ರಾಜ್ಯಕ್ಕೆ ಪರಿಚಯ ಮಾಡಿರ್ತಕ್ಕಂಥ ದ್ವಾರಕನಾಥ್ ಅವರು ಈ ಒಂದು ಅಹಿಂದದ ಮೂಲ ಕಾರಣೀಕರ್ತರು. ಅಂತಹ ಕಾರಣೀಕರ್ತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗೆ ಹರಿಪ್ರಸಾದ್ ಅವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ಷೇತ್ರ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಈ ಈಡಿಗ ಸಮಾಜ
ಅರ್ಥ ಮಾಡ್ಕೋಬೇಕು. ಈ ಇಡೀ ಸಮಾಜ ಈ ಜನಗಳನ್ನು ತಿದ್ರಿ ಇನ್ನು ಮೇಲೆ ವಿಧಾನಸೌಧ ಉನ್ನತ್ರಿ ಅಂತ ಹೇಳ್ತಾ ನಾನು ಎರಡು ಮಾತು ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥ. ಈಗ ದೇವದುರ್ಗ ತಾಲೂಕಿನ ನಮ್ಮ ರಮಾನಂದ ಪಾಟೀಲ್ ಅವರಾಗಲಿ ಹಾಗೂ ಶರಣ್ ಗೌಡ ಆಗಲಿ ದಾವಣಗೆರೆ ಜಿಲ್ಲೆಯ ನಮ್ಮ ಜಿಲ್ಲಾ ಮಹಿಳಾಧ್ಯಕ್ಷರಾದ ಶ್ರೀಮತಿ ದೊಡಗಟ್ಟದ ಯಶೋಧಮ್ಮ ಅವರಾಗಲಿ ಶ್ರೀಮತಿ ನೆಲ್ಲೂರಿನ ಆಶಾ ಅವರಾಗಲಿ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಿನಿಂದ ಜನವನ್ನು ಎಲ್ಲರೂ ಕರ್ಕೊಂಬಂದಿದ್ದಾವೆ. ನಾವು ಬಾಲರಾಜ ಗುತ್ತೇದಾರ್ ಅವರು ನಮ್ಮ ಕಲ್ಯಾಣ ಕರ್ನಾಟಕದ ಯುವ ಮುಖಂಡರಾದ ಬಾಲರಾಜ ಗುತ್ತೇದಾರ್ ಮಾತನಾಡ್ತಾರೆ. ಮಹಾಮಂಡಳಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ಅವರು, ರಾಘವೇಂದ್ರ ಸಿದ್ದಾಪುರದವರು, ಜನಾರ್ದನ ಅವರು, ಸುನಿಲ್ ಅವರು ಎಲ್ಲರೂ ಕೂಡ ಕಳೆದ ಒಂದು ತಿಂಗಳಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಶ್ರೀಮತಿ ವಿಜಯಲಕ್ಷ್ಮಿ ಅವರು ಹಾಗೂ ತುಮಕೂರಿನ ನಮ್ಮ ಅಪ್ಪು ಅವರು, ಅದೇ ರೀತಿ ತುಮಕೂರಿನ ಶ್ರೀನಿವಾಸ್ ಅವರು, ಬಂಗಾರ ಹಿರಿಯೂರಿನ ಬಂಗಾರಪ್ಪನವರು, ಹೊಸದುರ್ಗದ ರಾಜು ಅವರು ಹಾಗೆ ಎಲ್ಲರೂ ಕೂಡ ಅಭೂತಪೂರ್ವವಾದ ಕೆಲಸಗಳನ್ನು, ದಾವಣಗೆರೆಯ ಪ್ರಕಾಶ್ ಅವರಾಗಲಿ ಎಲ್ಲರೂ ಕೂಡ, ಹಾವೇರಿಯ ನಮ್ಮ ಆನಗಲ್ಲ ಮುತ್ತಣ್ಣವರಾಗಲಿ, ರಾಣಿಬೆನ್ನೂರಿನ ದೇವರಾಜ್ ಅವರಾಗಲಿ ಎಲ್ಲರೂ ಕೂಡ ಹಾವೇರಿ ಜಿಲ್ಲೆಯಿಂದ 13 ಬಸ್ಸುಗಳನ್ನೇ ನಮ್ಮ ಅಗಡಿ ಗ್ರಾಮಾಂತರದ ಅಗಡಿ ರಮೇಶ್ ಅಲ್ಲಿ ಬಹಳ ಕಷ್ಟಪಟ್ಟು ಗಾಡಿಯನ್ನು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಮೈಸೂರಿನ ಮೂಲೆ ಮೂಲೆಗಳಿಂದ ಜನ ಬಂದಿದ್ದಾವೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ನಮ್ಮನ್ನು ಉದ್ದೇಶಿಸಿ ಬಾಲರಾಜ ಗುತ್ತೇದಾರ್ ಅವರು ಕೂಡ ಮಾತನಾಡ್ತಾರೆ. ರಾಷ್ಟ್ರೀಯ ಇಡಿಗ ಮಹಾಮಂಡಳಿ ಹಾಗೂ ಹಿಂದುಳಿದ ವರ್ಗದ ಇದು ಒಂದು ಪೂರ್ವಭಾವಿ ಸಭೆಗೆ ಬಂದಂಥ ಎಲ್ಲ ನನ್ನ ಹಿಂದುಳಿದ ವರ್ಗದ ಪೂಜ್ಯರಲ್ಲಿ ಪಾದಕಮಗಳಲ್ಲಿ ನಮಸ್ಕರಿಸಿ ಹಾಗೂ ಈ ಒಂದು ಪೂರ್ವಭಾವಿ ಸಭೆಗೆ ನೇತೃತ್ವವನ್ನು ವಹಿಸಿದಂಥ ಮುಖ್ಯವಾಗಿ ಶ್ರೀಮಾನ್ ಶ್ರೀ ಹಿರಿಯ ನಮ್ಮ ರಾಷ್ಟ್ರೀಯ ನಾಯಕರಾದ ಬಿ ಕೆ ಹರಿಪ್ರಸಾದ್ ಸಾಹೇಬ್ರವರ ನೇತೃತ್ವದಲ್ಲಿ ಬಂದಂಥ ಎಲ್ಲ ಹಿಂದುಳಿದ ವರ್ಗದ ಮುಖಂಡರುಗಳಿಗೂ ಕೂಡ ನಮಸ್ಕರಿಸಿ ವಿಶೇಷವಾಗಿ ನಮ್ಮ ಈ ಒಂದು ಸಭೆಗೆ ಒಂದು ಶೋಭೆಯನ್ನು ತರಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ಪ್ರತಿಯೊಂದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಬಹಳ ಸಮಯವನ್ನು ಬದಗಿಟ್ಟು ಅವರಿಗೆ ಜ್ವರ ಬಂದರೂ ಕೂಡ ಪ್ರತಿಯೊಬ್ಬರ ನಾಯಕರುಗಳಿಗೆ ಮನೆಗಳಿಗೆ ಹೋಗಿ ಈ ಒಂದು ಕಾರ್ಯಕ್ರಮ ಪೂರ್ವಭಾವಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಒತ್ತಾಡಿದಂತ ನಮ್ಮ ಪೂಜ್ಯರಾದ ಇಡಿಗ ಸಮಾಜದ ಪರಮಾನಂದ ಸ್ವಾಮೀಜಿ ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಕಡಿಮೆ ಅಂತೇಳಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಪೂರ್ವಭಾವಿ ಸಭೆ, ಈ ಪೂರ್ವಭಾವಿ ಸಭೆ ಕಾರ್ಯಕ್ರಮ ನೋಡಿದ್ರೆ ಈ ಟೆಂಟ್ ಅಲ್ಲಿ ಏನು ಕೂತಂತ ಜನರು ಈ ಊಟಕ್ಕೆ ಹೋಗಿದ್ದಾರೆ. ಆ ಊಟಕ್ಕೆ ಹೋಗೋ ಮುಂಚೆನೂ ಕೂಡ ರೋಡ್ ಅಲ್ಲಿ ನೋಡಿ ಅಕ್ಕಪಕ್ಕ ರೋಡು ಇವತ್ತು ಯಾವುದೇ ಒಂದು ಖುಲ್ಲಾ ಜಾಗಗಳಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲದ ತರ ಜನ ಒಂದು ಬಂದಿದ್ದು ಇದೊಂದು ಸಂದೇಶ ರವಾನೆ ಮಾಡ್ತಾ ಇದೀವಿ. ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ಇವತ್ತು ಏನಾದರೂ ಅನ್ಯಾಯ ಆದ್ರೆ ಯಾವ ತರ ನಾವೆಲ್ಲರೂ ಒಗ್ಗೂಡಿ ಮುಂದೆ ಬರ್ತೀವಿ ಎಂಬ ಮಾತುಗಳನ್ನ ಕೂಡ ನಾವು ನೆನಬೇಕಾಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮುಂದೆ ಮತ್ತೆ ನಮ್ಮ ಒಂದು ದೊಡ್ಡ ಸಮಾರೋಪ ಸಮಾರಂಭ ಯಾವ ತರ ಮುಂದೆ ಆಗಬೇಕಾಗಿದೆ. ಜನವರಿಯಲ್ಲಿ ನಾವು 15-20 ಲಕ್ಷ ವರೆಗೂ ಜನರು ಕೂಡ ಸೇರಲಿದ್ದೀವಿ. ಅದಕ್ಕೆ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನ್ಯಾಯದ ರೂಪವಾಗಿ ನಾವೆಲ್ಲರೂ ನಿಲ್ಲಬೇಕಾಗಿದೆ. ಯಾಕಂದ್ರೆ ಹಿಂದೆ ಉಳಿದವರಿಗೆ ಕೇವಲ ಉಪಯೋಗಿಸಿ ಇವತ್ತು ದೊಡ್ಡ ದೊಡ್ಡ ಸ್ಥಾನಕ್ಕೆ ಏನು ಹೋಗಿದ್ದಾರೆ ಅವರನ್ನ ಕೂಡ ಇವತ್ತು ಗಮನದಲ್ಲಿ ಇಡಬೇಕಾಗತ್ತೆ. ಅವರು ಕೂಡ ಯಾರಿಂದ ನಾವು ಮುಂದೆ ಬಂದಿದ್ದೀವಿ, ಮುಂದೆನೂ ಕೂಡ ನಾವೆಲ್ಲರ ಜೊತೆ ಇರಬೇಕಾಗತ್ತೆ ಎಂಬ ಮಾತನ್ನ ಕೂಡ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದುಳಿದ ವರ್ಗದವರಿಗೆ ನಾವೆಲ್ಲರೂ ಶಕ್ತಿ ತುಂಬಂತ ಕೆಲಸ ಈ ದೊಡ್ಡ ದೊಡ್ಡ ನಾಯಕರು ಮಾಡಬೇಕಾಗಿದೆ. ಇಂಥ ಒಂದು ಬ್ಯೂಟಿಫುಲ್ ಅರೇಂಜ್ಮೆಂಟ್, ಊಟದಾಗಲಿ, ಟೆಂಟಿನ ವ್ಯವಸ್ಥೆ ಆಗಲಿ, ಬಸ್ಸಿನ ವ್ಯವಸ್ಥೆ ಆಗಲಿ, ಮಾಡಿದಂಥ ಎಲ್ಲ ಆಯೋಜಕರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನನಗೆ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಇನ್ನೂ ಪೂಜ್ಯರು ಮಾತಾಡಬೇಕಾಗಿದೆ. ಅದಕ್ಕೆ ನನ್ನ ಮಾತುಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಭಾರತೀಯರು, ಇವತ್ತೇನು ಹಿಂದೂ ಉಳಿದ ಏನು ನಾವೆಲ್ಲರೂ ನಾಯಕರುಗಳು, ಮುಂಬರೋ ದಿನಗಳಲ್ಲಿ ನಾವು ಮುಂದೆ
ಆಗಲೇಬೇಕು, ಮುಂದೆ ಹೊರಡಬೇಕೆಂಬ ಒಂದು ಸಂದೇಶನ ಇದೊಂದು ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲರೂ ತಿಳ್ಕೊಂಡಿರುವಂತ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ, ಜೈ ಶ್ರೀನಾರಾಯಣ ಗುರು. ಧನ್ಯವಾದ, ಧನ್ಯವಾದಗಳು ಸರ್. ಇದೀಗ ನಮ್ಮ ಇಡೀ ಕಾರ್ಯಕ್ರಮದ ಸಾರಾಂಶವನ್ನ ನಿಮ್ಮ ಮುಂದೆ ನೀಡೋದಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಹಿಂದುಳಿದ ವರ್ಗ ಆದ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಸಿ ಎಸ್ ದ್ವಾರಕಾನಾಥ್ ಅವರನ್ನ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ. ಹಲೋ, ಕೇಳಿಸ್ತಾ ಇದೆಯಲ್ಲ ಎಲ್ಲ ಬಂಧುಗಳೇ, ವೇದಿಕೆ ಮೇಲಿರುವಂತಹ ಹಿಂದುಳಿದ ಮತ್ತು ದಲಿತ ಸಮುದಾಯದ ಎಲ್ಲ ಸ್ವಾಮೀಜಿಗಳ ಪಾದಾರವಂದಗಳಿಗೆ ವಂದಿಸುತ್ತಾ ಈ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಪ್ರಣವಾನಂದ ಸ್ವಾಮೀಜಿಯವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರನ್ನು ನಾನು ನೆನೆಯುತ್ತಾ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆಗ ಬೆಳಗ್ಗೆಯಿಂದ ನಾನು ಎಲ್ಲ ಭಾಷಣಗಳನ್ನು ಕೂಡ ಕೇಳಿಸ್ಕೊಂಡಿದ್ದೇನೆ. ನನಗೆ ಹರಿಪ್ರಸಾದ್ ಸಾಹೇಬರು ನೀವು ಕನ್ಕ್ಲೂಡಿಂಗ್ ಭಾಷಣ ಮಾಡಿ ಅಂತ ಹೇಳಿದ್ರಿಂದ ನಾನು ಇಷ್ಟೊತ್ತು ವೆಯ್ಟ್ ಮಾಡಿ ನನ್ನ ಕಡೆ ಭಾಷಣವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಯಾರೂ ಕೂಡ ನಾನು ಹೆದರಬೇಕಾಗಿಲ್ಲ. ಒಂದನೇದಾಗಿ ಇದು ಒಂದು ಐತಿಹಾಸಿಕ ಸಮಾವೇಶ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಿದು ಐತಿಹಾಸಿಕ ಸಮಾವೇಶ ಅಂತೀನಿ ಅಂತಂದರೆ 1996 ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಲಿಜ ಸಮುದಾಯದ ಒಂದು ಸಮಾವೇಶ ಆಯಿತು. ಆ ಬಲಿಜ ಸಮುದಾಯದ ಸಮಾವೇಶದಲ್ಲಿ ಇದೇ ರೀತಿಯಲ್ಲಿ ಬಲಿಜ ಸಮುದಾಯ ಸುಮಾರು 30-40 ಸಾವಿರ ಜನ ಹಿಂಗೆ ಕುಂತಿದ್ರು. ವೇದಿಕೆ ಮೇಲೆ ಎಲ್ಲ ಹಿಂದುಳಿದ ವರ್ಗದ ನಾಯಕರು ಕೂಡ ಕುಂತಿದ್ರು. ಅದೊಂದು ಮೆಸೇಜ್ ಹೋಯಿತು. ಆ ಸಮಾವೇಶವನ್ನು ಉದ್ಘಾಟನೆ ಮಾಡಿದಂಥವರು ಬಂಗಾರಪ್ಪನವರು. ಆ ಸಮಾವೇಶ ಆದ ನಂತರ ಸರಿಯಾಗಿ 1 ವರ್ಷಕ್ಕೆ ಅಹಿಂದ ಸಮಾವೇಶ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಅಹಿಂದ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದು ಕೂಡ ನಾನೇ. ಅದು ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಬಹಳ ಪ್ರಮುಖವಾಗಿ ಜಾಲಪ್ಪನವರು ಅತ್ಯಂತ ಹೆಚ್ಚು ಕಾಳಜಿಯನ್ನು ತಗೊಂಡ್ರು. ಸಿದ್ದರಾಮಯ್ಯನವರು ಆ ಸಮಾವೇಶದ ಉದ್ಘಾಟನೆಯನ್ನು ಮಾಡಿದ್ರು. ನಾವೆಲ್ಲ ಸೇರಿ ಸಂಘಟನೆಯನ್ನು ಅಹಿಂದ ಸಂಘಟನೆಯನ್ನು ಮಾಡಿದ್ವಿ. ಈ ಕಾರಣಕ್ಕೋಸ್ಕರ ಈ ಸಮಾವೇಶ ಒಂದು ಐತಿಹಾಸಿಕ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಸಮಾವೇಶದಲ್ಲಿ ಹರಿಪ್ರಸಾದ್ ಸಾಹೇಬರು ಒಂದು ಭಾಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಏನಪ್ಪ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಒಬ್ಬ ದಲಿತ ಸಮುದಾಯದ ಸ್ವಾಮೀಜಿಯವರು ಇವತ್ತು ಉದ್ಘಾಟನೆ ಮಾಡಿದ್ರು. ಅದನ್ನು ನೋಡಿದಾಗ ನನಗನ್ಸಿದ್ದೇನು ಅಂತ ಹೇಳಿದ್ರೆ ಹಿಂದೆ ಸಾಹು ಮಹಾರಾಜ್ ಅವರು ಹಿಂದುಳಿದ ವರ್ಗಗಳ ಒಂದು ಸಮಾವೇಶವನ್ನು ಕರೀತಾರೆ. ಆ ಹಿಂದುಳಿದ ವರ್ಗದ ಸಮಾವೇಶವನ್ನು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಅವರು ಉದ್ಘಾಟನೆ ಮಾಡಿಸ್ತಾರೆ. ಆಗ ಒಂದು ಮಾತು ಹೇಳ್ತಾರೆ ಸಾಹು ಮಹಾರಾಜ್ ಅವರು, ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಅವರು ಹಿಂದುಳಿದ ವರ್ಗದವರಲ್ಲ, ಅವರು ದಲಿತ ಸಮುದಾಯದವರು. ಹಿಂದುಳಿದ ವರ್ಗಕ್ಕೆ ಒಬ್ಬ ನಾಯಕ ಬೇಕಾಗಿದ್ದಾನೆ, ಅಂಬೇಡ್ಕರ್ ಅವರನ್ನ ನೀವು ನಿಮ್ಮ ನಾಯಕನಾಗಿ ಗುರುತಿಸ್ಕೊಂಡು ಕರ್ಕೊಂಡು ಹೋಗಿ ಅನ್ನುವಂಥ ಮಾತನ್ನು ಆವತ್ತು ಸಾಹು ಮಹಾರಾಜ್ ಅವರು ಹೇಳ್ತಾರೆ. ಇದು ಕೂಡ ನನಗೆ ಭಾಳ ಇಂಪಾರ್ಟೆಂಟ್ ಅಂತೇಳಿ ಅನಿಸ್ತು. ಈ ಎರಡು ಕಾರಣಗಳಿಗೂ ನನಗೆ ಭಾಳ ಪ್ರಮುಖ ಅಂತೇಳ್ಬಿಟ್ಟು ಅನಿಸಿದ್ರಿಂದ ನಾನು ಈ ಮಾತುಗಳನ್ನು ಸ್ಮರಿಸ್ಕೊಳ್ತಾ ಇದ್ದೇನೆ. ಇವತ್ತು ಇಡೀ ಸಮಾವೇಶದ ಉದ್ದೇಶ ಏನಂಗಾದ್ರೆ, ಇಡೀ ಸಮಾವೇಶದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ನಾವು ಸಂಘಟನೆ ಮಾಡಿ ಇನ್ನೇನೋ ಒಂದು ಕೆಲಸ ಮಾಡಬೇಕಾಗಿಲ್ಲ, ಯಾವುದೋ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ವಿತಿನ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕಲ್ಲಿ ನಮ್ಮ ಪ್ರಾತಿನಿಧ್ಯವನ್ನು ಕೇಳಬೇಕಾಗಿದೆ. ನಮ್ಮ ಪ್ರಾತಿನಿಧ್ಯ ಅಂತಂದರೆ ನಮ್ಮ ರೆಪ್ರೆಸೆಂಟೇಷನ್, ಅದನ್ನು ಬಾಬಾ ಸಾಹೇಬರು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ಅಂದರೆ ಸಮಾನ ಪ್ರಾತಿನಿಧ್ಯವನ್ನು ಎಲ್ಲ ಸಮುದಾಯಗಳಿಗೂ ನೀಡಬೇಕು ಅಂತ ಕರೀತಾರೆ. ಅವರೊಂದು ಮಾತನ್ನು ಹೇಳ್ತಾರೆ, ನಿಮಗೆ ಪ್ರಾತಿನಿಧ್ಯ ಇಲ್ಲದೇ ಇದ್ದಾಗ ಈ ಸಮುದಾಯಗಳು ಪವರ್ಲೆಸ್ ಆಗಿರ್ತವೆ ಅಂತ.
ಅಧಿಕಾರದಿಂದ ವಂಚಿತರಾಗಿರ್ತಾರೆ ಅಂತ ಹೇಳಿಬಿಟ್ಟು ನಮಗೆ ಪ್ರಾತಿನಿಧ್ಯ ಸಿಕ್ಕಾಗ ಮಾತ್ರ ನಾವು ಅಧಿಕಾರದಿಂದ ಅಧಿಕಾರ ಜೊತೆ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಕರ್ನಾಟಕದ ಮೂರು ಹಂತಗಳಲ್ಲಿ ನಾವು ಈ ಸಾಮಾಜಿಕ ನ್ಯಾಯವನ್ನು ನೋಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲು ನನಗೆ ಈ ತಳ ಸಮುದಾಯಗಳಿಗೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ ಮತ್ತು ದಲಿತ ವರ್ಗಗಳಿಗೆ ಭೂಮಿ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಇವತ್ತು ಟಿಪ್ಪು ಸುಲ್ತಾನ್ ಅವ್ರನ್ನ ನೆನೆಸ್ಕೋಬೇಕಾಗತ್ತೆ. ಟಿಪ್ಪುವಿನ ನಂತರ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದು ಮೀಸಲಾತಿ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅದಾದ ನಂತರ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದು ದೇವರಾಜರಸು. ದೇವರಾಜರಸರು ನಮಗೆ ಪ್ರಾತಿನಿಧ್ಯ ಕೊಟ್ಟ ಪರಿಣಾಮದಿಂದಾಗಿ ಇವತ್ತು ನಾವಿಲ್ಲಿ ಸಂಘಟನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ನಾನಿದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ಇಲ್ಲಿ ಸೇರಿರುವಂತಹ ಸಮಾವೇಶ ಏನಾಗ್ತಾ ಇದೆ, ಒಂದು ದಿಕ್ಸೂಚಿ ಸಮಾವೇಶ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಡೀ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತ ಸಮುದಾಯಗಳಿಗೆ ಇದೊಂದು ದಿಕ್ಸೂಚಿ ಸಮಾಜ ಇದು ಸಮಾವೇಶ ಅಂತ ಹೇಳಿಬಿಟ್ಟು ನಾನಿವತ್ತು ಅಂದ್ಕೊಂಡಿದ್ದೇನೆ. ಯಾಕೆ ಇದು ದಿಕ್ಸೂಚಿ ಸಮಾವೇಶ ಆಗಿದೆ ಅಂತ ಹೇಳಿದ್ರೆ, ದೇವರಾಜರಸರ ನಂತರ ಸುಮಾರು 20-30 ವರ್ಷಗಳ ಕಾಲ ಮತ್ತೆ ನಾವು ಕತ್ತಲೆಯುಗಕ್ಕೆ ವಾಪಸ್ ಹೋದ್ವಿ. ಆ ಕತ್ತಲೆಯುಗದಿಂದ ನಾವು ಮತ್ತೆ ವಾಪಸ್ಸೇ ಬರಲಿಲ್ಲ. ಅಹಿಂದ ಚಳವಳಿಯಿಂದಾಗಿ ಎಲ್ಲ ಸಣ್ಣ ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯ ಸಿಗಬಹುದೇನೋ ಅಂತ ಅಂದ್ಕೊಂಡಿದ್ವಿ. ಆ ಪ್ರಾತಿನಿಧ್ಯ ಕೂಡ ತಳ ಸಮುದಾಯಗಳಿಗೆ, ಅದರಲ್ಲೂ ಕೂಡ ಅತ್ಯಂತ ಕೆಳವರ್ಗದ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಸಿಗಲೇ ಇಲ್ಲ. ಅದೊಂದು ದೊಡ್ಡ ಅನಾಹುತ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಈ ಸಮುದಾಯಗಳಿಗೆ, ಸಣ್ಣ ಸಮುದಾಯಗಳಿಗೆ, ದಿಕ್ಕೇ ಇಲ್ಲದ ಸಮುದಾಯಗಳಿಗೆ, ತಬ್ಬಲಿ ಸಮುದಾಯಗಳಿಗೆ ನಾವು ಪ್ರಾತಿನಿಧ್ಯವನ್ನು ಕೊಡದೇ ಇದ್ದರೆ ಈ ಇಡೀ ಸಮಾವೇಶಗಳೇ ನಿಷ್ಕ್ರಿಯ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಂಥ ಸಮಾವೇಶಗಳು ನಿಷ್ಕ್ರಿಯ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಅನೇಕ ಅಲೆಮಾರಿ ಸಮುದಾಯಗಳಿದ್ದಾವೆ. ನಿಮಗೆ ಅಲೆಮಾರಿ ಸಮುದಾಯಗಳು ಹೆಸರುಗಳೇ ಕೇಳಿರಲ್ಲ. ನೀವು ಒಂದು ಸಮುದಾಯ ಇದೆ, ಆ ಸಮುದಾಯದ ಹೆಸರು ಹಲಾಲ್ ಕೋರ್ ಅಂತ. ನಾವು ಹಲಾಲ್ ಕೋರ್ ಅನ್ನೋಂಥದ್ದು ಒಂದು ಬೈಗಳ ಅಂತ ತಿಳ್ಕೊಳ್ತೀವಿ. ಇಲ್ಲಿ ನಮ್ಮ ಜೊತೆ ನಮ್ಮ ಸಮುದಾಯಕ್ಕೆ ಬಂದಿದ್ದಾರೆ ದರ್ವೇಸಿಗಳು ಬಂದಿದ್ದಾರೆ. ದರ್ವೇಸಿ ಸಮುದಾಯದವರು ನಮ್ಮ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಈ ಹಲಾಲ್ ಕೋರ್ಗಳು, ದರ್ವೇಸಿಗಳು, ಚಪ್ಪರ್ ಬಂಧುಗಳು, ಕಂಜರ್ ಬಾಟಗಳು, ಕರ್ಕರ್ ಮುಂಡಿಗಳು ಇವರೆಲ್ಲ ಎಲ್ಲಿಂದ ಬಂದರು? ಈ ಸಮುದಾಯಗಳಿಗೆ ನಾಯಕತ್ವವನ್ನು ನಾವು ಕೊಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇವತ್ತು ಇಡೀ ಸಮುದಾಯದ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಏನಿದೆ ಅನ್ನೋದನ್ನು ನಾನಿಲ್ಲಿ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಯಾಕಂದ್ರೆ ಇಡೀ ಸಮಾವೇಶದ ಮೂಲ ಉದ್ದೇಶನೇ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಏನಿದೆ ಅನ್ನೋಂಥದ್ದನ್ನು ನಾವೇನನ್ನು ಈ ಸಮಾವೇಶದ ಮೂಲಕ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕಾಗಲಿ, ಜನರಿಗಾಗಲಿ, ನಮ್ಮ ಸಮುದಾಯಗಳಿಗಾಗಲಿ ಏನನ್ನು ಹೇಳ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಒಂದು ಇಶ್ಯೂ ಇರೋದ್ರಿಂದ ಇದನ್ನು ಓದ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಗಮನ ಕೊಟ್ಟು ಕೇಳಿಸ್ಕೋಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯದಲ್ಲಿ ಹಿಂದುಳಿದವರಗಳ ಪಟ್ಟಿಯಲ್ಲಿದ್ದು ಶೋಚನೀಯ ಸ್ಥಿತಿಯಲ್ಲಿರುವ ಅತಿ ಹಿಂದುಳಿದ ಸಮುದಾಯಗಳ ಸ್ಥಿತಿ ದಿನೇ ದಿನೇ ಕುಸಿಯುತ್ತಲೇ ಇದೆ. ಶಿಕ್ಷಣ, ಉದ್ಯೋಗ, ಉದ್ಯಮಶೀಲತೆ, ಭೂ ಒಡೆತನದಲ್ಲಿ ಈ ಸಮುದಾಯಗಳ ಜನರು ತೀರಾ ಹಿಂದುಳಿದಿದ್ದಾರೆ. ಪರಿಣಾಮವಾಗಿ ಅತಿ ಹಿಂದುಳಿದ ವರ್ಗಗಳ ಜನರ ಸಾಮಾಜಿಕ ಸ್ಥಿತಿಯೂ ಬದಲಾಗುತ್ತಿಲ್ಲ. ರಾಜಕೀಯವಾಗಿ ಈ ಸಮುದಾಯಗಳ ಜನರು ಒಂದು ರೀತಿಯಲ್ಲಿ ಬಳಸಿ ಎಸೆಯುವ ವಸ್ತುಗಳಂತೆ ಆಗಿದ್ದಾರೆ. ಅಂದರೆ ನಾವು ಯಾವ ರೀತಿ ಆಗಿದ್ದೀವಿ ಅಂತ ಹೇಳಿದ್ರೆ, ಬಳಸಿ ಎಸೆಯೋದು ಅಂತಂದರೆ ಕರಿಬೇವಿನ ಸೊಪ್ಪಿದ್ದಂಗೆ. ಸಾರಿಗೆ ನಮ್ಮನ್ನು ಬಳಸ್ಕೊಳ್ತಾರೆ, ಊಟ ಮಾಡುವಾಗ ನಮ್ಮನ್ನು ಎತ್ತಿ ಪಕ್ಕದಲ್ಲಿ ಇಟ್ಟು ಊಟ ಮಾಡ್ತಾರೆ. ಆ ರೀತಿ ಆಗಿಬಿಟ್ಟಿದ್ದೀವಿ ನಮ್ಮ ಸಮುದಾಯಗಳು. ಇಲ್ಲಿ ಭಾಳ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವ ದಿಕ್ಕಿನಲ್ಲಿ ಪ್ರಬಲ ಹೋರಾಟವೊಂದನ್ನು ರೂಪಿಸುವುದು ಅನಿವಾರ್ಯವಾಗಿದೆ. ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯು ಹೋರಾಟ ಆರಂಭದ ಮೊದಲ ಹೆಜ್ಜೆಯಾಗಿದೆ. ಅತಿ ಹಿಂದುಳಿದ ವರ್ಗಗಳಿಗೆ
ಸಮಪಾಲು ಸಮಬಾಳು ಎಂಬ ತತ್ವದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಒದಗಿಸುವಂತೆ ಈ ಸಭೆಯು ಆಗ್ರಹಿಸುತ್ತದೆ. ಈ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗಾಗಿ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಸಭೆಯು ಸರ್ವಾನುಮತದಿಂದ ಆಗ್ರಹಿಸುತ್ತದೆ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಅತಿ ಹಿಂದುಳಿದ ಸಮುದಾಯಗಳಿಗೆ ಆಗುತ್ತಿರುವ ಶೈಕ್ಷಣಿಕ ಔದ್ಯೋಗಿಕ ರಾಜಕೀಯ ಅನ್ಯಾಯಗಳನ್ನು ಸರಿಪಡಿಸುವ ಇಚ್ಛಾಶಕ್ತಿ ಮತ್ತು ಬದ್ಧತೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸಬೇಕು ಎಂದು ಒಕ್ಕೂರ್ಲಿಂದ ಆಗ್ರಹಿಸುತ್ತೇನೆ. ಇದು ಬಹಳ ಇಂಪಾರ್ಟೆಂಟ್ ಆಗಿದ್ದು ಅಂದ್ರೆ ಅತಿ ಹಿಂದುಳಿದ ಸಮುದಾಯಗಳಿಗೆ ಆಗುತ್ತಿರುವ ಶೈಕ್ಷಣಿಕ ಔದ್ಯೋಗಿಕ ರಾಜಕೀಯ ಅನ್ಯಾಯಗಳನ್ನು ಸರಿಪಡಿಸುವ ಇಚ್ಛಾಶಕ್ತಿ ಮತ್ತು ಬದ್ಧತೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸಬೇಕು ಎಂದು ಒಕ್ಕೂರ್ಲಿಂದ ಆಗ್ರಹಿಸುತ್ತಿದ್ದೇನೆ. ಈಡಿಗ ಬಿಲ್ಲವ ನಾಮಧಾರಿ ತೀವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯ ಹಕ್ಕೊತ್ತಾಯಗಳು ಈ ರೀತಿ ಇವೆ. ಆ ಹಕ್ಕೊತ್ತಾಯಗಳನ್ನು ನಾನು ನಿಮ್ಮ ಮುಂದೆ ಈಗ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನೆಲ್ಲ ಪೂರ್ತಿ ಓದಿದ ನಂತರ ನೀವು ನಿಮ್ಮ ಸಹಕಾರ ನೀವೆಲ್ಲರೂ ಕೂಡ ಒಪ್ಪಿರೋದಾದರೆ ಅದನ್ನ ಕೈ ಎತ್ತಿ ನೀವು ಅಥವಾ ಚಪ್ಪಾಳೆ ಮೂಲಕ ನೀವು ಅದನ್ನ ನಮಗೆ ತಿಳಿಸಬಹುದು. ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತು ಮತ್ತು ವಿಧಾನಮಂಡಲದಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಪ್ರಾತಿನಿಧ್ಯ ಒದಗಿಸಬೇಕು. ವಿಶೇಷವಾಗಿ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಸದಸ್ಯರ ಚುನಾವಣೆ ಹಾಗೂ ನಾಮನಿರ್ದೇಶನಗಳಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿ ಕಲ್ಪಿಸುವುದಕ್ಕಾಗಿ ಸರ್ಕಾರ ಮಾಡಿರುವ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪುನರ್ ಪರಿಶೀಲಿಸಿ ಅತಿ ಹಿಂದುಳಿದವರನ್ನು ಪ್ರತ್ಯೇಕಿಸಬೇಕು. ಅತ್ಯಂತ ಹಿಂದುಳಿದ 73 ಜಾತಿಗಳನ್ನು ಕೇಂದ್ರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕು. ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಉಪಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಿದ್ದಲ್ಲಿ ಅಂತವುಗಳನ್ನು ಕೂಡಲೇ ಸರ್ಕಾರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು. ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿಯನ್ನು ಖಾತರಿಪಡಿಸಲು ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ನಡುವಿನ ಪ್ರಕರಣದಲ್ಲಿ ಸರ್ವೋಚ್ಚ ಸುಪ್ರೀಂ ಕೋರ್ಟ್ ಆದೇಶದಂತೆ ತ್ರಿಸ್ತರ ಅಂದರೆ ಮೂರು ಬೇಸಿಸಲ್ಲಿ ತ್ರಿಸ್ತರ ಅಂದರೆ ಮೂರು ಬೇಸಿಸ್ಗಳಲ್ಲಿ ಅಧ್ಯಯನ ಮಾಡಲು ಹೊಸ ಆಯೋಗ ರಚಿಸಬೇಕು. ಈ ಹಿಂದೆ ನೇಮಿಸಿದ್ದ ನ್ಯಾಯಮೂರ್ತಿ ಕೆ ಭಕ್ತವತ್ಸಲ ನೇತೃತ್ವದ ಆಯೋಗ ನೀಡಿರುವ ವರದಿಯನ್ನು ಕಡ್ಡಾಯವಾಗಿ ತಿರಸ್ಕರಿಸಬೇಕು. ಎಚ್ ಕಾಂತರಾಜು ನೇತೃತ್ವದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಿದ್ಧಪಡಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ವರದಿಯನ್ನು ಕೂಡಲೇ ಸ್ವೀಕರಿಸಿ ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಮಂಡಿಸಬೇಕು. ವಿಧಾನಮಂಡಲದಲ್ಲಿ ಸಮಗ್ರ ಚರ್ಚೆಗೆ ಅವಕಾಶ ಕಲ್ಪಿಸಿ ನಂತರ ವರದಿ ಕುರಿತು ನಿರ್ಣಯಕ್ಕೆ ಬರಬೇಕು. ವರದಿಯಲ್ಲಿನ ದತ್ತಾಂಶಗಳ ಪ್ರಕಾರ ಅತಿ ಹಿಂದುಳಿದ ಜಾತಿಗಳ ಜನರ ಪ್ರಗತಿಗೆ ಸರ್ಕಾರದ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು. ಈವರೆಗೂ ಸರ್ಕಾರದ ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯವನ್ನೇ ಪಡೆಯದಿರುವ ಜಾತಿ ಸಮುದಾಯಗಳನ್ನು ಪ್ರತ್ಯೇಕಗೊಳಿಸಿ ಅವುಗಳಿಗೆ ಪ್ರತ್ಯೇಕ ಮೀಸಲಾತಿ ಕೋಟ ನಿಗದಿಪಡಿಸಿಕೊಳ್ಳಬೇಕು. ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಲ್ಲಿ ಹಂಚಿ ಹೋಗಿರುವುದರಿಂದ ಅವುಗಳ ಹಿಂದುಳಿಕೆ ಆಧಾರದ ಮೇಲೆ ಒಂದೆಡೆ ತರುವುದು ಸ್ಥಳಾಧ್ಯಯನ ವರದಿ ಪಡೆದು ಈ ಸಮುದಾಯಗಳ ವಾಸ್ತವಿಕ ಸ್ಥಿತಿಗಳನ್ನು ಗುರುತಿಸುವುದಕ್ಕಾಗಿ ಒಂದು ತಾತ್ಕಾಲಿಕ ಆಯೋಗ ರಚಿಸುವುದು ಆಯೋಗದ ವರದಿ ಆಧರಿಸಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಸರ್ವಾಂಗೀಣ ಪ್ರಗತಿಗೆ ಕಾರ್ಯಕ್ರಮ ರೂಪಿಸಬೇಕು. ಇದು ಬಹಳ ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ಒಂದು ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಅಲೆಮಾರಿಗಳ ಮತ್ತು ಅರೆ ಅಲೆಮಾರಿಗಳ ಪರವಾದಂತಹ ಒಂದು ನಿರ್ಣಯ ತಗೊಳ್ಳೋದಿದೆಯಲ್ಲ, ಇದು ಅತ್ಯಂತ ಮುಖ್ಯವಾದ್ದು ಅಂತ ನಾನು ಭಾವಿಸಿದ್ದೇನೆ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಜಾತಿ ಅಥವಾ ವರ್ಗಗಳು ಹಿಂದುಳಿದಿರುವಿಕೆಗೆ ಅನರ್ಹಗೊಂಡಲ್ಲಿ ಅಂಥವುಗಳನ್ನು ಪಟ್ಟಿಯಿಂದ ಹೊರಗಿಡುವುದು ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಸೆಕ್ಷನ್ 11 ಪ್ರಕಾರ ಯಾರ್ಯಾರು ಹಿಂದುಳಿದ ವರ್ಗಗಳಲ್ಲಿ ಈಗಾಗಲೇ ಅತಿಯಾದಂತಹ ಮೀಸಲಾತಿಯನ್ನು ತಗೊಂಡಿರ್ತಾರೋ ಅವ್ರನ್ನ ಹೊರಗಡೆ ಇರಬಹುದಾಗಿದೆ. ಅದು ಆ ಸೆಕ್ಷನ್ ಪ್ರಕಾರ ಮಾಡಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು, ಇದಕ್ಕಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಪಾಲು ಸಮಬಾಳು ಎಂಬ ತತ್ವವನ್ನು ಸರ್ಕಾರವೇ ಮುಂದೆ ನಿಂತು ಅನುಷ್ಠಾನಕ್ಕೆ ತರಬೇಕು. ಪ್ರವರ್ಗ A2A ಪಟ್ಟಿಯಲ್ಲಿರುವ 102 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ದ್ವಿತೀಯ ಮೂಲದ ಮಾಹಿತಿ ಪಡೆದು ಮಾಹಿತಿ ಸಂಗ್ರಹಿಸಿ ಅದರ ಆಧಾರದಲ್ಲಿ
ಒಡಿ ಒಣ ವರ್ಗೀಕರಣವನ್ನು ನೀಡಬೇಕು. ಇದು ಒಣ ವರ್ಗೀಕರಣ ಕೂಡ ಬಹಳ ಇಂಪಾರ್ಟೆಂಟು. ಈಗಾಗಲೇ ಎಸ್ ಸಿ ಎಸ್ ಟಿಗಳು ಒಳ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ, ಅದೇ ರೀತಿ ನಾವು ಒಣ ವರ್ಗೀಕರಣವನ್ನು ಕೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಚುನಾಯಿತ ಆಡಳಿತ ವ್ಯವಸ್ಥೆ ಎಲ್ಲ ಹಂತದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳಿಗೆ, ವಿಶೇಷವಾಗಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮಾನ ರಾಜಕೀಯ ಪ್ರಾತಿನಿಧ್ಯ ನೀಡುವುದು. ಇದಕ್ಕಾಗಿ ಹಿಂದುಳಿದ ವರ್ಗಗಳಿಗೆ ನೀಡಿರುವ ರಾಜಕೀಯ ಮೀಸಲಾತಿಯನ್ನು ಇದು ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಇದು ಹಿಂದುಳಿದ ವರ್ಗಗಳಿಗೆ ನೀಡಿರುವ ರಾಜಕೀಯ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳ ಒಟ್ಟು ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸಿ ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯಗಳ ನಡುವೆ ಮರುಹಂಚಿಕೆ ಮಾಡಬೇಕು. ರಾಜ್ಯ ಸರ್ಕಾರದ ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರ ಸೇರಿದಂತೆ ನಾಮನಿರ್ದೇಶನಕ್ಕೆ ಲಭ್ಯವಿರುವ ಎಲ್ಲ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಎಲ್ಲ ಸಮುದಾಯಗಳಿಗೆ ನ್ಯಾಯಯುತ ಪಾಲು ನೀಡಬೇಕು. ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಾಮನಿರ್ದೇಶನಕ್ಕೆ ಲಭ್ಯವಿರುವ ಎಲ್ಲ ಹುದ್ದೆಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಸಮಪಾಲು ಸಮಬಾಳು ಎಂಬ ತತ್ವದ ಅನುಸಾರ ಹಂಚಿಕೆ ಮಾಡಬೇಕು. ಜನಸಂಖ್ಯೆಯ ಪ್ರಾಬಲ್ಯದ ಹೆಸರಿನಲ್ಲಿ ಬೆರಳೆಣಿಕೆ ಸಮುದಾಯಗಳಿಗೆ ರಾಜಕೀಯ ಅಧಿಕಾರದ ಹಂಚಿಕೆ ಮಾಡಿ ಉಳಿದ ಸಮುದಾಯಗಳನ್ನು ಶಾಶ್ವತವಾಗಿ ಅಧಿಕಾರ ವಂಚಿತರನ್ನಾಗಿ ಮಾಡುವ ಪ್ರವೃತ್ತಿ ನಿಲ್ಲಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಜನಸಂಖ್ಯೆಯ ದೃಷ್ಟಿಯಿಂದ ಸಣ್ಣ ಅತಿ ಸಣ್ಣ ಸಮುದಾಯಗಳಿಗೂ ಅಧಿಕಾರ ಹಂಚಿಕೆಯ ಔದಾರ್ಯವನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸಬೇಕು. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ವಿವಿಧ ಜಾತಿಗಳಿಗೆ ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯದಲ್ಲಿ ದೊರಕಿರುವ ಪ್ರಾತಿನಿಧ್ಯ ಕುರಿತು ನಿಖರ ಅಂಕಿಅಂಶಗಳ ಸಹಿತ ಪರಿಶೀಲನೆ ನಡೆಸಿ ಅಸಮತೋಲನವನ್ನು ಸರಿಪಡಿಸಬೇಕು. ಉದ್ಯೋಗದಲ್ಲಿ ಮೀಸಲಾತಿ ಅನುಷ್ಠಾನದಲ್ಲಿ ಲೋಪವನ್ನು ಸರಿಪಡಿಸಲು ಕರ್ನಾಟಕ ಲೋಕಸೇವಾ ಆಯೋಗವು ಅಂದರೆ KPSC ಸೇರಿದಂತೆ ವಿವಿಧ ನೇಮಕಾತಿ ಪ್ರಾಧಿಕಾರಗಳ ಆಡಳಿತ ಮಂಡಳಿಗಳ ಸದಸ್ಯರಲ್ಲಿ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯ ಹೆಚ್ಚಿಸುವುದು, ಅದರಲ್ಲೂ ವಿಶೇಷವಾಗಿ ಕೆಲವೇ ಜಾತಿಗಳಿಗೆ ಸೇರಿದವರನ್ನು KPSC ಸೇರಿದಂತೆ ನೇಮಕಾತಿ ಪ್ರಾಧಿಕಾರಗಳಿಗೆ ಸದಸ್ಯರನ್ನಾಗಿ ನೇಮಿಸುವ ಪ್ರವೃತ್ತಿಯ ಕಡಿವಾಣ ಹಾಕಿ ಅತಿ ಹಿಂದುಳಿದ ಜಾತಿಗಳಿಗೆ ನ್ಯಾಯಯುತ ಪ್ರಾತಿನಿಧ್ಯ ನೀಡಬೇಕು. ಸಾರಾಯಿ ಮಾರಾಟ ನೋಡಿ, ಇದನ್ನ ಎಲ್ಲ ಸಮುದಾಯದವರೆಲ್ಲರೂ ಇದನ್ನು ಕೇಳಿಸ್ಕೋಬೇಕು. ಸಾರಾಯಿ ಮಾರಾಟ ನಿಷೇಧದಿಂದ ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಈಡಿಗ ಬಿಲ್ಲವ ನಾಮಧಾರಿ ಮತ್ತು ಅದರ 26 ಉಪಜಾತಿಗಳ ಜನರಿಗೆ ಪುನರ್ವಸತಿ ಕಲ್ಪಿಸಬೇಕು. ಈ ರೀತಿ ನಿರಾಶ್ರಿತರಾಗಿರುವ ಕುಟುಂಬಗಳನ್ನು ಗುರುತಿಸಿ ತಲಾ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಮೇಲಿನಂತೆಯೇ ವಿವಿಧ ಕುಲಕಸಬುಗಳ ಬಲ ಕಳೆದುಕೊಂಡಿರುವುದು ಹಾಗೂ ನಶಿಸಿ ಹೋಗಿರುವ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹಿಂದುಳಿದ ಅತಿ ಹಿಂದುಳಿದ ಜಾತಿಗಳ ಜನರಿಗೆ ಪುನರ್ವಸತಿ ಕಲ್ಪಿಸಲು ವಿಶೇಷ ಯೋಜನೆ ಜಾರಿಗೊಳಿಸಬೇಕು. ಈ ರೀತಿ ಕುಲಕಸಬುಗಳನ್ನು ಕಳೆದುಕೊಂಡು ಅತಂತ್ರವಾಗಿರುವ ಜನರಿಗೆ ಲಭ್ಯವಿರುವ ಕೃಷಿ ಯೋಗ್ಯ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಪ್ರತಿ ಕುಟುಂಬಕ್ಕೆ 2 ಎಕರೆಯಂತೆ ಮಂಜೂರು ಮಾಡಬೇಕು. ಹಿಂದುಳಿದವರು ಅತಿ ಹಿಂದುಳಿದವರು ನೆಲೆಸಿರುವ ಅರಣ್ಯ ಪ್ರದೇಶಗಳಲ್ಲಿನ ಜನವಸತಿಗಳನ್ನು ಅಧಿಕೃತ ಕಂದಾಯ ಗ್ರಾಮಗಳೆಂದು ಘೋಷಿಸಬೇಕು. ಅಂತಹ ಜನವಸತಿಗಳಲ್ಲಿ ನೆಲೆಸಿರುವ ಕುಟುಂಬಗಳಿಗೆ ಮನೆಗಳ ಹಕ್ಕುಪತ್ರ ವಿತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹಿಂದುಳಿದವರು ಸೇರಿದಂತೆ ಶೋಷಿತ ಸಮುದಾಯಗಳ ಜನರು ಸ್ವಂತ ನಿವೇಶನ ಹೊಂದಿಲ್ಲದೆ ಇದ್ದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸರ್ಕಾರದ ವಸತಿ ಯೋಜನೆಗಳ ಅಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಬೇಕು. ಅಕ್ರಮ ಸಕ್ರಮ ಅಂದರೆ ಬಗರ್ಕುಂ ಭೂಮಿಗಳನ್ನು ಯೋಜನೆಯಡಿ ಅನಧಿಕೃತ ಸಾಗುವಳಿ ಜಮೀನಿನ ಮಂಜೂರಾತಿ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು. ಇದಕ್ಕಾಗಿ ತ್ವರಿತವಾಗಿ ಬಗರ್ಕುಂ ಸಮಿತಿಗಳನ್ನು ನೇಮಿಸಬೇಕು. ಅತಿ ಹಿಂದುಳಿದ ವರ್ಗಗಳಿಗೆ ಬಗರ್ಕುಂ ಸಮಿತಿಗಳಲ್ಲಿ ಸರಿಯಾದ ಪ್ರಾತಿನಿಧ್ಯ ನೀಡುವ ಮೂಲಕ ಜಮೀನು ಮಂಜೂರಾತಿಯಲ್ಲಿ ಈ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ಎಚ್ಚರ ವಹಿಸಬೇಕು. ಹಿಂದುಳಿದ ವರ್ಗಗಳ ಯುವಜನರಲ್ಲಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KADB ಮೂಲಕ ನಿರ್ಮಿಸುವ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಮತ್ತು ದರ ರಿಯಾಯಿತಿ ನೀಡಬೇಕು. ಅತಿ ಹಿಂದುಳಿದ ಸಮುದಾಯಗಳ ಜನರು ಸಹಕಾರ ಸಂಸ್ಥೆಗಳನ್ನು ಪ್ರಾರಂಭಿಸಲು ಬಂಡವಾಳ ನೆರವು ಒದಗಿಸಬೇಕು. ಸಹಕಾರ ಕ್ಷೇತ್ರದ ಉದ್ಯೋಗದಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮನಾದ ಪಾಲು ದೊರಕುವಂತೆ ಕ್ರಮ ಕೈಗೊಳ್ಳಬೇಕು. ಸಹಕಾರಿ ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳ ಆಡಳಿತ ಮಂಡಳಿ ಸದಸ್ಯರನ್ನಾಗಿ ಅತಿ ಹಿಂದುಳಿದ ಸಮುದಾಯದವರನ್ನು ನಾಮನಿರ್ದೇಶನ ಮಾಡಬೇಕು. ಅತಿ ಹಿಂದುಳಿದ ಸಮುದಾಯಗಳ ಜನರಿಗೆ ಸರ್ಕಾರಿ ಬ್ಯಾಂಕ್ ಸಹಕಾರಿ ಸಂಘಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು. ಅತಿ ಹಿಂದುಳಿದ ಸಮುದಾಯಗಳ ಸಂಘ ಸಂಸ್ಥೆಗಳು
ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಲು ಉಚಿತ ಅಥವಾ ಅತ್ಯಂತ ಕಡಿಮೆ ದರದಲ್ಲಿ ಜಮೀನು ಮಂಜೂರು ಮಾಡಬೇಕು. ಈ ಸಮುದಾಯಗಳಿಗೆ ಶಿಕ್ಷಣ ಸಂಸ್ಥೆ ಆರಂಭಿಸಲು ಆರ್ಥಿಕ ನೆರವನ್ನು ಸರ್ಕಾರ ಒದಗಿಸಬೇಕು. ಹಿಂದುಳಿದ ವರ್ಗಗಳ ದುಡಿಯುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರಿಗಾಗಿ ವಸತಿ ನಿಲಯಗಳನ್ನು ನಿರ್ಮಿಸಲು ಆಸಕ್ತಿ ತೋರುವ ಅರ್ಹ ಸಂಘ ಸಂಸ್ಥೆಗಳಿಗೆ ರಿಯಾಯಿತಿ ದರ ಅಥವಾ ಉಚಿತವಾಗಿ ಜಮೀನು ಒದಗಿಸಬೇಕು. ಅತಿ ಹಿಂದುಳಿದ ಸಮುದಾಯಗಳ ಪಟ್ಟಿಯಲ್ಲಿರುವ ಬುಡಕಟ್ಟು ಸಮುದಾಯಗಳ ಅನನ್ಯವಾದ ಕಲೆ ಮತ್ತು ಸಂಸ್ಕೃತಿಯನ್ನು ದಾಖಲೀಕರಣ ಮಾಡಲು ಹಾಗೂ ಸಂರಕ್ಷಿಸಲು ವಿಶೇಷ ಯೋಜನೆಯನ್ನು ರೂಪಿಸಿ ಜಾರಿಗೆ ತರಬೇಕು. ಇವಿಷ್ಟು ಕೂಡ ಹಕ್ಕೊತ್ತಾಯಗಳು. ನಿಮ್ಗೆಲ್ಲರೂ ಕೂಡ ಇದು ಇಚ್ಛೆ ಆಗಿದ್ರೆ ಎಲ್ಲರೂ ಚಪ್ಪಾಳೆ ಮೂಲಕ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಈ ಅವಕಾಶಕ್ಕನ್ನು ಕೊಟ್ಟಿದ್ದಕ್ಕೆ ನಾನು ಸಂಘಟಕರಿಗೆ ವಂದನೆಯನ್ನು ಹೇಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಸನ್ಮಾನ್ಯ ದ್ವಾರಕನಾಥ್ ಅವರೇ, ಸನ್ಮಾನ್ಯ ದ್ವಾರಕನಾಥ್ ಅವರಲ್ಲಿ ದ್ವಾರಕನಾಥ್ ಅವರು ಏನು ಕೈ ಹಾಕಿದರೂ ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯ ಕಂಡೊಬ್ಬ ಪ್ರಬುದ್ಧ ಚಿಂತಕರು. ಅಹಿಂದ ಎನ್ನೇ ರಾಜ್ಯ ಹೆಂಗೆ ಕಟ್ಟಿದ್ದೇವೆ ಅದಕ್ಕೆ ಕಾರಣ ಹೆಸರು ಕೊಟ್ಟಿರತಕ್ಕಂಥ ಮಹಾನುಭಾವರು ಇವರು. ಆದರೆ ಇವತ್ತು ನಮ್ಮ ವೇದಿಕೆಯಲ್ಲಿಯೂ ಕೂಡ ಇವತ್ತು ಏನು ಮಾಡಿದ್ದಾರೆ, ನಮಗೂ ಕೂಡ ಭಾಳಷ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಮಾರುತಿ ಇಡಿಗಾರ್ ಅವರು ಇಲ್ಲಿದ್ದಾರೆ, ಭಾಳ ಸಂತೋಷ. ಶಿವಮೊಗ್ಗ ಜಿಲ್ಲೆಯ ಮುರಳಿ ಅವರು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶಿರಸಿ ತಾಲೂಕಿನ ಅಧ್ಯಕ್ಷರು ದೇವರಾಜ್ ಅವರು, ರಾಜೇಶ್ ನಾಯ್ಕ ಅವರು, ಸಚಿನ್ ನಾಯ್ಕ ಅವರು, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅಕ್ಷಯ್ ಕಾರ್ಕಳ, ಕೀರ್ತಿ, ಅದೇ ರೀತಿಯಲ್ಲಿ ನಮ್ಮ ಸಂಜಯ್ ಪೂಜಾರಿ ಅವರು ಎಲ್ಲರೂ ಬಂದಿದ್ದಾರೆ. ಈಗ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಸಮುದಾಯದ ನಾಯಕರಾಗಿರತಕ್ಕಂಥ ಮಾಜಿ ವಿಧಾನ ಪರಿಷತ್ತು ಸದಸ್ಯರಾಗಿರತಕ್ಕಂಥ ನಮ್ಮ ಜೋಡತ್ತಂದು ಹೇಳಿ ಇಡೀ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ಹೇಮಗುಡ್ಡದಲ್ಲಿ ಪ್ರಾರಂಭ ಮಾಡಿದ ಆ ರಥಯಾತ್ರೆ ಇದೆ. ಇವತ್ತು ಬ್ಯಾಂಗ್ಳೂರ್ ಅರಮನೆ ಮೈದಾನದಲ್ಲಿ ನಿಂತಿದ್ದೇವೆ. ಅದಕ್ಕೆ ಕಾರಣ ಮೂಲವಾಗಿ ಎಚ್ ಆರ್ ಶ್ರೀನಾಥ್ ಧಣಿಗಳು. ಧಣಿಗಳೇ, ಮುಂದಿನ ದಿನಗಳಲ್ಲಿ ತಮ್ಮನ್ನೇ ಕೂಡ ನಾವು ವಿಧಾನಸಭೆಯಲ್ಲಿಯೋ ಪಾರ್ಲಿಮೆಂಟ್ ಅಲ್ಲಿಯೋ ಕೂಡ ತಮ್ಮ ತಂದೆಯವರ ಸೇವೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನು ಕೊಟ್ಟಿದ್ದೀರೋ ತಮ್ಮ ಸೇವೆ ಕೂಡ ಈ ಸಮಾಜಕ್ಕೆ ಅವಶ್ಯಕತೆ ಎನ್ನುವ ಮಾತು ಹೇಳುತ್ತಾ ತಾವು ಕೂಡ ಒಂದೆರಡು ಮಾತನ್ನಾಡ್ತೇವೆ. ವೇದಿಕೆ ಮೇಲೆ ಆಸನಿರುವ ಎಲ್ಲ ಸ್ವಾಮಿಗಳನ್ನ ಪಾದಕ್ಕೆ ವಂದಿಸಿ ಈ ಸಮಾರಂಭದ ಕೇಂದ್ರ ಬಿಂದುಗಳು ಶ್ರೀ ಪ್ರಣವಾನಂದ ಸ್ವಾಮಿಗಳ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಮಾವೇಶ ಜರುಗ್ತಾ ಇದೆ. ಇನ್ನೋರ್ವ ನಮ್ಮ ನೆಚ್ಚಿನ ನಾಯಕರು, ಅತಿ ಹಿಂದುಳಿದ ವರ್ಗದ ನೇತಾರು ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಅವರೇ, ವೇದಿಕೆ ಮೇಲೆ ಆಸೆಗಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇವತ್ತು ಭಾಳ ಸಂತೋಷ ಅನ್ನಿಸ್ತಾ ಇದೆ. ಕರ್ನಾಟಕದಲ್ಲಿ ಬಸವಣ್ಣನ ಅನುಭವ ಮಂಟಪ ಆದಮೇಲೆ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರತಕ್ಕಂಥ ಕೀರ್ತಿ ಹರಿಪ್ರಸಾದ್ ಅವರಿಗೆ. ಯಾಕಂದರೆ ಈ ಸಮುದಾಯ ಭವನ ಸಮುದಾಯಗಳನ್ನು ಸಂಪೂರ್ಣವಾಗಿ ಹಿಂದಿನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಹಿಂದ ಹೆಸರ ಮೇಲೆ, ಬ್ಯಾಕ್ವರ್ಡ್ ಕ್ಲಾಸಸ್ ಹೆಸರ ಮೇಲೆ, ಪಕ್ಷದ ಹೆಸರ ಮೇಲೆ ಈ ಒಂದು ಸಣ್ಣ ಸಣ್ಣ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡತಕ್ಕಂಥ ಕೆಲಸ ಹಿಂದಿನ ಎಲ್ಲ ಸರ್ಕಾರಗಳು ಮಾಡ್ಕೊಂತ ಬರ್ತಾ ಇದ್ದಾರೆ. ಆದರೆ ಇವತ್ತು ಕಾಲ ಬಂದಿದೆ. ಇವತ್ತು ದ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂದರೆ ಮೋಸ್ಟ್ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್ ಆದಂಥ ಈ ಸಮುದಾಯಗಳನ್ನ ಇವತ್ತು ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಒಂದು ಹೋರಾಟ ಅಸ್ತಿತ್ವಕ್ಕೆ ಬಂದಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಯಾಕೆಂದರೆ ತಮ್ಮ ಒಂದು ಶಕ್ತಿ ಇಲ್ಲಂದರೆ ನಾವು ಯಾರನ್ನ ಟೇಬಲ್ ನೋಡಿದ್ರು ಕೇಳೋ ಪರಿಸ್ಥಿತಿ ಬರಲ್ಲ ನಮಗೆ. ಆದರೆ ಇವತ್ತು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ತಮ್ಮೆಲ್ಲರಿಗೆ ಸೇರಿರ್ತಕ್ಕಂಥದ್ದು. ಎಲ್ಲ ಸಮುದಾಯಗಳು ಬಂದಿದ್ದಾರೆ ಇವತ್ತು. ಕರ್ನಾಟಕ ರಾಜ್ಯ ಆದಂಥ
ಎಲ್ಲ ಕಡೆ ಈಡಿಗ ಬಿಲ್ಲುವರು ಮತ್ತು ಇನ್ನ ಇತರ ಸಮುದಾಯಗಳನ್ನು ಇವತ್ತು ನಾವು ನೋಡಿದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಯಾವುದೇ ಸರ್ಕಾರ ಬರಲಿ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಈ ಸಮುದಾಯಗಳನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಾವು ಯಾರು ನಮ್ಮನ್ನು ಕೈ ಹಿಡಿತಾರೋ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ನಾವು ಅವರಿಗೆ ತಕ್ಕ ಪಾಠ ಕೊಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಇದು ಕೊನೆಯದಾಗಿ ಅಧ್ಯಕ್ಷ ನಮ್ಮ ಭಾಷಣವನ್ನು ಕೊಟ್ಟಿದ್ದಾರೆ ಇವತ್ತು. ಆದರೆ ಸಾಕಷ್ಟು ಜನರು ಊಟಕ್ಕೆ ಹೋಗಿದ್ದಾರೆ. ಭಾಳ ಉತ್ಸಾಹದಿಂದ ಬಂದಿರತಕ್ಕಂಥ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿಯಿಂದ ಮತ್ತು ಮಧ್ಯ ಭಾಗದಲ್ಲಿ ಕರ್ನಾಟಕದಿಂದ ಬಂದಿರತಕ್ಕಂಥ ನಮ್ಮ ಬಂಧುಗಳು ಇವತ್ತು ಭಾಳ ಉತ್ಸಾಹದಿಂದ ಅವರು ಬಂದಿದ್ದಾರೆ. ಮುಂದಿನ ದಿನಮಾನದಲ್ಲಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಹೋರಾಟ ಪ್ರಾರಂಭ ಆಗ್ತದೆ. ಇದು ಯಾವ ಅಧಿಕಾರಕ್ಕೋಸ್ಕರ ಇವತ್ತು ನಾವು ಮಾಡ್ತೇವೆ ಇವತ್ತು ಇದು ಒಂದು ಮುಂದಿನ ಹೋರಾಟಗಳನ್ನು ಈ ಸಮುದಾಯಗಳನ್ನು ನಾವು ಮುಂದೆ ಕೈಯಲ್ಲಿ ಇಟ್ಕೊಂಡು ಯಾರು ನಮ್ಮನ್ನು ಯಾಕಂದರೆ ಕೆಲವು ಸಣ್ಣ ಸಣ್ಣ ಸಮುದಾಯಗಳು ಅಲೆಮಾರಿ ಸಮುದಾಯಗಳಿಗೆ ಅವರಿಗೆ ಲೀಡರ್ಗಳಿಲ್ಲ, ಅವರಿಗೆ ಸ್ವಾಮಿಗಳಿಲ್ಲ. ಅವ್ರಿಗೆ ಇವತ್ತು ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಎಲ್ಲರಿಗೆ ಒಂದು ಕವಚವಾಗಿ ಇವತ್ತು ಅವರು ನಿಂತಿದ್ದಾರೆ. ಇವತ್ತು ಅದರಿಂದ ಇವತ್ತು ನಾವೆಲ್ಲರೂ ಏನೇ ಹರಿಪ್ರಸಾದ್ ಅವರು ಹೇಳಿದ್ರೆ ಇವತ್ತು ಅವರು ಮಂತ್ರಿಗಳೆಲ್ಲ ಮಂತ್ರಿ ಸಣ್ಣ ಸ್ಥಾನ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗಿದೆ. ಅದು ಯಾವಾಗೂ ಆಗಬೇಕಾಗಿದೆ, ಅದು ಅವರು ಅಪೇಕ್ಷೆ ಇಲ್ಲ ಅದರ ಬಗ್ಗೆ. ಆದರೆ ಇವತ್ತು ನಮ್ಮ ಸಣ್ಣ ಸಮುದಾಯಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ನಮ್ಮ ಸಮುದಾಯಗಳನ್ನು ದೂರ ಇರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ರಲ್ಲ, ಇದು ನಮ್ಮೆಲ್ಲರಿಗೆ ಎಚ್ಚರಿಕೆ ಗಂಟೆಯಾಗಿದೆ. ಮುಂದಿನ ದಿನಮಾನದಲ್ಲಿ ನಾವು ಯಾವುದೇ ಸರ್ಕಾರಗಳಿಗೆ ಬರಲಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಮತ್ತು ಎಲ್ಲ ಸಮುದಾಯಗಳನ್ನು ಒಕ್ಕೂಡಿಸಿ ನಾವು ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದರಿಂದ ಇವತ್ತು ನಾವು ತಾವೆಲ್ಲ ಬಂದಿದ್ರೆ ಇವತ್ತು ಇವತ್ತು ಹರಿಪ್ರಸಾದ್ ಪರವಾಗಿ ಪ್ರಣವಾನಂದ ಸ್ವಾಮಿ ದೊಡ್ಡ ಹೋರಾಟಗಾರರು ನಮ್ಮ ಸ್ವಾಮಿಗಳು. ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆನೇ. ಇವತ್ತು ಎಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲಿ ಅವರು ಸಂಘಟನೆ ಮಾಡ್ತಾಯಿದ್ರು. ಇವತ್ತು ಭಾಳ ಸಂತೋಷ ಅನಿಸುತ್ತೆ. ಇವತ್ತು ಸ್ವಾಮಿಗಳವರ ಇವತ್ತು ಭಾಳಷ್ಟು ದೊಡ್ಡ ಕೆಲಸ ಇವತ್ತು ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ ಅಂದರೆ ಪ್ರಣವಾನಂದ ಸ್ವಾಮಿಯವರು ತಕ್ಕಿರ್ತಕ್ಕಂಥ ಕೀರ್ತಿ ಅವರು. ಅದರಿಂದ ಮುಂದಿನ ದಿನಮಾನದಲ್ಲಿ ಎಲ್ಲ ಸಮುದಾಯಗಳು ಇವತ್ತು ಸ್ವಾಮಿಗಳವರು ಏನು ಬಂದಿದ್ದಾರೆ ಇವತ್ತು ಇದು ನಮ್ಮ ಪುಣ್ಯ. ಇದು ಯಾಕಂದರೆ ಎಲ್ಲ ಸಣ್ಣ ಸಣ್ಣ ಸಮಾಜದ ಸ್ವಾಮಿಗಳು ಬಂದು ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಇವತ್ತು ಈ ಹೋರಾಟಕ್ಕೆ ಆಶೀರ್ವಾದವನ್ನು ಮಾಡಿ ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದರಿಂದ ತಾವೆಲ್ಲರೂ ತಮ್ಮ ಎಲ್ಲ ಸ್ವಾಮಿಗಳಿಗೆ ನಾನು ಧನ್ಯವಾದಗಳು ಅರ್ಪಿಸಿ ಇನ್ನೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವರ್ಗದವ್ರಿಗೆ ಅತಿ ಹಿಂದುಳಿದ ವರ್ಗದ ನಾಯಕರುಗಳಿಗೆ ತಾಯಂದಿರಿಗೆ ಎಲ್ಲರಿಗೂ ನಾನು ವಂದಿಸಿ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರಿಗೆ ಪ್ರೀತಿಯ ಧನ್ಯವಾದ ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮಗಳು ಅಂತಿಮಘಟ್ಟಕ್ಕೆ ಬಂದಿದ್ದೇವೆ. ಆದ್ದರಿಂದ ಸಮುದಾಯದ ಎಲ್ಲ ನಾಯಕರುಗಳು ಸೊರಬದ ಗಣೇಶ್ ಹೊಸನಗರದ ತಾಲೂಕು ಅಧ್ಯಕ್ಷರು ಉಮೇಶ್ ಸಂಬತ್ತಿ, ಶಿಕ್ಕಾಡಿಪುರದ ತಾಲೂಕು ಅಧ್ಯಕ್ಷರು ಈಶಪ್ಪನವರು, ಶಿವಮೊಗ್ಗ ತಾಲೂಕು ಅಧ್ಯಕ್ಷರು ವೆಂಕಟೇಶ್ ಮೂರ್ತಿ, ಉತ್ತರ ಕನ್ನಡ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಮಂಗಳೂರು ಜಿಲ್ಲೆ ತಾಲೂಕು ಮಹಾಮಂಡಳಿಯ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗುತ್ತೆ. ಸಂತೋಷ್ ಗುರುರಾಜ್ ಎಲ್ಲರನ್ನ ವೇದಿಕೆ ಮೇಲೆ ಕೂರಿಸ್ ಸನ್ಮಾನಗಳಿದ್ದಾರೆ. ಈಗಾಗಲೇ ಬಂದಿರತಕ್ಕಂಥ ಯಾರಾದರೂ ಹೆಸರಲ್ಲಿ ಹೇಳಕ್ಕೆ ಮರೆತೋಗಿದ್ರು ಕೂಡ ಎಲ್ಲರೂ ಕೂಡ ತಾಳ್ಮೆಯಿಂದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದೇವೆ. ಒಂದನೇ ಅರ್ಪಣೆ ಒಂದೇ ಉಳಿದಿದ್ದೇವೆ. ಆದ್ದರಿಂದ ನಾನೀಗ ಕೆಳಗಡೆ ಬರ್ತೀನಿ, ದಯವಿಟ್ಟು ಸ್ಟೇಜ್ ಮುರಿದೋಗುತ್ತೆ,
ಸ್ಟೇಜ್ ಮುರಿದು ಹೋದ ಮೇಲೆ ಅದಕ್ಕಿನ ದುಡ್ಡು ಕೂಡ ಅದು ದುಡ್ಡು ಕೊಡ್ಬೇಕಾದ್ರೆ ನೀವೇ ಕೊಡ್ಬೇಕಾಗತ್ತೆ. ಮತ್ತೆ ನಾನು ಅದಕ್ಕೆ ಅಲ್ಲಿಯೇ ಬರ್ತೀನಿ. ನಾ ನೀವತ್ತು ವಾಪಸ್ ಊರಿಗೆ ಹೋದ ಮೇಲೆ ನಿಮ್ಮ ಊರುಗಳಲ್ಲಿ ಸಂಘಟನೆಯನ್ನು ಮಾಡಿ ಸಂಘಟನೆಯ ಕಾರ್ಯಕ್ರಮವನ್ನು ಎಲ್ಲರನ್ನ ಕರೀರಿ. ಯಾರು ಚಿಂತೆಯನ್ನು ಮಾಡಬೇಡಿ. ನಿಮ್ಮ ಜೊತೆ ಸದಾ ಸಮಯ 24 ಗಂಟೆ ನಾವು ನಿಮ್ಮ ಜೊತೆ ಇರ್ತೇವೆ. ಇಡೀ ಬಿಲ್ಲವರು ಈಡಿಗರು ನಾಮಧಾರಿಗಳು ಇವತ್ತು ನೋಡ್ರಿ ಉಮೆಯಲ್ಲ ಹೆಂಗ ಕೂತಿದ್ದಾರೆ ಚಿತ್ರದುರ್ಗ ಉಮಾ ಉಮೆಯಲ್ಲಿ ಹೋಗ್ರಿ ಉಮೆಯಲ್ಲಿ ಉಮಾ ಅಲ್ಲೇ ನೋಡ್ರಿ ಉಮಾ ಉಮಾರಲ್ಲೇ ಕೂತಾರೆ ನೋಡ್ರಿ. ಹಾಗಾಗಿ ಎಲ್ಲರೂ ನೀವೆಲ್ಲ ತಾಳ್ಮೆಯಿಂದ ಕೂತಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಯಾರು ಅದೇ ರೀತಿ ಗುಲ್ಬರ್ಗ ಜಿಲ್ಲೆ ನಮ್ಮ ನಾರಾಯಣಗುರು ಶಕ್ತಿಪೀಠಕ್ಕೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಕುತ್ತಿಯದಾರ್ ಎಲ್ಲರೊಂದು ಕೈ ಚಪ್ಪಾಳಿ ತಟ್ರಿ. ಸ್ವಂತ ಭೂಮಿ 2 ಎಕರೆ ಜಮೀನ್ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಏಕೈಕ ವ್ಯಕ್ತಿ ಶ್ರೀ ಸುರೇಶ್ ಕುತ್ತಿಯದಾರ್. ಅವರ ಸ್ವಂತ ಆಸ್ತಿ, ಯಾವುದು ಮೋಸ ವಂಚನೆ ಮಾಡಿದಲ್ಲ. ಆದರೆ ಅಲ್ಲೊಂದು ಇಟ್ಟಿಂಗ ಹಿಂಡಿ ಇವತ್ತು ಕೂಡ ಇಡಕ್ಕಾಗಲಿಲ್ಲ. ಯಾಕಂದ್ರೆ ಸಮಾಜ ಕಟ್ಟಕ್ಕೆ ಹೋದಾಗ ಮಠ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ಒಂದು ವೇಳೆ ಹಾವೇರಿ ಜಿಲ್ಲೆಯ ನಮ್ಮ ಎಲ್ಲ ಸಮಾಜವರು ನಾವು ಯಾವಾಗಲೂ ಹೇಳ್ತೀವಿ ಹಾವೇರಿ ಈಳಿಗರು ಮಿದುಮೀರಿದ ಈಳಿಗರಂತೆ. ಆದರೆ ಇವತ್ತು ಅವ್ರು ಏನ್ ಮಾಡಿದ್ದಾರೆ 13 ಬಸ್ಸು ಇಡೀ ತುಂಬಿಸಿಕೊಂಡು ಇವತ್ತು ಮಾರುತಿಯವರ ನೇತೃತ್ವದಲ್ಲಿ ಸತೀಶ್ ಅವರ ನೇತೃತ್ವದಲ್ಲಿ ಹೊಸರತ್ತಿ ಮಂಜಣ್ಣನವರ ನೇತೃತ್ವದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಮುತ್ತಣ್ಣನವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ಮಾಡಿದರು. ಬಂಧುಗಳೇ ಮಾರುತಿ ಅವರೇ, ಹಾವೇರಿ ಜಿಲ್ಲೆಯಲ್ಲಿ ಸಮಾಜ ಒಡೆಯಕ್ಕೆ ಬಿಡಬೇಡಿ. ಸಮಾಜ ಗಟ್ಟಿಯಾಗಿ ಇಟ್ಕೊಳ್ಳಿ. ಸಮಾಜ ನಾವು ಗಟ್ಟಿಯಾಗಿ ಇಟ್ಕೋಬೇಕು. ನಾವು ಇವತ್ತಿಲ್ಲದೆ ನಾಳೆ ಸಾಯ್ತೇವೆ. ಆದರೆ ಸಮಾಜ ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅಂತಿಮವಾಗಿ ಅಂತ್ಯಕ್ರಿಯೆಗೆ ನಾವೆಲ್ಲ ಹೋಗೋದಕ್ಕಿಂತ ಸ್ಮಶಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಉಳಿಯೋದು ಒಂದೇ, ಈ ಸಮಾಜ ನಮ್ಮ ಜಾತಿ ಎಂದ ಕಂದದು ನಿಮ್ಮದ ಹೃದಯದ ಅಂತರಂಗದಲ್ಲಿ ಇರಲಿ ಅಂತ ಮಾತು. ಯಾಕಂದ್ರೆ ಎಷ್ಟೊಂದು ಭಾಷಣದಲ್ಲಿ ಹೇಳಿದರೂ ಕೂಡ ನೀವು ಮಾಡಿದ ಕೆಲಸ. ಇವತ್ತು ಚಿತ್ತಾಪುರದ ಅಧ್ಯಕ್ಷ ನಾಗಯ್ಯ ಗುತ್ತಿದ್ದಾರೆ, ಇಲ್ಲಿ ಇದ್ದಾರೆ ನಮ್ಮ ಸುರೇಶ್ ಗುತ್ತಿದ್ದಾರೆ, ಅಣ್ಣ ನಾಗಯ್ಯ ಗುತ್ತಿದ್ದಾರೆ. ಇವತ್ತೆಲ್ಲ ತಾಲೂಕು ಜಿಲ್ಲೆಗಳಲ್ಲಿಯೂ ಕೂಡ ನಿಮ್ಮ ಸೇವೆ ಯಾವತ್ತೂ ಮರೆಯಕ್ಕಾಗಲ್ಲ. ನೀ ಕೊಟ್ಟಿರ್ತಕ್ಕಂಥ ಧೈರ್ಯ, ನೀ ಕೊಟ್ಟಿರ್ತಕ್ಕಂಥ ಪ್ರೀತಿ, ನೀ ಕೊಟ್ಟಿರ್ತಕ್ಕಂಥ ವಿಶ್ವಾಸ. ಆದರೆ ನಮ್ಮ ಸಮುದಾಯದಲ್ಲಿಯೂ ಕೂಡ ಯಾರಿದ್ದಾರೆ, ಕೆಲವೊಬ್ಬ ಕಿರಿಕೇಡಿಗಳಿದ್ದಾರೆ, ಕೆಲವೊಬ್ಬರಿದ್ದಾರೆ, ಸಮಾಜ ಹಾಳು ಮಾಡೋರಿದ್ದಾರೆ. ನಾನು ನಿಮಗೆ ಹೇಳುತ್ತಾ ಇದ್ದೀನಿ, ಸಮಾಜಕ್ಕೆ ಯಾರು ದುಡಿತಾ ಇದ್ದಾರೋ ಅವರಕ್ಕೆ ಸಹಕಾರ ಮಾಡಿ. ಆದರೆ ಸಮುದಾಯದ ಹೆಸರಿನಲ್ಲಿ ಸರ್ಕಾರದಿಂದ ಹಣೆಯನ್ನೇ ತೆಗೆದುಕೊಂಡು ಅವರಿಗೆ ಯಾವ ಸಹಕಾರ ಕೊಡಿ ಮಾಡಕ್ಕೆ ಹೋಗಬೇಡಿ. ನೀವು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಸಮಾಜ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ. ಸನ್ಮಾನ್ಯ ವಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಮ್ಮ ಸಮಾಜ ಮುಂದೆ ಹೋಗ್ತಾ ಇದೆ. ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಇರತಕ್ಕಂಥ ಅತಿ ಹಿಂದುಳಿದ ವರ್ಗಗಳ ಎಲ್ಲ ನಾಯಕರುಗಳನ್ನ ಇಲ್ಲಿಂದ ಹೋದ ಮೇಲೆ ಗ್ರಾಮ ಮಟ್ಟದ ಸಭೆಯನ್ನ ಮಾಡಿ, ತಾಲೂಕು ಸಭೆಯನ್ನ ಮಾಡಿ, ಜಿಲ್ಲಾ ಸಭೆಯನ್ನ ಮಾಡಿ ಅನಂತರ ಮುಂದೆ ಹೋಗಬೇಕಾಗುತ್ತೆ. ಬಂಧುಗಳೇ, ಇದು ಇಲ್ಲಿಯೇ ನಿಲ್ಲೋದಿಲ್ಲ, ಇಲ್ಲಿಯೇ ನಿಲ್ಲೋದಿಲ್ಲ. ಇದೊಂದು ಪಾಂಚಜನ್ಯ ಇವತ್ತು ಮುಳುಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರೋ ಮಂಗಳೂರಿನ ಉಡುಪಿ ಜಿಲ್ಲೆ ಶಂಕರ್ ಪೂಜಾರಿ ಅವರ ವೇದಿಕೆ ಮೇಲೆ ಇದ್ದಾರೆ, ಮಂಗಳೂರು ಜಿಲ್ಲಾಧ್ಯಕ್ಷರ ಸುರೇಶ್ ಚಂದ್ರ ಕೋಟ್ಯಾನ್ ಅವರಿದ್ದಾರೆ, ಎಲ್ಲರ ನೇತೃತ್ವದಲ್ಲಿ ಬಿಲ್ಲವರು ದೀವರು ನಮಧಾರಿಗಳು ಒಕ್ಕಟ್ಟಾಗಿ ಕೆಲಸ ಮಾಡಬೇಕು. ಇವತ್ತು ನಮ್ಮ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರು ಸಂತೋಷ್ ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಎಲ್ಲ ಮಹಾಮಂಡಳಿಯ ಎಲ್ಲ ತಾಲೂಕು ಜಿಲ್ಲಾ ಪದಾಧಿಕಾರಿಗಳಿಗೆ ರಾಜ್ಯ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಈ ಸನ್ಮಾನ ನಿಮಗೇನಲ್ಲ, ಮುಂದೆ ಮತ್ತೂ ನೀ ಕೆಲಸ ಮಾಡಬೇಕಲ್ಲ, ಅದಕ್ಕೋಸ್ಕರ ನೀ ಮಾಡಿದಕ್ಕೋಸ್ಕರ ಅಲ್ಲ, ಮತ್ತೆ ಮುಂದೆ ಮಾಡಬೇಕಲ್ವಾ. ನಮ್ಮ ಬಳಗಾಲ್ಪೇಟದ ರಾಕೇಶ್ ಅಲ್ಲಿದ್ದಾರೆ, ಯುವ ಮುಖಂಡರಿದ್ದಾರೆ, ಎಲ್ಲರೂ ಸಂಘಟನೆಯನ್ನು ಮಾಡ್ತಾ ಇದೆ ಸಂತೋಷ್ ಅವರ ನೇತೃತ್ವದಲ್ಲಿ. ಗದಗ ಜಿಲ್ಲೆಯ ನಮ್ಮ ಗದಗ ಜಿಲ್ಲೆ ನಾಯಕರುಗಳಾದ ನಮ್ಮ ಪ್ರಕಾಶ್ ಬೊಮ್ಮನಹಳ್ಳಿ ಅವರು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ನಮ್ಮ ಜಗದೀಶ್ ಇಳಿಗರ್ ಅವರು, ಅದೇ ರೀತಿಯಲ್ಲಿ ಗದಗಿನ ರವಿ ಮುಂದ್ರಗಿ ಅವರು. ಇವತ್ತು ಗದಗ ಜಿಲ್ಲೆಯಿಂದ 6 ಬಸ್ಸು 6 5 ಬಸ್ಸು ಹಲವಾರು ಗಾಡಿಗಳು ಎಲ್ಲವನ್ನ ಬಂದಿದ್ದಾರೆ. ಮುಂದೆ ಸಮಾಜ ಕಟ್ಟುವ ಕೆಲಸ ನೀವೆಲ್ಲರೂ ಮಾಡಿ ಅಂತ ಮಾತನ್ನ ಹೇಳುತ್ತಾ ಎಲ್ಲರಿಗೂ ನಾನು ಕೆಳಗಡೆ ಬರ್ತೀನಿ. ನೀವೆಲ್ಲ ಶಾಂತಿಯಿಂದ ನೆಮ್ಮದಿಯಿಂದ ಊರಿಗೆ ಹೋಗಬೇಕು. ನಾಳೆಯಿಂದ ಮತ್ತೆ ನಮ್ಮ ಸಂಘಟನಾ ಪ್ರವಾಸವನ್ನೇ ನಾವು ಪ್ರಾರಂಭ ಮಾಡೋಣ.
ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ಶಿವಕುಮಾರ್ ದಾಸರಹಳ್ಳಿ ರಾಘವೇಂದ್ರ ಸಿದ್ದಾಪುರ ಅವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ ನಮ್ಮ ವೀರಪ್ಪ ಅವರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ನಾಯಕರುಗಳು ಇದ್ದಾರೆ ಎಲ್ಲರೂ ಕೂಡ ಆರಾಮಾಗಿ ಶಾಂತಿ ನೆಮ್ಮದಿಯಿಂದ ನೀವು ಊರಿಗೆ ತೆರಳಬೇಕು ಅಂತ ನಾನು ಆರಾಮ ದೇವರುಗಳನ್ನು ನೋಡಿಕೊಂಡು ತೆರಳಬೇಕು ಅಂತ ಮಾತನ್ನು ಹೇಳುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಮಹಾರಾಜ ಹನ್ನೆರಡನೇ ಶತಮಾನದ ಹೆಂಡದ ಮಾರಯ್ಯ ಸಮಸ್ತ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಸಮಸ್ತ ಅದು ಹಿಂದುಳಿದ ವರ್ಗಗಳಿಗೆ ಅವಳೆ ವೀರ ಕೋಡಿ ಚೆನ್ನಯ್ಯ ದೇವರಿಗೆ ಹಲೋ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಗುರುವರೇ ಹೇಳಿದ್ರೆ ದಯವಿಟ್ಟು ಅವ್ರು ಒಂದ್ಕೆ ಬರಪ್ಪ ಎಲ್ಲವರು ಜಿಲ್ಲಾಧ್ಯಕ್ಷರು ಮಂಚೇಗೌಡ್ರೆ ಒಂದ್ ನಿಮಿಷ ಇರಿ ಇದೇನಿದು ಎಲ್ಲ ಬಸ್ ಹತ್ತಿದಾರ ಎಲ್ಲ ಬಸ್ ಹತ್ತಿದಾರ ಎಲ್ಲ ಇಲ್ಲಿ ಕುಂತಿದಾರ ಆಯ್ತು ಕುತ್ಕೊಳ್ಳಿ